ನೀವೆಲ್ಲ ದೇವನಕ್ಕೆ ಅರ್ಥ ಮಾಡ್ಕೊಂಡು ಹೇಳ್ತಾ ಇರಿ, ಹೋಗ್ತಾ ಹೋಗ್ತಾ ಇರಿ. ಕೆಂಡ ಅಂದ್ರೆ ಬೆಂಕಿಯ ಉಂಡೆ, ಇದ್ದಿಲ್ಲಿನ ಉಂಡೆ ಕೆಂಡ ಅಲ್ವಾ. ಕೆಂಡ ಮಂಡಲ, ಕೆಂಡ ಮಂಡಲ ಅಂದ್ರೆ ಕೋಪ ಹೌದಲ್ವಾ. ಆದ್ರೆ ಇಲ್ಲಿ ಆ ಅರ್ಥದಲ್ಲಿ ಬಳಸ್ತಾ ಇಲ್ಲ. ಕೆಂಡದ ಮಂಡಲ ಏನಪ್ಪಾ ಅಂದ್ರೆ ಕೆಂಡರು ಜ್ವಲಿಸಿದರೆ, ಪ್ರಜ್ವಲಿಸಿದರೆ ಬೆಳಕು ಬರುತ್ತೆ ಹೌದಲ್ವಾ. ಆದ್ರೆ ಇವಾಗ ಬೆಳಕು ಬರ್ತಾ ಇಲ್ಲ, ಯಾಕೆ? ಬೂದಿ ಮುಚ್ಚಿದ ಕೆಂಡ, ನಮಗೆ ಬೂದಿ ಮಾತ್ರ ಕಾಣ್ತಾ ಇದೆ ಹೌದಲ್ವಾ. ಆದ್ರೆ ನಾವು ಬೂದಿನೇನೆ ಕೆಂಡ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆ ಬೂದಿ ತೆಗೆದರೆ ಒಳಗಡೆ ಇರೋದು ಕೆಂಡ. ಬೂದಿನೇ ತೆಗಿಬೇಕಾದ್ರೆ ಅದನ್ನು ಉಪ್ಪನ್ನು ಬಿಡಬೇಕು ಅಲ್ವಾ. ಶಾಸ್ತ್ರ, ಗುರು, ಗುರುವಿನಲ್ಲಿರುವ ಭಕ್ತಿ, ದೈವದಲ್ಲಿ ಶ್ರದ್ಧೆ, ಅಂತ ಯಾವ ಜ್ಞಾನ ಇದೆಯೋ ಅದನ್ನ, ಆ ಗಾಳಿಯನ್ನ, ಆ ಜ್ಞಾನವನ್ನು ಉಪ್ಪಂತ ಊದಿ ಬಿಟ್ಟರೆ ಅಜ್ಞಾನವೆಂಬ ಬೂದಿ ಹೊಟ ಬಿಡುತ್ತೆ. ಈಗ ಅದನ್ನ ಮಾಡಬೇಕು, ಅಜ್ಞಾನವೆಂಬ ಬೂದಿ. ಈಗ ನೋಡೋಣ, ಜಗತ್ತಿನಲ್ಲಿ ಏನೇನೇನೇನಿದೆಯೋ, ನಾವೇನೇನನ್ನು ಗಳಿಸಿದೀವೋ ಅದನ್ನ ಈ ಜೀವಭಾವವು, ಈ ಶರೀರದಲ್ಲಿ ನಾನು ನಾನು ಅಂತ ಅಂತಿದ್ದೀನಲ್ಲ, ನಾನು ಅನ್ನುವ ಶರೀರವು ಬೂದಿಯೋ ಕೆಂಡವೋ? ಯಾಕೆ ಬೂದಿ ಅಥವಾ ಮಣ್ಣು ಏನಾರು ಅನ್ಕೋಬಹುದು ನೀವು ಅದಲ್ವೋ? ಈ ಶರೀರ ಒಂದಲ್ಲ ಒಂದ್ ದಿವಸ ಮಣ್ಣಾಗ್ಬಿಡುತ್ತೆ ಅಥವಾ ಬೂದಿ ಆಗ್ಬಿಡುತ್ತೆ ಅದಲ್ವೋ? ಆದರೆ ಒಳಗೆ ಇರತಕ್ಕಂತ ಬೆಳಕು ಚೈತನ್ಯ ಇದೆಯಲ್ಲ, ಅದು ಬೂದಿ ಅಲ್ಲ, ಅದು ಬೂದಿ ಮುಚ್ಚಿದ ಕೆಂಡ. ಈ ಮುಚ್ಚಿರುವ ಬೂದಿಯ ಕಾರಣದಿಂದ ಸ್ವಯಂ ಪ್ರಕಾಶಿತವಾಗಿದ್ದರೂ ನಾನು ನನಗೆ ನಾನೇ ಕಾಣುತ್ತಿಲ್ಲ ಅಷ್ಟೇ, ಇನ್ನೇನು ಇಲ್ಲ, ಅದು ಸ್ವಯಂ ಪ್ರಕಾಶಿತ. ಹಾಗಾಗಿ ಇದನ್ನ ನಾವು ತಿಳಿದುಕೊಳ್ಳಬೇಕಾದ್ರೆ, ಹೆಚ್ಚು ಪ್ರಯತ್ನ ಮಾಡಬೇಕಾದ್ರೆ ಒಳಗಡೆ ಹೋಗಬೇಕು, ಬೂದಿಯ ಒಳಗಡೆ ಹೋಗಬೇಕು. ನೋಡಿ, ಈ ಪ್ರಪಂಚವೆಲ್ಲವೂ ಚೆನ್ನಾಗಿ ತಿಳ್ಕೊಂಬಿಡಿ, ಇಡೀ ಪ್ರಪಂಚ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ, ನಿಮಗೆ ಏನೇನು ಅರಿವಿಗೆ ಬರುತ್ತೋ, ಏನೇನು ಗೊತ್ತಾಗುತ್ತೋ ಅದೆಲ್ಲವೂ ಬೂದಿ. ಮಣ್ಣಲ್ಲಿ ಮಣ್ಣಾಗಿರುವುದು, ಪ್ರಕೃತಿಯಲ್ಲಿರೋದೆಲ್ಲ ಅದೇ, ಒಂದಲ್ಲ ಒಂದು ದಿವಸ ನಾಶವಾಗುವುದು, ಸುಟ್ಟು ಕರಕಲಾಗುವುದು, ಹುದುಗಿ ಮಣ್ಣಾಗುವುದು ಹೌದಾ. ಮರ, ಗಿಡ, ಬಳ್ಳಿ, ಸೂರ್ಯ, ಚಂದ್ರ, ಏನೇನು ನೋಡ್ತಿರೋ, ಹಾ, ಅಖಿಲಾಂಡ ಕೋಟಿ ಪಂಚಭೂತಗಳಿಂದ ಯಾವ್ಯಾವುದು ಪ್ರಕಟವಾಗಿದೆಯೋ, ಯಾವ್ಯಾವುದು ನಿಮ್ಮ ಅನುಭವಕ್ಕೆ ಬರ್ತಾ ಇದೆಯೋ ಅದೆಲ್ಲವೂ ಒಂದಲ್ಲ ಒಂದು ದಿನ ಬೂದಿ ಬೂದಿ ಆಗುವುದು. ಇಲ್ಲದಂತಾಗುವುದಲ್ಲ, ನಾಮರೂಪಗಳು ಬದಲಾಗುವುದು, ಬೂದಿಯಾಗುವುದು ನೋಡಿ, ಬೀಜರೂಪವಾಗುವುದು ಅದಲ್ವೋ. ಎಲ್ಲನೂ ನಾಶ ಆಗೋದೆ, ನಾಶ ಆಗದೆ ಇರೋದು ಯಾವುದಿದೆ ಇಲ್ಲಿ? ನಾಶವಾಗದೇ ಇರುವುದು ನಾನು ಮಾತ್ರ, ನಿಜವಾದ ನಾನು ಮಾತ್ರ. ಅದನ್ನು ರಮಣ ಮಹರ್ಷಿಗಳು ಅತ್ಯಂತ ಸುಂದರವಾಗಿ ಎಲ್ಲ ಉಪದೇಶಗಳ ಅಂದರೆ ಎಲ್ಲ ಉಪನಿಷತ್ತುಗಳ, ಬ್ರಹ್ಮಸೂತ್ರದ, ಭಗವದ್ಗೀತೆಯ ಸಕಲ ಸಾರಗಳನ್ನು ತಂದು ನಮಗೆ ಕೊಡ್ತಾ ಇದ್ದಾರೆ ಅದಲ್ವೋ. ಅದಕ್ಕೋಸ್ಕರ ನಮಗೆ ಅರ್ಥವಾಗಲ್ಲ ಇದನ್ನ ರೀತಿ ಹೇಗೆ ಅಂತಂದಾಗಲೇ, ತದ್ವಿದ್ಯಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದನಲ್ಲ, ಅದೇ ಇದು ಸಾರ. ತದ್ವಿದ್ಯಿ ಅದನ್ನ ತಿಳಿದುಕೊಳ್ಳಬೇಕು ನೋಡಿ. ಪ್ರಣಿಪಾತೇನ ಅಂದ್ರೆ ನಾವು ಶರಣಾಗಿ ಎಂದ್ರೆ ಶ್ರದ್ಧೆಯಿಂದ ಅಂತ. ಶರಣಾಗಿ ಅಂದ್ರೆ ಹೋಗಿ ಯಾರ್ಯಾರ್ದೋ ಕಾಲಿಗೆ ಬಿದ್ದ್ಬಿಟ್ರೆ ಆಗೋದಿಲ್ಲ ಅದಲ್ವೋ. ನೀವು ಯಾರ ಕಾಲಿಗೆ ಬಿದ್ದರೂ ಅವರು ಗುರುವಾಗೋದಿಲ್ಲ, ಮಠಾಧಿಪತಿಗಳಾಗಿರ್ತಾರೆ. ಗುರು ಆಗಬೇಕಾದ್ರೆ ನಾವು ಶಿಷ್ಯರಾಗಬೇಕು. ಬಹಳ ವಿಚಾರ ಮಾಡಿ ನೋಡಿ, ನಾನು ಹೇಳಿದೆ ಅಂತ ನೀವು ಒಪ್ಕೋಬೇಕಾಗಿಲ್ಲ. ಭಕ್ತನಾಗುವುದು ಸುಲಭ ಅದಲ್ವೋ, ಶಿಷ್ಯನಾಗುವುದು ತುಂಬ ಕಷ್ಟ. ಆದರೆ ಶಿಷ್ಯನಾಗುವುದರಲ್ಲಿ ಇರುವ ಲಾಭ, ಹೆಚ್ಚು ಹೆಚ್ಚು ಸತ್ಯದ ಕಡೆಗೆ ಹೋಗತಕ್ಕಂಥ ನಡೆ ಭಕ್ತನಾಗುವುದರಲ್ಲಿ ಇರೋದಿಲ್ಲ ತಿಳ್ಕೊಳ್ಳಿ. ಅದರಿಂದ ಭಕ್ತನಾಗೋದು ಅಂತಂದ್ರೆ ಸೇವೆನೆ, ಶಿಷ್ಯ ಆಗೋದು ಅಂದ್ರೂ ಸೇವೆನೆ. ಆದರೆ ಭಕ್ತನಾಗುವಾಗ ಏನಯ್ಯ ಹಾಗೆ ಅಂತ ಕ್ವಶನ್ ಮಾಡೋರು ಇರೋದಿಲ್ಲ, ಯಾಕಂದ್ರೆ ದೈವ ಅದು. ಆದರೆ ಶಿಷ್ಯ ಅನ್ನೋದು ಗುರುವಿನಲ್ಲಿ ದೈವತ್ವವನ್ನು ಕಂಡು ಏನೇ ಆದರೂ ಗುರುವಿನ ಡೌಟ್ ಪಡದೆ, ಅಂದರೆ ಸಂಶಯಾಸ್ಪದ ಇಲ್ಲದೆ, ತದ್ವಿದ್ಯಿ ಪ್ರಣಿಪಾತೇನ ಅಂದರೆ ಪೂರ್ತಿ ಶರಣಾಗಿಬಿಟ್ಟು ಉದ್ದಂಡ ನಮಸ್ಕಾರ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಆದರೆ ಹಾಗೇನು ಭಾವಿಸಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ನನಗನ್ಸದೇನು ಅಂದರೆ ಅತ್ಯಂತ ಪ್ರೀತಿಯಿಂದ, ಶ್ರದ್ಧೆಯಿಂದ, ಅತ್ಯಂತ ನಂಬಿಕೆಯಿಂದ ಗುರು ಹೇಳಿದ ವಾಕ್ಯವನ್ನ ಕೋಟಿ ಕೋಟಿ ಜನರು ತಪ್ಪು ಎನ್ನಲಿ ಪರವಾಗಿಲ್ಲ,
ಅದು ಸರಿ ಇಲ್ಲ ಅಂದಲ್ಲಿ, ಆದ್ರೆ ಶಿಷ್ಯನಾದವನಿಗೆ ಅವರು ಏನು ಹೇಳಿದರೂ ಅದೇ ಸತ್ಯ ಅಂತ ತಲೆಗೆ ಉರುಳ್ಬೇಕು, ಅದೇ ಸತ್ಯ ಅಂತ ಹೇಳಬೇಕು, ಇಲ್ಲದ ಆಗೋದಿಲ್ಲ. ತುಕಾರಾಮನಿಗೆ ಗುರುಗಳು ಹೋಗಿ ಕೇಳಿದಾಗ, ಏನಾರು ಒಂದು ನನಗೆ ಹೇಳ್ಕೊಡಿ ಕಿವಿಗೆ, ಏನಾರು ಒಂದು ನಾಮ ಅಂತ ಕೋಣ ಅಂತ ಹೇಳ ಅಂತ ಸಿಟ್ಟು, ಯಾವುದೋ ಸಿಟ್ಟಲ್ಲಿದ್ರು ಗುರುಗಳು, ಕೋಣ ಕೋಣ ಕೋಣನ್ನೇ ಆರಾಧನೆ ಮಾಡ್ಬಿಟ್ರು. ಕೋಣದಲ್ಲೇ ದೈವವನ್ನು ಕಂಡ್ರು. ಹೌದಾ? ದೈವವಿಲ್ಲದ ಜಾಗ, ದೈವವಿಲ್ಲದ ಕಾಲ, ದೈವವಿಲ್ಲದ ವಸ್ತು ಎಂದು ಇರೋದಿಲ್ಲ. ಹೌದಲ್ವೋ? ಆ ದೈವವು ಏಕವಾಗಿರುತ್ತೆ. ಅದನ್ನ ಇವತ್ತು ರಮಣ ಮಹರ್ಷಿಗಳು ತುಂಬಾ ಸುಂದರವಾಗಿ ಹೇಳ್ತಾರೆ. ನಿಜವಾದ ನಾನು ಅಂತ ನನಗೆ ಅರ್ಥ ಆಗಬೇಕಾದ್ರೆ ನಿಜವಲ್ಲದ ನನ್ನನ್ನ ನನ್ನದನ್ನ ತೆಗಿತಾ ಹೋಗಬೇಕು. ಪ್ರಪಂಚ ಒಂದು ಬೂದಿ, ಅಲ್ಲಿರುವ ಎಲ್ಲ ವಿಷಯಗಳು ಬೂದಿಯೇ. ಹೌದಲ್ವೋ? ಬೂದಿಯಿಂದ ಮಾಡಿದ ವಿಷಯ, ಬೂದಿಯಿಂದ ಇರುವ ಪ್ರಪಂಚ, ಬೂದಿ ಈಗ ಆಗಿರತಕ್ಕಂಥ ಶರೀರ, ಪಂಚೀಕೃತವಾಗಿರೋ ಶರೀರ ಬೂದಿ ಅಥವಾ ಮಣ್ಣಿಂದ ಕಾಯ. ಹೌದಾನೆ? ಮಣ್ಣಿಂದ ಕಾಯ ಅಂತ ಕೇಳಿದಿರಲ್ಲ, ಸರಳೀಕರಣ ಮಾಡ್ಕೊಳ್ಳಿ. ಅದರಿಂದ ಇರತಕ್ಕಂಥ ಸುಖ ದುಃಖಗಳು, ಜ್ಞಾನಗಳು, ಆಯುಷ್ಯಗಳು, ಪಾಪ ಪುಣ್ಯಗಳು, ಮರಣಗಳು, ಸ್ವರ್ಗ ನರಕಗಳು, ಇದೆಲ್ಲವೂ ಬೂದಿಗೆ ಸಮಾನ. ಬೂದಿ ಅನ್ನೋ ಎರಡು ಅಕ್ಷರಗಳಲ್ಲಿ ಇದೆಲ್ಲ ಹುದುಗಿದೆ. ಯಾಕೆ ಅಂದ್ರೆ ಪುಣ್ಯ ಆಗಲಿ ಪಾಪ ಆಗಲಿ, ಕ್ಷೀಣೆಯ ಪುಣ್ಯ ಮತ್ತೆ ಲೋಕ ವಿಶುದ್ಧಿ ನಾಶ ಆಗೋಗುತ್ತೆ, ಪಾಪನೂ ನಾಶ ಆಗೋಗುತ್ತೆ, ಕರ್ಮಗಳೆಲ್ಲವೂ ನಾಶ ಆಗೋಗುತ್ತೆ, ಎಲ್ಲವೂ ಆಭಾಸವಾಗಿದೆ. ಹೌದಲ್ವಾ? ನೀವು ಅದನ್ನು ನಾಶವಾಗುವವರೆಗೆ ಕಾಯುತ್ತಿದ್ದರೂ, ಕಾಯದೇ ಇದ್ದರೂ, ಇರುವಾಗಲೂ ಮೊದಲು ಬೂದಿ ಬೂದಿಯೇ, ಇದು ಜ್ಞಾನ. ಹೌದಲ್ವಾ? ಅದನ್ನು ಅವನಿಗೆ ಯಾಕೆ ಮಾತ್ರ ಕೊಟ್ಬಿಟ್ಟಿದೀವಿ ಅಂದ್ರೆ, ಬೂದಿಯ ಒಳಗೆ ಅಡಗಿರುವ ಹಿಂದಿನ ಸತ್ತು ಏನಿದೆ, ಸತ್ವ ಏನಿದೆ, ಅದು ನಿಜವಾದ ನಾನು ಅಂತ ನನಗೆ ಜ್ಞಾನಕ್ಕೆ ಬಾರದೇ ಇರುವುದರಿಂದ, ಗೊತ್ತಿಲ್ಲದೇ ಇರುವುದರಿಂದ ನಾವಿದನ್ನು ಒದ್ದಾಡ್ತಾ ಇದ್ದೇವೆ. ಹೌದಾ? ದಾರಿಯ ಕತ್ತಲಲ್ಲಿ ಹೋದಾಗ ಹಗ್ಗವನ್ನು ನೋಡಿ ಹಾವೆಂದು ಭ್ರಮಿಸಿದೆವು. ಹೌದಲ್ವೋ? ಆಮೇಲೆ ನಮಗೆ ಬೆಳಕಿನ ಸಹಾಯದಿಂದ ಹಗ್ಗವು ಹಗ್ಗವಾಗಿ ಕಂಡಿತು. ಗೊತ್ತಾನೆ? ನನಗೆ ಹಗ್ಗ ಎಂದು ಗೊತ್ತಾಗದೇ ಇದ್ದಾಗಲೂ ಹಗ್ಗದಲ್ಲಿ ಮಾರ್ಪಾಡು ಏನಾರಾಗಿತ್ತ? ಇಲ್ಲ, ಮೊದಲು ಹಗ್ಗವೇ, ನಾನು ತುಳಿಯುವುದಕ್ಕೆ ಮೊದಲು ಹಗ್ಗವೇ, ಅದನ್ನು ಧಾರಣೆ ಮಾಡಿದಾಗಲೂ ಅದು ಹಗ್ಗವೇ, ಆಮೇಲೆ ನನಗೆ ಗೊತ್ತಾದ ಮೇಲೂ ಅದು ಹಗ್ಗವೇ. ಹಗ್ಗದಲ್ಲಿ ಯಾವ ಬದಲಾವಣೆ ಇರಲಿಲ್ಲ. ಆದ್ದರಿಂದ ಬದಲಾವಣೆ ಇದ್ದದ್ದು ಅದನ್ನು ತುಳಿದಾಗ ನಾನು ಭ್ರಮಿಸಿದೆ, ಅಂದ್ರೆ ಬೇರೆಯದಾಗಿ ಕಲ್ಪನೆ ಮಾಡಿಕೊಂಡೆ, ಇರುವುದನ್ನ ಇನ್ನೊಂದಾಗಿ ಪರಿವರ್ತನೆಯಾಗಿ ತಲೆಯಲ್ಲಿ ಹೊಳೆದದ್ದು ಭ್ರಾಂತಿ. ಗೊತ್ತಾದ ಮೇಲೆ ಏನಾಯ್ತು? ಹಾವು ಎಂಬ ಭ್ರಾಂತಿಯು ನಿಜವಾದ ಹಗ್ಗದಲ್ಲಿ ಲೀನವಾಯಿತು, ಲಯವಾಗಿ ಬಿಟ್ಟಿತು. ಹೌದಲ್ವೋ? ಅಜ್ಞಾನವು ಜ್ಞಾನದಲ್ಲಿ ಲಯವಾಗಿ ಬಿಟ್ಟಿತು. ಲಯವಾಗಿ ಬಿಟ್ಟಿತು ಅಂದ್ರೇನು? ಮೊದಲೇನಾಗಿತ್ತದು? ಜ್ಞಾನವೇ ಆಗಿತ್ತು. ಹೌದಲ್ವೋ? ನನಗೆ ಗೊತ್ತಿರಲಿಲ್ಲ ಅನ್ನುವ ಒಂದು ಅಂಶವನ್ನು ಬಿಟ್ಟರೆ ಯಾವಾಗಲೂ ನಾನು ನಾನು ಅನ್ನುವ ಎರಡಕ್ಷರವು ಯಾವಾಗಲೂ ಏನಾಗಿರುತ್ತೆ? ಆತ್ಮವೇ ಆಗಿರುತ್ತದೆ, ಸ್ವಯಂ ಪ್ರಕಾಶವೇ ಆಗಿರುತ್ತದೆ. ಹೌದಾ? ಹಾಗಾದ್ರೆ ಅರಿವು ಅರಿವಿನ ಇರವು. ಅರಿವು ಅನ್ನತಕ್ಕಂಥದ್ದು ಅಂದ್ರೆ ಜ್ಞಾನವೇ, ಜ್ಞಾನವೇ ಪ್ರಧಾನ, ಜ್ಞಾನದ ಇರುವೆ ಎಲ್ಲದಕ್ಕೂ ಕೂಡ ಪ್ರಧಾನವಾಗಿದೆ. ಆ ಜ್ಞಾನ ಸ್ವರೂಪವು ನಾನು, ಅದೇ ಸತ್ಯ. ಆದ್ದರಿಂದ ನಾನು ಅನ್ನುವುದು ಸತ್ ಸ್ವರೂಪ. ಹೌದಾ? ಈಗ ಇಷ್ಟನ್ನ ನಾವು ನೋಡೋದು. ಇದು ನನಗೆ ಹೊರಗಡೆಯಿಂದ ಯಾವುದ್ರಿಂದ ಗೊತ್ತಾಗೋದಲ್ಲ, ಯಾರೋ ಹೇಳಿದ್ದನ್ನ ನಂಬುವುದಲ್ಲ. ನೋಡಿ, ನೆನ್ನೇನು ಇದನ್ನ ಇದೇ ಪಾಠನ ಮಾಡಿದಿಲ್ಲ, ಅದಕ್ಕೆ ನನ್ನ ಅನುಭವದಿಂದ ನನಗೆ ನಂಬಿಕೆ ಬರಬೇಕು, ನಂಬಿಕೆಯಿಂದ ಅನುಭವ ಬರುವುದಿಲ್ಲ, ನಂಬಿಕೆಯಿಂದ ಅನುಭವ ಬರೋದಿಲ್ಲ. ಶಂಕರಾಚಾರ್ಯರು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದರು, ಸರಿ. ಶ್ರೀ ಸ್ವಾಮಿ ವಿವೇಕಾನಂದರು ಭಗವಂತನನ್ನ ಕಂಡಿದ್ದರು, ಸರಿ. ರಮಣ ಮಹರ್ಷಿಗಳು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಿದ್ದರು, ಸರಿ. ರಮೇಶ್ ಅವರು ಸಾಕ್ಷಾತ್ಕರಿಸಿಕೊಂಡಿದ್ದ, ಸರಿ. ನಿಮಗೆ ಗೊತ್ತಾ? ಹೌದಾ? ಅವರು ನಂಬಿದರು, ಅವರು ಕಂಡರು ಅನ್ನೋದು ಬೇರೆ ವಿಚಾರ. ನಿಮಗೆ ಅನುಭವಕ್ಕೆ ಬಂದಿದೆಯೋ ಇಲ್ಲ, ನಿಮ್ಮ ಅನುಭವಕ್ಕೆ ಬಾರದೆ ಯಾವುದು ನಂಬಿಕೆಯಾಗಲಾರದು. ಅದು ನಂಬಿಕೆಯೋ ತೋರಿಕೆಯ ನಂಬಿಕೆ? ಹೌದಲ್ವಾ? ಈಶ್ವರ ನೋಡಿದ್ದೀರಾ? ಕೃಷ್ಣ ನೋಡಿದ್ದೀರಾ? ಶ್ರೀರಾಮ ನೋಡಿದ್ದೀರಾ? ಇಲ್ಲ, ನೋಡಿದೀವಿ. ಏನ? ಕೃಷ್ಣನ ಬೊಂಬೆಯನ್ನ, ರಾಮನ ಬೊಂಬೆಯನ್ನ, ಚಿತ್ರಪಟವನ್ನ, ಸೀತಾಮಹ ಮಾತೆಯನ್ನ, ಲಕ್ಷ್ಮಿಯನ್ನ, ಸರಸ್ವತಿಯನ್ನ, ಗಣಪತಿಯನ್ನ ಸಿಕ್ಕಾಪಟ್ಟೆ ನೋಡಾಕ್ಬಿಟ್ಟಿದೀವಿ. ಹೌದಾ? ಅವ್ರಿಗೆ ಯಾರಿಗಾರು ನಮ್ಮ ಪರಿಚಯ ಇದೆಯೋ? ಗೊತ್ತಿಲ್ಲ. ಹೌದಲ್ವಾ?
ಗೊತ್ತಿಲ್ಲ ಅಂತ ಹೇಳೋದು ಯಾವಾಗ? ಗೊತ್ತಿಲ್ಲದೆ ಇರುವಾಗ. ಆದ್ರೆ ಗೊತ್ತಿಲ್ಲ ಅನ್ನುವುದು ನಮಗೆ ಗೊತ್ತಿದೆಯೋ ಇಲ್ಲವೋ, ಆದರೂ ನಾವೇನೇಳ್ತೀವಿ, ದೇವರು ನನಗೆ ಗೊತ್ತು. ಆಹ, ದೇವರು ನನಗೆ ಗೊತ್ತಿಲ್ಲ ಅನ್ನುವುದು ಎಷ್ಟೋ ಸತ್ಯವೋ ಸುಳ್ಳೋ, ದೇವರು ನನಗೆ ಗೊತ್ತು ಅನ್ನುವುದು ಅಷ್ಟೇ ಸತ್ಯ ಅಷ್ಟೇ ಸುಳ್ಳು. ಹಾಗಾದ್ರೆ ಏನಿದೆ ಈ ತರ ಎಲ್ಲ ಮಾತಾಡ್ಬಿಟ್ರೆ ನಾವು ನಿಮ್ ಕ್ಲಾಸಿಗೆ ಬರಲಪ್ಪ ಅಂತತ್ತಲ್ವಾ? ಅಂದ್ರೆ ಗೊತ್ತಾಗುವ ಗೊತ್ತಿಲ್ಲದೇ ಇರುವ ಎರಡನ್ನೂ ಬೆಳಗುವ ಯಾವುದು ಸತ್ತಿದೆಯೋ ಅದು ಪರಮಾತ್ಮ. ಯಾಕೆಂದ್ರೆ ಜ್ಞಾನ ಸ್ವರೂಪ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರುವುದು ಅದರಿಂದಲೇ ಬೆಳಗುವುದು, ನನಗೆ ಗೊತ್ತಿದೆ ಅಂತ ಹೇಳ್ತಾ ಇರೋದು ಅದರಿಂದಲೇ ಬೆಳಗ್ತಾ ಇರೋದು. ಹೌದ, ನನಗೆ ಗೊತ್ತಿರುವುದನ್ನು ಬೆಳಗುವವನು ನಾನೇ, ನನಗೆ ಗೊತ್ತಿಲ್ಲದೇ ಇರುವುದನ್ನು ಬೆಳಗುವವನು ನಾನೇ. ಹಾಗಾದ್ರೆ ನಾನು ಗೊತ್ತಿರುವ ಗೊತ್ತಿಲ್ಲದಿರುವ ಎರಡಕ್ಕೂ ಮೇಲಿನವನೋ ಕೆಳಗಿನವನೋ? ಹಾಗಾದ್ರೆ ನಾನು ಬೆಳಕು ತಾನೆ? ಬೆಳಕು ಎಂದ್ರೇನು? ಬೆಳಕು ಎಂದ್ರೇನು? ಜ್ಞಾನ ಸುಲಭ ಆಗೋಯ್ತು ಪಾಠ. ಆದ್ರೆ ತಿರ್ಗಾ ಅದು ತಿರ್ಗಾ ಶುರು. ಅದಕ್ಕೋಸ್ಕರ ಇಲ್ಲಿ ಈ ನಮ್ಮ ರಮಣ ಮಹರ್ಷಿಗಳು ಅದರ ಸಾರವನ್ನ ಎಳೆದು ತಂದ ತರ್ತಾರೆ ಈ ಶ್ಲೋಕದಲ್ಲಿ. ಇವತ್ತು ಏನ್ ಹೇಳ್ತಾರೆ ನೋಡೋಣ. ಸೋ ನೋಡಿ, ಇದಂ ಅಹಂ, ಈ ಅಹಂ, ಈ ನಾನು ನಾನು ಅನ್ನುವ ಪದ ಅಂದ್ರೆ ಆ ಎರಡಕ್ಷರ ಇದೆಯಲ್ಲ, ನಿಜವಾದ ನಾನು ನಾನು ಅನ್ನುವುದಿಲ್ಲ ಇದೆಯಲ್ಲ, ಅದು ಅಭಿಕ್ಯಂ ಅನ್ವಹಂ ಅಂದ್ರೆ ಅದು ಮೊದಲೂ ಇತ್ತು ನೋಡಿ. ಅಂದ್ರೆ ನನಗೆ ಗೊತ್ತಾಗುವ ಮೊದಲು ಆ ಪದ ನಾನು ನಾನು ಅನ್ನುವುದು ಇತ್ತು. ಹೌದಲ್ವಾ? ಅದು ಮೊದಲೂ ಇದೆ, ಈಗಲೂ ಇದೆ, ಆಮೇಲೂ ಇರುತ್ತದೆ. ನಾನು ನಾನು ಅನ್ನೋದು ಯಾವಾಗಲೂ ಇರುತ್ತೆ. ನನಗೆ ಗೊತ್ತಾಗುವ ಮೊದಲು ನಾನು ಇದ್ದೆ. ಹೌದಾ? ಅದೇನ್ ಹಾಗಂದ್ರೆ ಅರ್ಥ ಅಂದ್ರೆ, ಈಗ ನಾವೆಲ್ಲರೂ ನಮ್ಮ ಶರೀರವನ್ನ ನಾನು ನಾನು ಅಂತ ಅನ್ಕೊಂಡಿದೀವಿ. ಹೊತ್ತಾನೆ, ಇದು ಮೊದಲು ಇತ್ತು ಅಂತ ಬರೆದ್ಯಾರಲ್ಲ ರಮಣ ಮಹರ್ಷಿಗಳು, ಅದ ಅರ್ಥ ಏನು? ಈ ಶರೀರವನ್ನ ತೆಗೆದುಕೊಳ್ಳುವ ಮೊದಲು, ಅಂದ್ರೆ ತಾಯಿ ಗರ್ಭಕ್ಕೆ ಬರುವ ಮೊದಲು ಎಲ್ಲಾದ್ರೂ ಒಂದ್ ಕಡೆ ಇರ್ಬೇಕಲ್ಲ. ನಾನು ಯಾವ್ದಾರ ರೂಪದಲ್ಲಿರಲಿ, ನೀವು ನೀವಿರ್ಬೇಕಲ್ಲ. ಒಂದು ಕಡೆ ಇಲ್ಲದೆ ಅಮ್ಮನ ಹೊಟ್ಟೆಗೆ ಹೇಗೆ ಬಂದಿರಿ? ಹಾಗಾದ್ರೆ ನಾನು ಮೊದಲು, ನಾನು ನಾನು ಅನ್ನುವುದು ಮೊದಲು ಕೂಡ ಇರಬೇಕು. ಅಂದ್ರೆ ದೇಹ ಇಲ್ಲದೇ ಇರುವಾಗಲೂ ನಾನು ಇದ್ದೆ. ಹೌದಾ? ಈ ನಾನು ತಾಯಿಯ ಗರ್ಭದಲ್ಲಿ ಶರೀರವನ್ನ ತೆಗೆದುಕೊಂಡೆ, ಶರೀರಧಾರಿಯಾಗಿ ಆಚೆ ಬಂದೆ ಗರ್ಭದಿಂದ, ಆಗಲೂ ನಾನು ಇದ್ದೇನೆ. ಹೌದಾ? ಈ ದೇಹ ಹೋಗಿಬಿಡ್ತು, ಮುಂದೆ ಬೂದಿ ಆಗೋಯ್ತು, ಆಮೇಲೂ ನಾನು ಇದ್ದೇನೆ. ಹೌದಲ್ವ? ಶರೀರಕ್ಕೆ ಮೊದಲು, ಶರೀರ ಇರುವಾಗ, ಶರೀರದ ನಂತರ ಇರುವವನು ನಾನು. ಆದ್ದರಿಂದ ಈ ಪದ ಅನ್ನೋದು ಸಾರ್ವಕಾಲಿಕವಾಗಿ ಇರುವುದು. ಹೌದಲ್ವೋ? ನಾನು 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 ಅಂತ ಹೇಳ್ತಾ ಇದ್ದೀವಿ. ಆದ್ರೆ ನಾನು ಈ ಶರೀರವನ್ನ ನಾನು ಅಂತ ಅನ್ಕೊಂಡ್ಬಿಟ್ಟಿರೋ ಅಪಾಯದಿಂದ, ಈ ಶರೀರ ಇರುವಾಗ ಈ ಶರೀರವೇ ನಾನು ಅನ್ಕೊಳ್ತೀನಿ, ಶರೀರ ಹೊಟ್ಟೋದ್ಮೇಲೆ ನಾನು ಹೊಟ್ಟೋದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹೌದಾ? ಅದರಿಂದ ನಾನು ನಾನು ಅನ್ನತಕ್ಕಂಥದ್ದನ್ನ ನಾವು ಶರೀರದೊಡನೆ ಜೋಡಿಸಿಕೊಂಡಾಗ ಆವಾಗ ಆತ್ಮವು ದೇಹದ ದೆಸೆಯಿಂದ ಜೀವ ಎನಿಸಿಕೊಳ್ಳುತ್ತದೆ. ಜೀವಭಾವದಲ್ಲಿ ನಾನೇ ಸುಖಿಸಿದಂತೆ, ನಾನು ಹೆಣ್ಣು, ನಾನು ಗಂಡು, ನಾನು ಒಳ್ಳೆಯವನು, ಕೆಟ್ಟವನು, ದಪ್ಪಗಿದ್ದೇನೆ, ಕುಳ್ಳಗಿದ್ದೇನೆ, ಮಂತ್ರಿ ಆಗಿದ್ದೇನೆ, ಕಳ್ಳನಾಗಿದ್ದೇನೆ, ಜೈಲಿನಲ್ಲಿದ್ದೇನೆ, ಆಚೆ ಬಂದಿದ್ದೇನೆ, ಈ ತರ ಎಲ್ಲ ನಾವು ಅನ್ಕೊಳ್ತಾ ಇದ್ದೀವಿ. ಏನನ್ನು ಗುರುತಿಸಿ? ಈ ಶರೀರವನ್ನು ಗುರುತಿಸಿ. ಹೌದಲ್ವಾ? ಹಿಂದೆ, ಬಹಳ ಹಿಂದೆ, ಹರ್ಷದ್ ಮೆಹತಾನ ಯಾರ್ದು ಒಂದು ಕೇಸಲ್ಲಿ, ಅವನಲ್ಲಿ 60-70 ಕೇಸ್ಗಳಿದ್ವು ಒಬ್ಬ ಕೈದಿಯ ಮೇಲೆ. ಆ ತೀರ್ಮಾನ ಆಗದೆ ಯಾವಾಗ, ಒಂದೊಂದು ಶಿಕ್ಷೆಗೆ ಒಬ್ರು ನ್ಯಾಯಾಧೀಶ ಹತ್ರ ನಾನು ಮಾತಾಡಿದೆ ಈ ವಿಚಾರ, ನನಗೆ ಬೇಕಾದವರು ಅಲ್ಲಿ ತಮಾಷೆ ಮಾತಾಡ್ತಾ ಇದ್ವಿ ಅಂತ ಹೇಳಿದ್ರು. ನೋಡಿ, ಅವನಿಗೆ ಅವನ ಮೇಲೆ ಒಂದು 60-70 ಕೇಸ್. ಅವರು ಒಂದೊಂದು ಕೇಸ್ಗೂ ಏನೇನ್ ಶಿಕ್ಷೆ ಕೊಡ್ಬೋದು ಅಂತ ಲೆಕ್ಕ ಹಾಕಿ ನೋಡಿದ್ರಂತೆ ಕೋರ್ಟ್ನವರು. ಒಂದೊಂದಕ್ಕೆ ಸುಮಾರು 15-20 ಆ ತರ ಕೊಡ್ಬೋದು ಅಂತ ಇತ್ತಂತೆ. 60 ಕೇಸು ಇಂಟು ಮಿನಿಮಮ್ 10 ಇಟ್ಕೊಳ್ಳಿ, ಎಷ್ಟು ವರ್ಷ ಆಯ್ತು? 600 ಇರ್ತಾನೆ ಅವನು ಲೆಕ್ಕ ಹಾಕಿ, ನಮ್ಮ ನ್ಯಾಯಕ್ಕೂ ಇದಕ್ಕೆ ಹೇಗಿರುತ್ತೆ ಅಂತ. ಆಮೇಲೆ ಇನ್ನು ಯಾವ ಕೇಸು ಸೆಟ್ಲೇ ಆಗ್ಲಿಲ್ಲ, ಶಿಕ್ಷೆ ಕೊಡೋದಿರ್ಲಿ, 8 ಕೊಡಬೇಕು ಅಂತ ತೀರ್ಮಾನ ಮಾಡಕ್ ಮುಂಚೆನೆ ಜೈಲಿನಲ್ಲಿಯೇ ಹೋಗಿಬಿಟ್ಟ ಆತ. ಜೈಲಿನಲ್ಲಿ ಹೋಗ್ಬಿಟ್ಟ. ಜೈಲಿನಲ್ಲಿ ಹೋಗೋಮೇಲೆ ಅದಕ್ಕೆ 8 ಶಿಕ್ಷೆ ಕೊಡ್ತೀರಿ? ಶವಕ್ಕೆಂತದ್ದು ಶಿಕ್ಷೆ? ಹೌದಲ್ವೋ?
ಹಾಗಾದ್ರೆ ಏನಂತ, ಇದ್ದಿದ್ದರೆ ಶವಕ್ಕೆ ಶಿಕ್ಷೆ, ಇಲ್ಲದಿದ್ದರೆ ಶಿಕ್ಷೆ ಕೊಡುವುದಕ್ಕೆ ಅವನು ನಿಜವಾದ ಅವನು ಕೈಗೆ ಸಿಗುವುದಿಲ್ಲ. ಹೌದಾ? ಅಂದ ಅರ್ಥ ಏನು? ನಿಜವಾದ ನಾನು ಸ್ಪರ್ಶಿಸಲಾರದವನು, ಮುಟ್ಟಲಾರದವನು. ನೋಡಿ, ಏನಾದ್ರೂ ಬೇರೆ ಮಾಡಿದ್ರೆ ಅವನು ಅವನನ್ನು ಕೊಂದ ಅಂದ್ರೆ ಆ ಕೊಂದಿರೋನ್ನ ತಗೊಂಡು ಜೈಲಿಗೆ ಹಾಕ್ತಾರೆ, ಶರೀರ ತಗೊಂಡು ಎಳ್ಕೊಂಡು ಹಾಕ್ತಾರೆ. ಹೌದು ಅಲ್ವಾ? ಕರೆಂಟ್ ಹೊಡೆದೊಬ್ಬ ಸತ್ತೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಯಾರನ್ನ ಹಾಕ್ತಾರೆ ಜೈಲಿಗೆ? ಕರೆಂಟ್ನ ಜೈಲಿಗೆ ಹಾಕ್ತೀರಾ ಅಥವಾ ವಿದ್ಯುಚ್ಛಕ್ತಿ ಮಂಡಳಿಯ ಚೇರ್ಮನ್ ಹಾಕ್ಬಿಡ್ತೀರಾ? ಇಲ್ಲ. ಅದರಿಂದ ನಾವು ನಮಗೆ ಮಾಡಿಕೊಂಡಿರುವ ಈ ಜಗತ್ತಿನ ಯಾವುದೇ ನ್ಯಾಯವು ಆತ್ಮಕ್ಕೆ ಹೊಂದಲಾರದು. ಯಾಕೆಂದ್ರೆ ಆತ್ಮಕ್ಕೆ ಅಪರಾಧವೇ ಇಲ್ಲ, ಅದು ನಾನು, ಚೈತನ್ಯ ನಾನು. ಅದರಿಂದ ಇವತ್ತು ನಾವು ನೋಡಬೇಕಾದೇನಪ್ಪ ಅಂದ್ರೆ, ಚೇತನ ಅಚೇತನ, ನಿತ್ಯ ಅನಿತ್ಯ, ಪರಿಚ್ಛಿನ್ನ ಅಪರಿಚ್ಛಿನ್ನ, ಜಡ ಚೇತನ, ಶುದ್ಧ ಚೇತನ, ಈ ಪದಗಳನ್ನು ಅಲ್ಲಲ್ಲಲ್ಲೇ ನಾನು ಬಳಸ್ತೀನಿ, ನಿಮ್ಗೆ ಅದು ಅರ್ಥವಾಗಲಿ ಅಂತ. ಆವಾಗ ಗೊತ್ತಾಗತ್ತೆ ಈ ಪದ ಇದೆಯಲ್ಲ, ಇದು ನಾವು ಯಾವ್ದಕ್ಕೆ ಅಪ್ಲೈ ಮಾಡ್ತಿದ್ದೀವಿ ಅಂತ ನೋಡುವಾಗ, ನಿಜವಾದ ನಾನು ಅನ್ನುವುದ ಅರಿವು ನನಗೆ ಬಂದು ಬಿಟ್ಟರೆ ಆ ಅರಿವಿನ ಇರುವು ಸತ್ಯವಾಗಿರುತ್ತದೆ, ಯಾವಾಗಲೂ ಇರುತ್ತೆ, ತ್ರಿಕಾಲದಿಂದಲೂ ಬಾಧಿತವಾಗುವುದಿಲ್ಲ. ಅದು ನಾನು ಅನ್ನುವುದನ್ನ ದೃಢ ಮಾಡಿಕೊಳ್ಳಲೇಬೇಕು. ಇಲ್ಲದೇ ಇದ್ರೆ ನಿಮ್ಗೆ ಆತ್ಮವಂಚನೆಯನ್ನ ಮಾಡ್ಕೊಳ್ತೀರಾ ಮನುಷ್ಯನಾದವನು. ಇವಾಗ ನಾವು ಸುಖ ದುಃಖಗಳನ್ನೆಲ್ಲ ಅನುಭವಿಸ್ತಾ ಇರೋದು, ಡಿಫರೆನ್ಸಿಯೇಷನ್ ಕಾಣ್ತಾ ಇರೋದು, ಪಕ್ಷಪಾತಗಳನ್ನ ಕಾಣ್ತಾ ಇರೋದು, ನಾನು ನಂದನು ಅನ್ನತಕ್ಕಂಥದ್ದನ್ನ ಕಾಣ್ತಾ ಇರೋದು, ಜಾತಿಗಳನ್ನ ಕಾಣ್ತಾ ಇರೋದು, ಪ್ರೀತಿ ಪ್ರೇಮಗಳನ್ನು, ರಾಗ ದ್ವೇಷಗಳನ್ನ ಕಾಣ್ತಾ ಇರೋದು. ಅದು ಅಲ್ವಾ? ಅಣ್ಣ ತಮ್ಮಂದರಲ್ಲಿ ಕಲಹ ಇರೋದು, ಇದು ನನ್ನ ಆಸ್ತಿ ಅದು ನಿನ್ನ ಆಸ್ತಿ ಅನ್ನೋದು, ನಾನು ನಂದು ಅನ್ನತಕ್ಕಂಥದ್ದನ್ನ ಬೇರೆ ಮಾಡಿಕೊಳ್ಳುವುದು, ಇದೆಲ್ಲದಕ್ಕೂ ಕಾರಣವಾಗಿರುವ, ಅಜ್ಞಾನ ಹೇತುವಾಗಿರುವ, ಸಂಸಾರ ಬಂಧನವಾಗಿರುವ, ಶರೀರದ ಕಾರಣದಿಂದಲೇ ಹೊರತು ನಿಜವಾದ ನನ್ನ ಕಾರಣದಿಂದ ಅಲ್ಲ. ಈ ನಮಗಿರ್ತಕ್ಕಂಥ ಈ ಶೋಕ ಮೋಹ ಭಯ ಎಂಬ ಬಂಧನದಿಂದ ಮುಕ್ತರಾಗಬೇಕಾದ್ರೆ, ಅಜ್ಞಾನದಿಂದ ಮುಕ್ತರಾಗಬೇಕಾದ್ರೆ, ಯಾವ ಕಾರಣ ಯಾವ ಕರ್ಮದಿಂದಲೂ ಅಜ್ಞಾನದ ಬಂಧನವು ಬಿಡುಗಡೆ ಆಗೋದಿಲ್ಲ. ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಅಜ್ಞಾನ ಹೋಗಲ್ಲ, ನವಗ್ರಹ ಪೂಜೆ ಮಾಡಿದ್ರೆ ಅಜ್ಞಾನ ಹೋಗಲ್ಲ, ಕುಂಕುಮ ಇಟ್ಕೊಂಡ್ರೆ, ಸಾದಿಟ್ಕೊಂಡ್ರೆ, ತುಳಸಿ ಮಾಲೆ ಹಾಕಿದ್ರೆ, ರುದ್ರಾಕ್ಷಿ ಹಾಕಿದ್ರೆ ಅಜ್ಞಾನ ಹೋಗಲ್ಲ, ಗಾಯತ್ರಿ ಜಪ ಮಾಡಿದ್ರೆ ಹೋಗಲ್ಲ, ಕುರಿ ಕೋಣ ಇದನ್ನೆಲ್ಲ ತಗೊಂಡೋಗಿ ಮಾರಮ್ಮನ ಮುಂದೆ ಕಡಿದರೆ ಅಜ್ಞಾನ ಹೋಗಲ್ಲ. ಅಂದ್ರೆ ಆತ್ಮಜ್ಞಾನ ಬರಲ್ಲ ಬರಲ್ಲ ಬರಲ್ಲ. ನಮ್ಮವೆಲ್ಲ ವೇದೋಪನಿಷತ್ ಇದನ್ನೇ ಹೇಳೋದು, ಅರ್ಥ ಮಾಡ್ಕೊಳ್ಳಿ. ಲಲಿತಾ ಸಹಸ್ರನಾಮ ಹೇಳಿದ್ರೆ ಅಜ್ಞಾನ ಹೋಗಲ್ಲ, ವಿಷ್ಣು ಸಹಸ್ರನಾಮ ಹೇಳಿದ್ರೆ ಹೋಗಲ್ಲ, ಭಾಗವತ ಓದಿದ್ರೆ ಹೋಗಲ್ಲ, ದೈವ ರಾಮಾಯಣವನ್ನು ಮಹಾಭಾರತವನ್ನು ಓದಿದರೆ ಕೇಳಿದರೆ ಹೋಗಲ್ಲ. ಇದೇ ಈ ತರ ಹೇಳ್ತಿರಲ್ಲ, ನಾವೇನ್ರಿ ಮಾಡೋಣ? ಹೌದಾ? ಏನ್ರಿ ಮಾಡೋಣ ಅಂತ ಸಿಟ್ಕೊಂಡಿದ್ದೀರಲ್ಲ, ಅದು ಕೂಡ ಹೋಗುವುದಿಲ್ಲ. ಅದಲ್ವಾ? ನಹಿ ಕಶ್ಚಿತ್ ಶತಕೋಟಿ ಕರ್ಮವಿಹಿ, 100 ಕೋಟಿ ಕರ್ಮಗಳನ್ನ ಮಾಡಿದರೂ ಈ ಅಜ್ಞಾನವು ಹೋಗುವುದಿಲ್ಲ. ಅಜ್ಞಾನವು ಹೋಗಬೇಕಾದರೆ ಕೇವಲ ಜ್ಞಾನದಿಂದ. ಆ ಕೇವಲ ಜ್ಞಾನ ಅನ್ನೋದೇನು? ಕೇವಲ ಜ್ಞಾನ, ಕೇವಲ ಜ್ಞಾನ ಅಂದ್ರೆ ಯಾವುದಕ್ಕೋ ಸಂಬಂಧಪಟ್ಟಿರುವ ಜ್ಞಾನವಲ್ಲ. ಇಟ್ ಈಸ್ ಅಬ್ಸಲ್ಯೂಟ್ ಬೈ ಇಟ್ಸೆಲ್ಫ್ ವಿಸ್ಡಮ್. ನೋಡಿ, ಆ ಪ್ರಜ್ಞೆಯಿಂದಲೇ ಇದು ಹೋಗ್ಬೇಕು. ಅದಕ್ಕೆ ಏನು ಬೇಕು ನಮಗೆ ನೋಡಿ? ಹೌದಲ್ವ? ಅಂದ್ರೆ ಏನು? ಅವಿದ್ಯೆಯು ಹೋಗಬೇಕಾದ್ರೆ ವಿದ್ಯೆಯಿಂದಲೇ, ಅಂದ್ರೆ ನನ್ನ ಬಗ್ಗೆ ನನಗೆ ಇರುವ ತಪ್ಪು ತಿಳುವಳಿಕೆಯು ಹೋಗಬೇಕಾದ್ರೆ ನನ್ನ ಬಗ್ಗೆ ನನಗೆ ಇರುವ ಸರಿಯಾದ ತಿಳುವಳಿಕೆಯಿಂದ ತಾನೇ? ಕರ್ಮದಿಂದನ ಅಲ್ಲ, ತಿಳುವಳಿಕೆಯು ಬರುವುದು ಜ್ಞಾನದಿಂದ, ಜ್ಞಾನವು ಬರುವುದು ವಿಚಾರಣೆಯಿಂದ. ನೋಡಿ, ತದ್ವಿಚಾರೇಣ ಲಭ್ಯತೆ. ನೋಡಿ ನೋಡಿ, ವಸ್ತು ಲಬ್ಧ ವಿಚಾರೇಣ ನ ಕಶ್ಚಿತ್ ಶತಕೋಟಿ ಕರ್ಮವಿಹಿ. ಹಾಗಾದ್ರೆ ಕರ್ಮವನ್ನು ಮಾಡಬಾರ್ದು? ಕರ್ಮಗಳೆಲ್ಲ ಇದೆಯಲ್ಲ ನಮ್ಗೆ. ಎಸ್, ಕರ್ಮ ಮಾಡಬೇಕು. ಯಾಕೆಂದ್ರೆ ಹಾಗೆ ವಿಚಾರ ಮಾಡುವುದಕ್ಕೆ, ನಮ್ಮ ಬುದ್ಧಿಯನ್ನ ಸಿದ್ಧ ಮಾಡಿಕೊಳ್ಳುವುದಕ್ಕೆ ಕರ್ಮಗಳನ್ನ ಮಾಡಬೇಕು. ಅದಲ್ಲೂ ದೇವ್ರ ಪೂಜೆ ಮಾಡೋದು, ಮಂತ್ರ ಹೇಳೋದು, ದೇವ್ರ ಸ್ತೋತ್ರ ಹೇಳೋದು, ಒಳ್ಳೆ ಗ್ರಂಥಗಳನ್ನ ಓಡೋದು, ಸತ್ಸಂಗಗಳನ್ನ ಮಾಡೋದು, ಇದೆಲ್ಲವೂ ಕರ್ಮ. ಧ್ಯಾನ ಯೋಗ ಧ್ಯಾನ ಮಾಡ್ತೀನಿ ಅಂತ ಅನ್ನೋದು, ಭಕ್ತಿ ಮಾಡ್ತೀನಿ ಅನ್ನೋದು, ತಿರುಪ್ತಿಗೆ ಹೋಗ್ತೀನಿ ಅನ್ನೋದು, ತಲೆ ಮುಡಿ ಕೊಡ್ತೀನಿ ಅನ್ನೋದು ಅಲ್ವಾ? ಒದ್ದೆ ಬಟ್ಟೆ ಉಟ್ಕೊಂಡು ಉರ್ಲಾಡ್ತೀನಿ ಅನ್ನೋದು ಮೋಹೋ ಆಗದೇ ಇಲ್ಲ. ಹೌದಲ್ವ? ನಾನು ತಪ್ಪು ಮಾಡಿ ಮಂಜುನಾಥನ ಮುಂದೆ ಒದ್ದೆ ಬಟ್ಟೆಯಲ್ಲಿ ಹೊರಳಾಡಿ ಬಿಟ್ಟರೆ ಜೈಲನ್ನು ತಪ್ಪಿಸಿಕೊಳ್ಳಲಾಗುತ್ತದೋ? ಆಗೋದಿಲ್ಲ. ಹೌದಾ?
ಅದರಿಂದ ನಾವು ಹೇಗಿರ್ಬೇಕು? ಇನ್ನೂ ಮುಂದಕ್ಕೆ ಬಹಳ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ನಾವು ಮಾಡುವುದು ಅನ್ನುವುದರಲ್ಲಿ ಯಾವುದೇ ರೀತಿಯಾದ ಪಾಪವಾಗಲಿ ಪುಣ್ಯವಾಗಲಿ ನಿರ್ಣಯ ಆಗೋದಿಲ್ಲ ನೋಡಿ. ಯಾಕೆಂದ್ರೆ ಪಾಪ ಪುಣ್ಯಗಳೆಲ್ಲವೂ ಕೂಡ ಕರ್ಮವನ್ನ ಅನುಸರಿಸತಕ್ಕಂಥ ಅಭಾಸಗಳೇ, ವಿಕಾರವೇ ಹೊರತು ಜ್ಞಾನದಲ್ಲಿ ಜ್ಞಾನದಿಂದ ಅದು ಬೆಳಗಬೇಕೇ ಹೊರತು ಅದು ಯಾವುದನ್ನು ಬೆಳಗಲಾರದು. ಕರ್ಮವೇ ಜಡ, ಅಂದ ಮೇಲೆ ಕರ್ಮದ ಫಲಗಳು ಜಡ, ಅದರಿಂದ ನಮಗೆ ಬರುವ ಜ್ಞಾನವು ಜಡ, ಸ್ವರ್ಗ ನರಕಗಳು ಜಡ, ಶರೀರವು ಜಡ, ಪ್ರಪಂಚವು ಜಡ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ವೃತ್ತಿಗಳು ಜಡ, ಅದೆಲ್ಲವೂ ಯಾವ ಸನ್ನಿಧಿಯಲ್ಲಿ ಬೆಳಗುತ್ತದೋ ಚೇತನದಂತೆ ಕಾಣುತ್ತದೋ ಅದು ನಾನು. ಇದು ತುಂಬಾ ದೊಡ್ಡದಾದಂತಹ ವಿಚಾರ, ಪರಬ್ರಹ್ಮ ವಸ್ತುವಿನ ವಿಚಾರ, ಪರಮಾತ್ಮನ ವಿಚಾರ, ದೈವದ ವಿಚಾರ. ಅದಕ್ಕೆ ನಾವು ಮೂಗನ್ನೋ ಕಿವಿಯನ್ನೋ ಕ್ರಾಪನ್ನೋ ಇಟ್ಟುಬಿಟ್ಟು ಅದಕ್ಕೆ ಒಡವೆಯನ್ನೋ ವಸ್ತ್ರವನ್ನೋ ಧರಿಸಿಬಿಟ್ಟು ಇದು ದೈವ ಸಂಕೇತ ಮಾತ್ರ ನೋಡಿ ಅದಲ್ವಾ. ಈ ರಸ್ತೆಯು ಎಲ್ಲಿಗೆ ಹೋಗುತ್ತದೆ ಅಂದ್ರೆ ಮೈಸೂರಿಗೆ ಹೋಗುತ್ತದೆ. ರಸ್ತೆ ಹೋಗುತ್ತಾ ಮೈಸೂರಿಗೆ? ಇಲ್ಲ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರು? ನಾವೇ. ಒಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ರೆ? ಇಲ್ಲ, ನಡಿಬೇಕು ಹೌದಲ್ವಾ. ರಸ್ತೆಯಲ್ಲಿ ನಾನು ಹೋದರೆ ನಾನು ಸೇರುವುದು ಮೈಸೂರು ನೋಡಿ. ಈ ಶರೀರ ಈ ಪ್ರಯಾಣದಲ್ಲಿ ಈ ಶರೀರದಲ್ಲಿ ನಾನು ಹೋದರೆ ಅಂದ್ರೆ ಅಹಂಕಾರವು ಕಳೆದು ಹೋದರೆ ಅದು ರಸ್ತೆ, ಅದನ್ನು ತುಳಿಬೇಕು. ಈ ನಾನು ಎಂಬ ಅಹಂಕಾರದ ರಸ್ತೆಯನ್ನು ಅದನ್ನು ತುಳಿಯುತ್ತಾ ಹೋದರೆ ಅಲ್ಲಿ ಕೂತಿರೋದು ಯಾರಪ್ಪ ಅಂದ್ರೆ ನಿಜವಾದ ನಾನೇ. ಸರ್ವಂ ಕಲ್ವಿದಂ ಬ್ರಹ್ಮ ತತ್ವಂ ಅಸಿ, ಅದೇ ನಾವಾಗಿದ್ದೇವೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ರಮಣ ಮಹರ್ಷಿಗಳು, ನೋಡಪ್ಪ ಮಗು, ನಾನು ನಾನು ಅನ್ನುವ ಪದ ಇದೆಯಲ್ಲ ಅದು ಯಾವಾಗಲೂ ಇದ್ದದ್ದೇ. ಈ ಶರೀರ ಬಂದ ಮೇಲೆ ಬಂದಿದ್ದಲ್ಲ, ಈ ಶರೀರ ಮೇಲೆ ಹೋದ ಮೇಲೆ ಹೋಗುವುದಲ್ಲ. ಇದು ಮೊದಲು ಇತ್ತು ಅಂದ್ರೆ ಈಗಲೂ ಇದೆ ಅಂದ್ರೆ ಮುಂದೆಯೂ ಇರುತ್ತದೆ ಅಂದ್ರೆ ಸಾರ್ವಕಾಲಿಕವಾಗಿ ನಾನು ನಾನು ಅನ್ನುವುದು ಯಾವುದೂ ಬದಲಾವಣೆ ಆಗದೆ ಇರತಕ್ಕಂತ ತತ್ವವಾಗಿದೆ. ಇಟ್ ಇಸ್ ಅ ಫಾರ್ಮುಲಾ, ಯು ಕೆನಾಟ್ ಚೇಂಜ್ ಇಟ್. ನಾನು ನಾನು ಅನ್ನೋದು ಹೌದಲ್ವಾ. ಹಾಗಾದ್ರೆ ಅದೇನಾಗಿದೆ? ಅದು ಸ್ವಯಂ ಸ್ಥಿತ, ಯಾವಾಗಲೂ ಇರತಕ್ಕಂಥದ್ದು. ಯಾರಿಂದಲೋ ಅದು ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿದ್ದಲ್ಲ ಹೌದಲ್ವಾ. ನಾನು ನಾನು ಅನ್ನೋ ದೈವ ಅನ್ನೋದು ಎಲ್ಲ ಕಡೆಯೂ ಯಾವಾಗಲೂ ಇರುತ್ತದೆ, ಯಾವಾಗಲೂ ಒಂದೇ ತರ ಇರುತ್ತದೆ. ಸತ್ಯಂ ನಾನು ಅನಂತಂ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ ತತ್ವಮಸಿ ಅಯಮಾತ್ಮನ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ. ಇದೆಲ್ಲ ಏನು ಹೇಳ್ತೀವಲ್ಲ, ಏನಪ್ಪ ಇದೆಲ್ಲ ನೋಡಿದ್ರೆ? ಈ ನಾನು ನಾನು ಅನ್ನುವುದು ವಿಶಾಲವಾದ ನಾನು ಅನ್ನುವ ಭಾವದೊಂದಿಗೆ ಪೂರ್ಣವಾಗಬೇಕು. ಪೂರ್ಣ ಭಾವ ಬರಬೇಕು. ನಾವು ಭಾವಪೂರ್ಣವಾಗಿ ಜೀವನ ಮಾಡ್ತಾ ಇದ್ದೀವಿ, ಅದರಿಂದ ತುಂಡು ತುಂಡಾಗಿದೆ. ನಾನೇ ಸುಖಿ ಎಂದು, ನಾನೇ ದುಃಖಿ ಎಂದು, ನಾನೇ ಶ್ರೀಮಂತನೆಂದು, ನಾನೇ ಸುಂದರ ಸುಂದರಿ ಎಂದು, ನಾನೇ ಕುರೂಪಿ ಸುರೂಪಿ ಎಂದುಕೊಂಡು ಮಾಡ್ತಾ ಇದ್ದೀವಿ ಹೌದಲ್ವಾ. ಆದರೆ ಯಾರಿಗೆ ಇದು ನಿಜ ಗೊತ್ತಾಗಬೇಕು, ಯಾರಿಗೆ ಇದರ ಅವಶ್ಯಕತೆ ಇದೆ, ಯಾರು ಇರುವಾಗಲೂ ಇದನ್ನ ದಾಟಿಬಿಡುತ್ತಾರೆ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಈ ಮನುಷ್ಯನ ಅವಸ್ಥೆ ಎರಡಿರುತ್ತೆ ತಿಳ್ಕೊಂಡಿದ್ದೀವಿ ಯಾವಾಗಲೂ. ಒಂದು ಜ್ಞಾನಪೂರ್ವ ಜೀವನ, ಜ್ಞಾನೋತ್ತರ ಜೀವನ. ಅಂದ್ರೆ ಈ ಜಗತ್ತಿನಲ್ಲಿ ಅಜ್ಞಾನಿಯೂ ಇದ್ದಾನೆ, ಜ್ಞಾನಿಯೂ ಇದ್ದಾನೆ, ಇಬ್ರು ಒಂದೇ ತರ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಇಬ್ರಿಗೂ ವ್ಯತ್ಯಾಸ ಏನು ಅನ್ನುವುದನ್ನ ರಮಣ ಮಹರ್ಷಿಗಳು ಹೇಳ್ತಾರೆ. ಜ್ಞಾನಿಯಾದವನಿಗೂ ಹೊಟ್ಟೆ ಹಸಿವಾಗತ್ತೆ ಆಗತ್ತ ಇಲ್ವಾ ಹೇಳ್ಬೇಕು ನೀವು? ಜ್ಞಾನಿಯಾದವನಿಗೆ ಶರೀರ ಇದೆ ಇದೆಯೋ ಇಲ್ವೋ? ಜ್ಞಾನಿಯಾದವನಿಗೆ ಎಲ್ಲ ಕರ್ಮಗಳನ್ನು ಮಾಡ್ತಾನೆ, ಮಾಡ್ತಾನೆ ಇಲ್ವೋ? ನಿದ್ದೆ ಬರುತ್ತಾ ಇಲ್ವೋ? ಹಸಿವು ಬರುತ್ತಾ ಇಲ್ವೋ? ಕೋಪ ಬರುತ್ತಾ ಇಲ್ವೋ? ಅದೇ ಜಾಸ್ತಿ ಬರೋದು. ಕೋಪ ಬರುತ್ತಾ ಇಲ್ವೋ? ಬರುತ್ತೆ. ಆದ್ರೆ ಜ್ಞಾನಿಗೂ ಅಜ್ಞಾನಿಗೂ ಏನ್ ವ್ಯತ್ಯಾಸ ಅದಲ್ವಾ? ಏನಪ್ಪ ವ್ಯತ್ಯಾಸ ಅಂದ್ರೆ, ಜ್ಞಾನಿಗೆ ನಿಜವಾದ ನಾನು ಯಾರು ಎಂಬ ನೆಲೆಗಟ್ಟು ಗೊತ್ತಿದೆ, ಅಜ್ಞಾನಿಗೆ ನಾನು ಯಾರು ಎಂಬುದು ಏನೋ ತಿಳಿದುಕೊಂಡಿದ್ದಾನೆ, ಬೇರೆ ತರ ತಿಳ್ಕೊಂಡಿದ್ದಾನೆ, ಅಷ್ಟೇ ವ್ಯತ್ಯಾಸ. ರಮಣ ಮಹರ್ಷಿಗಳು ನೇರವಾಗಿ ಮಾತಾಡ್ತಾರೆ. ಅವ್ರು ಮಾತಾಡುವಾಗ ಭಗವದ್ಗೀತೆ ನೋಡಿ, ಯಾರು ನೋಡಿ, ನಾನು ಯಾರೆಂಬುದು ನನಗೆ ಗೊತ್ತಿದೆ ಅರ್ಜುನ, ಆದರೆ ನಿನಗೆ ನೀನು ಯಾರು ಅಂತ ಗೊತ್ತಿಲ್ಲ. ನನಗೆ ನಾನು ಯಾರು ಅಂತ ಗೊತ್ತಿದೆಯೋ ನೀನು ಅದೇ, ನಾನೇ ನೀನು, ನಿನಗೆ ಗೊತ್ತಾಗ್ತಾ ಇಲ್ಲ ಅತ್ತೆ. ಅದಕ್ಕೋಸ್ಕರ ಇಡೀ ಭಗವದ್ಗೀತೆ ಬಂದದ್ದು, 700 ಶ್ಲೋಕಗಳು ಬಂದದ್ದು ಪೂರ್ಣವಾಗಿ ಹೇಳೋದು. ಅದಕ್ಕೋಸ್ಕರ ನಮ್ಗೆ ಏನ್ ಸಂಶಯ ಬರುತ್ತೀವಾದ? ಹಾಗಾದ್ರೆ ನಾನು ನಾನು ಅನ್ನತಕ್ಕಂಥದ್ದು ಒಂದೊಂದರಲ್ಲೂ ಇರತಕ್ಕಂಥ ಬೇರೆ ಬೇರೆ ಆಗಿರುವುದರಿಂದ ನಾನು ಅನೇಕವೋ ಏಕನೋ? ಅದು ಹೇಗೆ ಪ್ರೂವ್ ಆಗ್ಬೇಕಲ್ಲ, ಆಮೇಲೆ ನೋಡೋಣ ಅದನ್ನ. ಈಗ ಇವ್ರು ಹೇಳ್ತಾರೆ, ಎರಡನೇ ಹೇಳ್ತಾ ಇದ್ದಾರೆ,
ಅಹನಿಲೀನಕ್ಕೆ ಅಪ್ಪಿ ಅಪಿ ಅಲೆಯ ಸತ್ಯ. ಅಂದ್ರೆ ಅರ್ಥ ಏನು, ನಾನು ನಾನು ಅನ್ನುವುದು ನಾಶವಾದ ಮೇಲೂ ನಾನು ನಾನು ಅನ್ನುವುದು ಉಳಿದುಕೊಂಡಿರುತ್ತದೆ. ಅಂದರ್ಥ ಏನು, ನಾನು ನಾನು ಅನ್ನುವ ಅನಿಸಿಕೆ ಅಂದ್ರೆ ಏನು ನಾನು ಅನ್ಕೊಳ್ತಾ ಇದ್ದೇನೋ ಅದು ನಾಶವಾದ ಮೇಲೂ ನಾನು ನಾನು ಅನ್ನುವ ನಿಜವಾದ ನಾನು ಉಳಿದೇ ಕೊಂಡಿರುತ್ತದೆ. ಏನಾಗಂದರ್ಥ, ಮತ್ತೆ ನಾವು ಇವಾಗ ಎಲ್ಲಿಗೆ ಹೋಗ್ಬೇಕು, ಅವಸ್ಥಾತ್ರಯಕ್ಕೆ ಹೋಗ್ಬೇಕು. ಜಾಗೃತಾವಸ್ಥೆಯಲ್ಲಿ ನಾನು ನಾನು ಅಂತ ಹೇಳ್ತಾ ಇದ್ದೀನಿ, ಸ್ವಪ್ನಾವಸ್ಥೆಯಲ್ಲಿ ನಾನು ನಾನು ಅಂತ ಹೇಳ್ತಾ ಇದ್ದೀನಿ. ಅದು ಎರಡರಲ್ಲೂ ಕೂಡ ನಮಗೆ ಜ್ಞಾನದಿಂದ ನಾನು ನಾನು ಅನ್ನುವ ಪ್ರಜ್ಞೆಯಲ್ಲಿ ಹೇಳುವಾಗಲೂ ಮತ್ತು ವಿಕಲ್ಪವಾಗಿರತಕ್ಕಂಥ ಕನಸಿನಲ್ಲಿ ನಾನು ನಾನು ಅಂತ ನನ್ನನ್ನ ನಾನೇ ಕಾಣುವಂಥವ್ರು ಎರಡೂ ಕೂಡ ನಿದ್ರಾವಸ್ಥೆಯಲ್ಲಿ ಇಲ್ಲ. ನಿದ್ರಾವಸ್ಥೆಯಲ್ಲಿ ಇರುವುದು ಅಜ್ಞಾನ ಮಾತ್ರ. ನಿಜಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಸೆಂಟೆನ್ಸ್, ನಿದ್ರಾವಸ್ಥೆಯಲ್ಲಿ ಇರುವುದು ಅಜ್ಞಾನ ಮಾತ್ರ. ಏನ್ ಅಜ್ಞಾನ ಮಾತ್ರ ಅಂದ್ರೆ ಸ್ಥೂಲ ದೇಹದ ಜ್ಞಾನ ಇಲ್ಲ, ಸೂಕ್ಷ್ಮ ದೇಹದ ಜ್ಞಾನ ಇಲ್ಲ. ಆ ಜಾಗೃತ ಅಸ್ಥೆಯ ಏನೇನು ಲಕ್ಷಣಗಳಿದೆ ಅದಾವುದೂ ನಮಗೆ ಜ್ಞಾನದಲ್ಲಿಲ್ಲ. ಸ್ವಪ್ನಾವಸ್ಥೆಯಲ್ಲಿರುವುದೂ ಇಲ್ಲ. ಹೌದಾ, ಅಲ್ಲಿ ನಾನು ಗಂಡು ಹೆಣ್ಣು ಮಲಗಿದ್ದೇನೆ, ನೆಲದ ಮೇಲೆ ಮಲಗಿದ್ದೇನೆ, ಇಂಡಿಯಾ ದೇಶದಲ್ಲಿ ಮಲಗಿದ್ದೇನೆ ಅಂತ ಏನಾದ್ರು ಜ್ಞಾಪಕ ಇರುತ್ತೋ ಇರಲ್ಲ. ಅಲ್ಲಿ ಏನಿರುತ್ತೆ ಹಾಗಾದ್ರೆ, ಈ ಮೇಲಿನ ಎರಡು ಅವಸ್ಥೆಗಳ ಅಜ್ಞಾನ ಇರುತ್ತದೆ. ಅಂದ್ರೆ ಯಾವುದು ಗೊತ್ತಿಲ್ಲ, ನಾವು ಬಟ್ಟೆ ಹಾಕೊಂಡಿದೀವೋ ಇಲ್ವೋ ಗೊತ್ತಿಲ್ಲ, ಕಂಬಳಿ ಹೊದ್ಕೊಂಡಿದೀವೋ ಇಲ್ವೋ ಗೊತ್ತಿಲ್ಲ. ಹೌದಾ, ನಿದ್ರೆ ಅಂದ್ರೆ ತನಿ ನಿದ್ರೆ, ಸುಖ ನಿದ್ರೆ, ಗಾಢ ನಿದ್ರೆಯಲ್ಲಿ ನೀವು ಏನು, ಗಂಡ ಹೆಣ್ಣ, ಬದುಕಿರೋರ ಸತ್ತಿರೋರ, ಹೆಣನ ಬಟ್ಟೆಯ, ಸೂರ್ಯನ ಚಂದ್ರನ, ಏನ್ ನೀವು ಏನು ಗೊತ್ತಿಲ್ಲ ಅನ್ನುವ ಸ್ಥಿತಿ ನಿಮ್ಮದು ಅಜ್ಞಾನ ಅಲ್ವಾ. ಆದರೆ ಈಗ ಮೂಲ ಪ್ರಶ್ನೆ ಒಂದು ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಬರೋ ಮಾತಿದ್ದು, ಹಾಗಾದರೆ ನಾನು ಅಜ್ಞಾನಿಯೋ? ಪ್ರಶ್ನೆ ಹಾಕೋಬೇಕು ಗೊತ್ತಾನೆ. ಜಾಗೃತಾವಸ್ಥೆಯಲ್ಲಿ ನಾನು ನಾನು ಅಂದ್ರೆ ಶರೀರ, ಸ್ವಪ್ನಾವಸ್ಥೆಯಲ್ಲಿ ನಾನು ನಾನು ಅಂದ್ರೆ ಸೂಕ್ಷ್ಮ ಶರೀರದ ಮಾನಸಿಕವಾಗಿ ವ್ಯಥಪಡುತ್ತಿರುವ ಕನಸನ್ನು ಅನುಭವಿಸುತ್ತಿರುವ ವ್ಯಕ್ತಿ ನಾನು, ಕನಸನ್ನ ಕಾಣುತ್ತಿರುವ ವ್ಯಕ್ತಿ ನಾನು. ಆದ್ರೆ ನಿದ್ರೆಯಲ್ಲಿ ಕನಸೂ ಇಲ್ಲ, ಜಾಗೃತಾವಸ್ಥೆಯ ಜ್ಞಾನವೂ ಇಲ್ಲ, ಹಾಗಾದ್ರೆ ನಾನು ಅಜ್ಞಾನಿಯೋ ಅಂತ ಪ್ರಶ್ನೆ ಕೇಳುತ್ತೆ ಶ್ರುತಿನಲ್ಲಿ ಕೇಳುತ್ತೆ. ಪ್ರಶ್ನೆ ಇದು, ಪ್ರಶ್ನೆ ಕೇಳಿಸು ಶಿಷ್ಯ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ ಇಲ್ಲ, ಏಕೆಂದರೆ ಎದ್ದ ಮೇಲೆ ನೀನು ಚಂದ್ರದಲ್ಲಿ ನನಗೆ ನಿದ್ದೆ ಬಂದಿತ್ತು ಅಂತ ಹೇಳ್ತೀಯ. ಹೌದಾ, ಜೊತೆಗೆ ನಿದ್ರೆಯಲ್ಲಿ ನನಗೆ ಯಾವ ಜ್ಞಾನವೂ ಇರಲಿಲ್ಲ ಹೇಳ್ತಿರೋ ಇಲ್ವೋ? ನಿದ್ರೆಯಲ್ಲಿ ನನಗೆ ಯಾವ ಜ್ಞಾನವೂ ಇರಲಿಲ್ಲ ಎಂಬ ಜ್ಞಾನ ನಿಮಗೆ ಇರುವುದರಿಂದ ನೀವು ಅಜ್ಞಾನಿ ಅಲ್ಲ. ಸ್ವಲ್ಪ ಸಮಾಧಾನ ಆಯ್ತಾ? ನೋಡಿ, ಇಡೀ ಜಗತ್ತಿನಲ್ಲಿ ನಮ್ಮ ಭಾರತೀಯ ವೇದಶಾಸ್ತ್ರವೇ ಇದೊಂದನ್ನು ಹೇಳೋದು ತಿಳ್ಕೊಂಡಿದೆ. ಯಾವ ಗ್ರಂಥವೂ ಹೇಳಲ್ಲ ನಿನ್ನ ಅಜ್ಞಾನಿ ಅಲ್ಲ ನೀನು, ನೀನು ಜ್ಞಾನಿ ಅಂತ ಪ್ರತಿಪಾದನೆ ಮಾಡೋದು. ಜಗತ್ತಿನ ಎಲ್ಲ ರಾಶಿಗಳು ಒಂದು ಕಡೆ ಹಾಕಿದರು, ನಮ್ಮ ವೇದ ಹೇಳುತ್ತೆ ಹಾಯ್ ಅಮೃತಾತ್ಮರೇ ನೋಡಿ, ನೀವು ಜ್ಞಾನಿಗಳು, ಅಜ್ಞಾನಿಗಳಂತೆ ವರ್ತಿಸುತ್ತಿದ್ದೀರಿ, ಬೂದಿನ ಬಳಕೊಂಡು ಬೂದಿದ್ದೀರಿ. ಹೌದಾ, ನೀವು ಕೆಂಡ ಜ್ವಲಿಸಿ ಪ್ರಜ್ವಲವಾಗಿ ನಮ್ಮನೆ ನಿಮ್ಗೆ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದು ನೋಡಿ, ಮನೆನೇ ಮೇಲೆ ಹಾಕೊಂಡ್ತಿದೀವಲ್ಲ. ಹೌದಲ್ವಾ? ನೋ, ತಿಳ್ಕೊಳ್ಳಿ, ಅದೆಲ್ಲವನ್ನ ಎದುರಿಸುವ ಒಂದು ತಿಳ್ಕೊಳ್ಳಿ, ನಿಮಗೆ ನೀವು ಗೊತ್ತಾಗಿಬಿಟ್ಟರೆ ಯಾವುದೇ ಸಮಯದಲ್ಲೂ ನಿಮಗೆ ಶೋಕ ಆಗ್ಲಿ ಮೋಹ ಆಗ್ಲಿ ಭಯ ಆಗ್ಲಿ ಆಗೋದೇ ಇಲ್ಲ. ಹೌದಲ್ವಾ? ಆದರೆ ನೀವೇ ನಿಮಗೆ ಸಮಸ್ಯೆಯಾಗಿ ಬಿಟ್ಟರೆ ಮಾತ್ರ ನೀವು ಏನನ್ನೂ ಎದುರಿಸಲಾರಿರಿ, ಎಲ್ಲವನ್ನೂ ಭಯದಿಂದ ಕಾಡುತ್ತದೆ, ಶೋಕ ತಪ್ತರಾಗುತ್ತೀರಿ. ಹೌದಾ? ಮೋಹಾವೃತರಾಗುತ್ತೀರಿ, ಅನೇಕ ಚಿತ್ತ ವಿಭ್ರಾಂತರಾಗುತ್ತೀರಿ, ಮೋಹಜಾಲ ಸಮಾವೃತರಾಗುತ್ತೀರಿ, ಪ್ರಸಕ್ತಾ ಕಾಮಭೋಗೇಶು ಪತಂತೆ ನರಕೇಶು ಚ. ಈಗ ನೀವೆಲ್ಲ ತೀರ್ಮಾನ ಮಾಡ್ಕೊಳ್ಳಿ, ನಿಮಗೆ ನಿಜವಾಗಲು ನೀವು ಯಾರು ಅಂತ ಗೊತ್ತಾಗಬೇಕೋ ಬೇಡವೋ? ಯಾಕೆ ಗೊತ್ತಾಗಬೇಕೋ? ನಾವು ಅಳ್ತೀವ್ರಿ, ನಮ್ ಬಳಿ ಅಳೋದು ಇಷ್ಟ. ಹೌದಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇನ್ ಮುಂದೆ ಏನೋ ಆಗ್ಬಿಡುತ್ತೆ ಅಂತ ತಿಳ್ಕೊಬೇಡಿ. ಯಾವಾಗ ನಿಮ್ಮ ಪೂರ್ಣ ಪರಿಚಯ ನಿಮಗೆ ಆಗೋಗ್ಬಿಡುತ್ತೋ ಅವಾಗ ನೀವು ಜ್ಞಾನದ ನಂತರ ನೋಡಿ. ಹೌದಾ? ಜ್ಞಾನ ಪೂರ್ವದಲ್ಲಿ ಹೇಗಿರ್ತಾನೆ? ಹೌದಾ? ಅಜ್ಞಾನಿಯಾಗಿರ್ತಾನೆ. ಜ್ಞಾನ ನಂತರ ಒಬ್ಬ ಜ್ಞಾನಿಯು ಜಗತ್ತಲ್ಲಿದ್ದಾನೆ, ಅವನಿಗೆ ಯಾರದೇ ಸಾವಿನಿಂದ ಅವನ ಕಣ್ಣಲ್ಲಿ ಏನೇನು ಬರೋದಿಲ್ಲ, ಯಾಕೆಂದ್ರೆ ಅವನಿಗೆ ಆ ಸಾವು ಅನ್ನುವುದರ ಜ್ಞಾನ ಅವನಿಗೆ ಇದೆ. ಹೌದಲ್ವೋ?
ಯಜಮಾನ್ ಹೊಟ್ಟೋದ್ರು, ಯಜಮಾನ್ತಿ ಹೊಟ್ಟೋದ್ಲು, ಮಗ ಹೊಟ್ಟೋದ, ದುಡ್ಡು ಹೊಟ್ಟೋಯ್ತು, ಮನೆ ಬಿದ್ದೋಯ್ತು, ಎಲ್ಲ ಜಾರ ಬಂದು ಎಲ್ಲ ಜಪ್ತಿ ಮಾಡ್ಕೊಂಡು ತಗೊಂಡ್ಬಿಟ್ಟೋದ್ರು, ಅದೆಲ್ಲವನ್ನ ನೋಡ್ತಾನೆ ಜ್ಞಾನಿ. ಅವನು ನೋಡುವ ದೃಷ್ಟಿ ಬೇರೆ. ಆದ್ರೆ ಅಜ್ಞಾನಿ ಆದವನು ನಂದು ಹೊಟ್ಟೋಯ್ತು, ನಂದು ಹೊಟ್ಟೋಯ್ತು ಅಂತ ಇರ್ತಾನೆ. ಹೋಗುವುದಕ್ಕೆ ನಂದು ಅನ್ನೋದು ಏನಿದೆ ಇಲ್ಲಿ? ಇಲ್ವಲ್ಲ. ಯಾರಿಗೆ ಜ್ಞಾನ ಇದೆಯೋ ಒಂದ್ ತಿಳ್ಕೊಂಡಿದಿ, ಶೋಕವು ನಿಮ್ಮನ್ನ ಕಾಡುತ್ತದೆ ಶೋಕದ ಜ್ಞಾನವಿಲ್ಲದಿದ್ದರೆ, ಮೋಹವು ನಿಮ್ಮನ್ನ ಕಾಡುತ್ತದೆ ಮೋಹದ ಜ್ಞಾನವು ನಿಮಗಿಲ್ಲದಿದ್ದರೆ, ಅಳುವು ನಿಮ್ಮನ್ನ ಕಾಡುತ್ತದೆ ಅಳುವಿನ ಜ್ಞಾನವಿಲ್ಲದಿದ್ದರೆ. ಹೌದಲ್ವಾ? ಹೆಂಡತಿಯು ನಿಮ್ಮನ್ನು ಕಾಡುತ್ತಾಳೆ ಹೆಂಡತಿಯ ಜ್ಞಾನವಿಲ್ಲದಿದ್ದರೆ, ಗಂಡನು ಕಾಡುತ್ತಾನೆ ಗಂಡನ ಜ್ಞಾನವಿಲ್ಲದಿದ್ದರೆ. ಹೌದ? ಹಾಗಾದ್ರೆ ಜ್ಞಾನ ಬಂದ್ಬಿಟ್ರೆ ಆಗ್ಬಿಡತ್ತಾ? ಕೃಷ್ಣ ಅದಕ್ಕೆ ತುಂಬಾ ಚೆನ್ನಾಗಿ ಭಗವದ್ಗೀತೆ ಹೇಳೋದು, ಜ್ಞಾನ ಬಂತಲ್ಲ ಅದನ್ನ ಸರಿಯಾಗಿ ಬಳಕೆ ಮಾಡು. ಅದ್ ಯಾಕೆ ಗಂಡ ನಿನಗೆ ಕಾಟ ಕೊಡ್ತಾನೆ ನೋಡು, ಸರಿಯಾಗಿ ಬಳಕೆ ಮಾಡಿ. ಅದ್ ಹೇಗೆ ನೀನ್ ಹೆಂಡತಿ ನಿನಗೆ ಕಾಟ ಕೊಡತ್ತಾಗತ್ತೆ? ಸರಿಯಾಗಿ ಬಳಸೋದ್ರಿಂದ ಏನರ್ಥ? ಯೋಗ ಕರ್ಮಸು ಕೌಶಲಂ. ನಾವು ಮಾಡುವ ಕರ್ಮಗಳನ್ನ ಡೂ ಇಟ್ ಡಿಪ್ಲೊಮ್ಯಾಟಿಕಲಿ, ಹ್ಯಾಂಡಲ್ ಇಟ್ ನೈಸ್ ಆಗಿ, ಬೆಣ್ಣೆನಲ್ಲಿ ಕೂದಲು ತೆಗೆದಾಗೆ. ಯಾರಿಗೆ ಜ್ಞಾನ ಇರುತ್ತೋ ಗಂಡ ಏನಾದ್ರು ಮಾಡಿ ಇವಳಿಗೆ ಕಾಟ ಕೊಡೋಣ ಆಗದೇ ಇಲ್ವಲ್ಲ. ನಗನಗ್ತಾ ಇರೋದನ್ನ ಅಡಿಸೋದ್ ಕಷ್ಟ ಅಲ್ವಾ? ನಾವು ಬೇಕಾದ್ರೆ ಒಬ್ಬರೇ ಹತ್ಕೊಳ್ಳಿ ನೀವು, ಆದ್ರೆ ತಲೆ ಅನ್ನೋ ತಲೆ ಇರ್ಬೇಕು, ತಲೆ ಹೊದಲ್ವಾ? ಅದಕ್ಕೆ ನದ್ವೇಷ್ಟಿನ ಕಾಂಕ್ಷತಿ, ನಮ್ಮ ನಮ್ಮ ಕರ್ಮ ಭಾಗಗಳನ್ನ ನಾವು ಅನುಭವಿಸಲೇಬೇಕು. ಯಾರನ್ನು ದ್ವೇಷಿಸುವ ಅಥವಾ ಅದನ್ನು ಪೂಜಿಸುವ ಎರಡೂ ಇರಬೇಕಾದಿಲ್ಲ. ಏನೂ ಇಲ್ಲ, ಎಲ್ಲ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಇದೆಲ್ಲ ಹಾಗೆ ಆಗತ್ತೆ ಅಲ್ವಾ? ಬಸ್ಸು ಹತ್ತುವ ಮುಂಚೆ ನಮಗೆ ಬಸ್ಸು ಎಷ್ಟೊತ್ತು ಹೊರಡುತ್ತೆ ಹೇಳಿರ್ತಾನೆ, ಹತ್ತುತ್ತೀವಿ. ಆದ್ರೆ ಅಷ್ಟೊತ್ತಿಗೆ ಹೊರಡ್ಬೇಕು ಅಂತ ಏನಿಲ್ವಲ್ಲ. ನೀನ್ ಸರಿಯಾದ ಟೈಮ್ ಹೊರಟಿಲ್ಲ, ನಿಲ್ಬಿಟ್ರಿ ಅಂತ ಇಟ್ಕೊಳ್ಳಿ, ನಿಮಗೆ ಟಿಕೆಟ್ ದುಡ್ಡು ಹೋಯ್ತು, ಕೂತಿದ್ರಿ ದಾರಿಲಿ ಹೋಗ್ತಾರೋ ಕೆಟ್ಟೋಯ್ತು ಬಸ್, ಏನ್ ಮಾಡ್ತೀರಿ? ಯಾರಿಗೆ ಓಡುವ ಬಸ್ಸು ಕೆಡಬಹುದು ಅಂಬುವ ಎಚ್ಚರ ಇರುತ್ತೆ, ಅದು ಕೆಟ್ಟಾಗ ಇಂಥದ್ದೆಲ್ಲ ಆಗುತ್ತೆ, ಸಮಾಧಾನವಾಗಿರ್ತಾನೆ. ಇಲ್ಲಿ ಏನ್ ಮಾಡ್ತಾನೆ, ಅರ್ಜೆಂಟ್ ಅರ್ಜೆಂಟ್ ಹೇಳ್ತಿರ್ತಾನೆ. ಒಬ್ಬಂಗೆ ಎಷ್ಟು ಅರ್ಜೆಂಟ್ ಆಗಿತ್ತು ಅಂತ ಅಂದ್ರೆ, ಫ್ಲೈಟ್ ಅಲ್ಲಿ ಇಲ್ಲಿಂದ ಡೆಲ್ಲಿ ಹೊರಟ, ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅಲ್ಲೆಲ್ಲ ಒಂದು ಮಧ್ಯದಲ್ಲಿ ಇರಿಸಿದ್ರು, ಮಧ್ಯದಲ್ಲೇ ಇರಿಸಿದ್ರು, ಡೆಲ್ಲಿ ಹೋಗದೆ ಕೆಲವು ಗಂಟೆಗಳಲ್ಲಿ, ಅದ್ರಲ್ಲಿ ಮಧ್ಯ ಒಂದ್ ಕಡೆ ಚೆನ್ನೈನಲ್ಲ ಎಲ್ಲ ಇರ್ತದೆ. ಡಾಕ್ಟರ್ ಇಳಿಸ್ಬಿಟ್ಟು, ನಂಗೆ ಅರ್ಜೆಂಟ್ ಆಗಿತ್ತು, ಏನ್ ಮಾಡ್ಬೇಕಾಗಿತ್ತು? ಅಲ್ಲೇ ಮಧ್ಯದಲ್ಲಿ ನಿಲ್ಸ್ಬೇಕಾಗಿತ್ತು. ಮಧ್ಯದಲ್ಲಿ ಯಾರೇ ನಿಲ್ಸೋದು? ನಿಲ್ಸಾಗಿಲ್ಲಲ್ಲಪ್ಪ ಮಧ್ಯದಲ್ಲಿ. ಹೌದಾ? ಆಕಾಶದಲ್ಲಿ ಮಧ್ಯದಲ್ಲಿ ನಿಲ್ಸ್ಬಿಡ್ತೀರಾ? ಆಗತ್ತಾ? ಇಲ್ಲ. ಅಂತ ಅರ್ಥ ಏನು? ಈ ಜೀವನ ಪ್ರಯಾಣವು ನಿಲ್ಲುವುದಿಲ್ಲ, ತಿಳ್ಕೊಳ್ಳಿ, ಹೋಗ್ತಾ ಇರುತ್ತೆ. ನಾವು ಆ ಕಡೆ ಯಾಕಂಡ್ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಹೌದಾ? ಹಾಗಾದ್ರೆ ಎರಡು ರೀತಿ ಇದೆ. ಟ್ರೈನಿನಲ್ಲಿ ರೈಲಿನಲ್ಲಿ ಪ್ರಯಾಣ ಮಾಡುವ ನೀವು ಕಿಟಕಿಯ ಮಗ್ಗಲಲ್ಲಿ ಸೀಟ್ ರಿಸರ್ವ್ ಮಾಡ್ತಿರ್ತೀರಿ, ಹೌದಲ್ವಾ? ಓಡುತ್ತಿರುವ ರೈಲಿನಲ್ಲಿ ಬೀಸುವ ಗಾಳಿಯನ್ನು, ಎಳೆ ಬಿಸಿಲನ್ನು, ಆ ಕಿಟಕಿಯ ಮೂಲಕ ಕಾಣುವ ಹಕ್ಕಿಗಳನ್ನು, ಪಕ್ಷಿಗಳನ್ನು, ಪುಟ್ಟ ಪುಟ್ಟ ಮರ ಗುಡ್ಡಗಳನ್ನು, ಕಾಡುಗಳನ್ನು, ನದಿಗಳನ್ನು, ನೀರನ್ನು ನೋಡ್ತಾ ಕೂತಿರ್ತೀರಿ. ಯು ಆರ್ ಎಂಜಾಯಿಂಗ್ ಇಟ್. ಹೌದಾ? ನಿಮ್ಗೆ ಅದಕ್ಕೆ ಯಾವ ಸಂಬಂಧನೂ ಇಲ್ಲ, ಅದಕ್ಕೆ ನೀವು ಎಂಜಾಯ್ ಮಾಡೋದು. ರೈಟ್? ಸಂಬಂಧ ಇಟ್ಕೊಂಡ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ, ಹೌದಲ್ವಾ? ಆ ಗುಡ್ಡ, ಆ ಸೂರ್ಯ ಇದೆಲ್ಲ ಯಾಕೆ ನಿಮಗೆ ಖುಷಿ ಆಗತ್ತೆ? ನಿಮಗೆ ಏನ್ ಸಂಬಂಧನೂ ಇಲ್ಲ. ಹೌದಾ? ನಮ್ಮ ಯಜಮಾನರು ಮೈ ಎಲ್ಲ ಉರಿಯತ್ತೆ, ಯಾಕೆ ಉರಿಯತ್ತೆ? ಹತ್ರ ಸಂಬಂಧ, ಹತ್ರದ ಸಂಬಂಧ ಅರೆ ಗೋಳು, ಹೌದಲ್ವಾ? ಹೇಗಿರ್ಬೇಕು? ಹೌದಾ? ಅಲ್ಲಿಗೆ ಹೋದಾಗಲೇ ಗೊತ್ತಾಗುತ್ತೆ. ಆದ್ರಿಂದ ನಮ್ಗೇನಾಗುತ್ತೆ, ಅದು ಒಂದು ರೀತಿ ಇದು ಪ್ರಯಾಣ. ಇನ್ನೊಂದು ರೀತಿ ಪ್ರಯಾಣ ಏನು? ಸೀಟ್ ಹಾಸಿದ್ದೀರಿ, ಕೂತ್ಕೋತೀರಿ, ರಾತ್ರಿ ಪ್ರಯಾಣ ಅಲ್ವಾ? ಹೋಗ್ತಿದ್ದಾಗೆ ಕೆಲವರು ನೈಟ್ ರಿಸರ್ವೇಶನ್ ಅಂತಿದ್ದಾಗೇನೆ ಬರ್ತ್ ರಿಸರ್ವ್ ಮಾಡ್ತಿದ್ದೀವಿ. ಬರ್ತ್ ಏನ ಹೇಳಿ? ಬರ್ತ್ ಬರ್ತ್ ಅಂದ್ರೆ ತಿರ್ಗಾ ಬರ್ಬೇಕಲ್ಲಪ್ಪ, ಅದಕ್ಕೆ ರಿಸರ್ವೇಶನ್ ಮಾಡ್ತಿದ್ದೀವಿ. ಇನ್ನು ಒಳಗಡೆ ಹತ್ತಿದ್ದಾಗೇನೆ ದಿಂಬ್ ಹಾಕ್ಬಿಟ್ಟೆಲ್ಲ, ಅದೇ ನಮ್ದು ಸೀಟಾ ಹಾಕೊಂಡು ಎಲ್ಲ ಒಳಗಡೆ ಬರ್ತೀರಿ, ಇವನ್ ಮಲ್ಕೊಂಬಿಟ್ಟು ಏನೋ ಅಂತ ಅನ್ಕೊಂಡು ಆಗ್ಲೇ ಮೇಲ್ಗಡೆ ಮಲ್ಕೊಂಡು ಮೇಲ್ಗಡೆ ಬರ್ತ, ನಾನು ಮೇಲ್ಗಡೆ ಬರ್ಸಿ ಅಷ್ಟೇ ಖುಷಿ ಅವನು. ಹೌದಲ್ವ? ಅವ್ನ ಗೊರಕೇನು ಇದ್ದೇವಾಗ. ಹೌದಾ? ಬೆಳಗಿನ ಪ್ರಯಾಣವಾಗಲಿ ರಾತ್ರಿ ಪ್ರಯಾಣವಾಗಲಿ ಗೊರಕೆ ಹೊಡೆಯುವವನಿಗೆ ಜೀವನದ ಯಾವ ಸುಖವೂ ಗೊತ್ತೇ ಆಗಲ್ಲ. ಹೌದಲ್ವ? ನಿಜವ ಬಿಡ್ತಾನ, ಅವನು ಎದ್ಬಿಟ್ಟು ಸುಮ್ಮನೆ ಹಾರಾಡ್ತಿರ್ತಾನೆ. ಹೀಗೆ ಕಣ್ಬಿಟ್ಟು ನೋಡ್ತಾ ಇರೋರಿಗೆ ಬದುಕಿನ ಇನ್ನೊಂದು ಮುಖಾನು ಗೊತ್ತಾಗೋದಿಲ್ಲ. ಹಾಗಾದ್ರೆ ಈ ಜೀವನದಲ್ಲಿ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಸ್ಲೀಪ್ ಓವರ್ ದಿ ಮ್ಯಾಟರ್ಸ್. ಏನೂ ಇಲ್ಲ, ಗಡದ್ದ ನಿದ್ದೆ ಮಾಡಿ ಸಾವು ಹೋಗೇ ಹೋಗ್ಬೇಕು. ಬಂದು ಎಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ರಿ, ಯಾಕೆ ಸಂಪಾದನೆ ಮಾಡಿದ್ರಿ? ಸಂಪಾದನೆ ಮಾಡೋದು ಏನಂತ ಅರ್ಥ? ನನ್ನಲ್ಲಿ ಇಲ್ಲದೇ ಇರುವುದು ಬರುವುದು. ಸಂಪಾದನೆ ಅಂದ್ರೆ ಇಲ್ಲದೇ ಇರುವುದು. ಈ ಶರೀರವನ್ನು ಸಂಪಾದನೆ ಮಾಡಿದೀವಿ, ಬರೀ ದುಡ್ಡು ಅನ್ಕೋಬೇಡಿ.
ಯೌವನವನ್ನು ಸಂಪಾದನೆ ಮಾಡಿದೀವಿ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸದ ಅರಿಷಡ್ವರ್ಗವನ್ನ ಸಂಪಾದನೆ ಮಾಡಿದೀವಿ. ಅಪ್ಪ ಅಮ್ಮನ ಸಂಪಾದನೆ ಮಾಡ್ಕೊಂಡಿದ್ದೀರಿ, ಕರ್ಮನ ಸಂಪಾದನೆ ಮಾಡ್ಕೊಂಡಿದ್ದೀರಿ. ಸಂಪಾದನೆ ಮಾಡ್ಕೊಂಡ್ಮೇಲೆ ಖರ್ಚಾಗ್ಲೇಬೇಕಲ್ವ? ಕರ್ಮದ ನಿಯಮ ಏನು? ಕರ್ಮ ಫಲಗಳು ಭೋಗಿಸದೆ ಕ್ಷಯಿಸುವುದಿಲ್ಲ, ನಿಯಮ ಅದು. ಹೌದಲ್ವ? ಎನಿ ಲೋನ್ ಯು ಟೇಕ್ ಯು ವಿಲ್ ಹ್ಯಾವ್ ಟು ಕ್ಲಿಯರ್ ಅಲಾಂಗ್ ವಿತ್ ದಿ ಇಂಟ್ರೆಸ್ಟ್, ಸಮಟೈಮ್ಸ್ ಮಲ್ಟಿಪಲ್ ಇಂಟ್ರೆಸ್ಟ್. ಇದು ನಿಯಮ, ನಿಯಮಕ್ಕೆ ಬದ್ಧರಾಗಿಲ್ಲವೇ. ಅದರಿಂದ ನಾವು ಎಲ್ಲ ಸಂಪಾದನೆ ಮಾಡಿದೀವಿ ಹೋಗ್ಬಾರ್ದು. ಆಹಾ, ಸಂಪಾದನೆ ಮಾಡೋದೇ ಖರ್ಚಿಗೆ. ಇಲ್ಲಿ ನಮ್ಗೇನಂದ್ರೆ ಸಂಪಾದನೆ ಸಮಸ್ಯೆ ಅಲ್ಲ ನೋಡಿ, ಹೌದಲ್ವ? ಖರ್ಚು ಸಮಸ್ಯೆ ಅಲ್ಲ, ಆದ್ರೆ ಸರಿಯಾದ ವಿತರಣೆನೆ ಪ್ರಾಬ್ಲಮ್. ಆರ್ ಯು ರಿಯಲಿ ಡೂಯಿಂಗ್ ಇಟ್? ಸದ್ವಿನಿಯೋಗ ಆಗ್ತಾ ಇದೆಯಾ ಅನ್ನೋದು. ಇವಾಗ ಜ್ಞಾನವನ್ನ ಸಂಪಾದನೆ ಮಾಡಿದೀವಿ, ಸಂಪಾದನೆ ಮಾಡಿ ಇಟ್ಕೊಂಡಿದೀವಿ, ಆದ್ರೆ ವಿನಿಯೋಗ ಮಾಡಿದೀವೋ? ವಿನಿಯೋಗದಲ್ಲೂ ಯೋಗ ಅನ್ನುವ ಪದ ಇದೆ, ಅರ್ಥ ಮಾಡ್ಕೊಳ್ಳಿ. ಹೌದಲ್ವೋ? ಸಂಯೋಗ ಇದೆ, ವಿಯೋಗ ಇದೆ. ಎಲ್ಲೆಲ್ಲಿ ಸಂಯೋಗ ಇದೆಯೋ ಅಲ್ಲೆಲ್ಲ ವಿಯೋಗ ಇದ್ದೇ ಇರುತ್ತೆ. ಬರುವ ದುಡ್ಡು ಹೋಗುತ್ತದೆ, ಬಂದ ದೇಹ ಹೋಗುತ್ತದೆ, ತಾಳಿ ಗಟ್ಟಿದ ತಾಳಿ ಬೀಳುತ್ತದೆ. ಆ ಹೆದರ್ಕೋಬಾರ್ದು. ಯಾಕೆ ಹೆದರ್ಕೋಬೇಕು? ಹೆದರ್ಕೊಂಬಿಟ್ರೆ ಬೀಳದ್ ಬಿಡ ಇದಲ್ವಾ, ಇದೇ ಇರುತ್ತ? ಇಲ್ಲ ಅಲ್ಲ, ಭಯನ ಭಯನ ಶ್ರೀನಿವಾಸ್, ಯಾಕೆ ಹೆದರ್ಕೊಂಬಿಟ್ಟಿದ್ದೀರಾ? ಆಗುವುದೆಲ್ಲ ಆಗಲ್ಲೇ ಬೇಕೋ, ನಿಯಮ ಅದು. ನಮ್ಗೆ ಅದ್ರ ಜ್ಞಾನ ಇಲ್ಲದೆ ಇರೋದ್ರಿಂದ ಅದನ್ನ ಬೇರೆ ತರ ತಿಳ್ಕೊಂಡಿರ್ತೀವಿ. ಹೌದಲ್ವೋ? ಯಾರು ಸತ್ರೆ ಸಾಮಾನ್ಯ ನಾವೆಲ್ಲ ಎಷ್ಟಾಗಿತ್ತಂತೆ ವಯಸ್ಸು ಅಂತ ಕೇಳ್ತೀವ ಇಲ್ವೋ? ಯಾಕೆ ಕೇಳ್ತೀವಿ? ಯಾಕೆ ಕೇಳ್ತೀವಿ? ಯಾಕೆ ಕೇಳ್ತೀವಿ? ಒಳಗಡೆ ಅಂತರಂಗದಲ್ಲಿ ಏನಿದೆ ಮನುಷ್ಯಂಗೆ? ಅಲ್ಲ, ನನಗೂ 55, ಅವನು 56 ಅಂತಾನೆ, ಇನ್ನೊಂದು ವಯಸ್ಸು ನಾನು ಅಂತ ಲೆಕ್ಕ ಹಾಕ್ತಾನೆ ಅಂದ್ರೆ ರಿಲೇಟಿವ್ ಟರ್ಮ್. ಹೌದಲ್ವೋ? ಸಾಪೇಕ್ಷವಾಗಿ ಚಿಂತನೆ ಮಾಡ್ತಾನೆ. ನನ್ನ ವಯಸ್ಸಿನವರು ಒಬ್ಬೊಬ್ಬರ ಹೋಗ್ತಾ ಇದ್ದಾರೆ, ನಾನು ಅದೇ ಕ್ಯೂನಲ್ಲಿ ಇದ್ದೀನಿ. ಡಬ 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 ಶು. ಯಾಕೆ ಡಬ? ಹೌದಾ? ಹಾಗೆ ಅನ್ಕೋಬೇಕು, ಅನ್ಕೋಬಿಟ್ರೆ ಹೋಗಲ್ವಾ? ಧೈರ್ಯ ಮಾಡ್ಬಿಟ್ರೆ ಹೋಗಲ್ವಾ? ಹೋಗೋದಿಕ್ಕೂ ಬರೋದಿಕ್ಕೂ ನಿಮ್ಮ ಕರ್ಮವೇ ಕಾರಣ ಹೊರತು ನಿಜವಾದ ನೀವಲ್ಲ. ನಿಜವಾದ ನೀವು ಅಂದ್ರೆ ಆತ್ಮವಲ್ಲ, ಚೈತನ್ಯವಲ್ಲ, ನೀವು ಶುದ್ಧ ಚೈತನ್ಯ ನೋಡಿ. ನೀವು ಮಳೆಯ ಹನಿಯಲ್ಲ, ತಿಳ್ಕೊಳ್ಳಿ. ನೀವು ಮಳೆಯ ಹನಿಯಲ್ಲ. ಮಳೆಯ ಹನಿ ಆದ್ರೆ ತೆಳಗ ಬಿದ್ದ ಮೇಲೆ ಅದು ಶುದ್ಧವಾದ ನೀರು ಅಶುದ್ಧವಾಗುತ್ತದೆ. ಆದ್ರೆ ಆತ್ಮವು ಶುದ್ಧವೂ ಅಲ್ಲ ಅಶುದ್ಧವೂ ಅಲ್ಲ, ಅದು ವಿಶುದ್ಧ ಗಂಗೆಯಂತೆ. ಗಂಗೆ ಪರಮ ಪಾವನೆ, ಬೇರೆ ನದಿಗಳ ತರ ಅಲ್ವಲ್ಲಪ್ಪ. ಹೊತ್ತಾನೆ ಗಂಗೆ ವಿಶುದ್ಧ ಅಂದ್ರೆ ಮಳೆ ನೀರಲ್ಲ ಅವಳು. ಹರಿಪಾದೋದಕ ಹರಿಪಾದೋದಕ ಅಂದ್ರೆ ಏನರ್ಥ? ಕೈಲಾಸದಿಂದ ಹಾಗೆ ನೇರವಾಗಿ ಬಂದವಳು, ಹಿಮದಿಂದ ಇಳಿದು ಬಂದವಳು, ದೇವಲೋಕದಿಂದ ಬಂದವಳು ಭಾಗೀರಥಿ. ಆತ್ಮವು ಅದೇ ತರ, ಅದು ವಿಶುದ್ಧವಾದಂಥದ್ದು, ವಿಶುದ್ಧ ಚೈತನ್ಯ ಅದು ನಾನು. ಈ ಬೂದಿಯ ಕಾರಣದಿಂದ ನಮಗೆ ಅದು ಇದೇ ನಾನು ಅನ್ನೋ ತರ ಅನ್ಸುಬಿಟ್ಟಿರುತ್ತೆ, ಅನ್ನಿಸಿದೆ. ಆದ್ರೆ ಹೇಳ್ತಾ ಇದ್ದಾರೆ, ಈ ಮೂರು ಅವಸ್ಥೆಗಳನ್ನು ನೋಡಿದಾಗ, ಈ ಅವಸ್ಥೆಗಳು ದಾಟಿದ ಮೇಲೆ ತುರಿಯಾದ ಅವಸ್ಥೆಯನ್ನು ನೀವು ಲೆಕ್ಕ ಹಾಕಿದ್ರು ಕೂಡ ಅಜ್ಞಾನೇ ನಾನು, ನನಗೇನು ಗೊತ್ತಿರಲಿಲ್ಲ ಅನ್ನುವುದು ನಿಮಗೆ ಎಚ್ಚರದಲ್ಲಿ ಗೊತ್ತಾದ ಮೇಲೆ ನಿದ್ರೆಯಲ್ಲಿ ನೀವು ಇರಬೇಕೋ ಇಲ್ಲದಿರಬೇಕು. ನಿದ್ರೆಯಲ್ಲಿ ನೀವು ಇಲ್ಲದೆ ಇದ್ರೆ ಎದ್ದ ಮೇಲೆ ನನಗೆ ಯಾವುದು ಜ್ಞಾನವಿರಲಿಲ್ಲ ನಿದ್ರೆಯಲ್ಲಿ ಅಂತ ಹೇಳಕ್ಕಾಗ್ತಿತ್ತಾ? ಇಲ್ಲ. ಆದ್ದರಿಂದ ನೀವು ಯಾವಾಗಲೂ ಜ್ಞಾನಿಯೇ. ಹೌದಲ್ವಾ? ಹಾಗಾದ್ರೆ ಯಾವ ಅಜ್ಞಾನ ಬಂದಿರೋದು ಯಾವ ಕಾರಣದಿಂದ? ಈ ಶರೀರದ ಕಾರಣದಿಂದ ನನಗೆ ಅಜ್ಞಾನದಲ್ಲಿದ್ದೇನೆ ಅಂತ ಅನ್ನಿಸ್ತಾ ಇದೆ, ಸುಖಿ ದುಃಖಿ ಅಂತ ಅನ್ನಿಸ್ತಾ ಇದೆ. ತಾತ್ಕಾಲಿಕವಾದಲ್ಲಿ ಅದನ್ನು ಅನ್ಕೋತಾ ಇದ್ದೀನಿ, ನಾನು ಯೋಗ ಮಾಡುವವನು, ಯೋಗ ಮಾಡದೇ ಇರುವವನು, ನಾನು ಗಂಡಸು, ನಾನು ಹೆಂಗಸು, ನಾನು ಪ್ರವಚನ ಮಾಡುವವನು, ನಾನು ಮಹಾಜ್ಞಾನಿ, ನಾನು ನಿಮಗೆಲ್ಲ ಸ್ವರ್ಗವನ್ನ ಟಿಕೆಟ್ ಬುಕ್ ಮಾಡುವವನು. ನೋ, ನೋಡಿ ನಿಚ್ಚಳವಾಗಿ ಹೇಳುತ್ತೆ. ಆದರೆ ಇದೆಲ್ಲವನ್ನು ಕೂಡ ನಿಸ್ಸಂಶಯವಾಗಿ ತಿಳ್ಕೊಳ್ಳಿ. ಇದ್ರೊಳಗೆ ಹೇಳ್ತಾ ಇದ್ದಾರೆ ರಮಣ ಮಹರ್ಷಿಗಳು, ನಾನು ನಾನು ಅನ್ನುವುದು ಮೊದಲು ಇತ್ತು. ಅಂದ್ರೆ ನಾನು ನಾನು ಅಂತ ಅನ್ಕೊಂಡಿರೋ ಶರೀರಕ್ಕೂ ಮೊದಲು ಇದು ಇತ್ತು. ಆಮೇಲೆ ನಾನು ಈ ಶರೀರ ಹೋದ ಮೇಲೂ ನಾನು ನಾನು ಅನ್ನುವುದು ಇರುತ್ತದೆ. ಇದು ಮೊದಲೇ ಇದ್ದದ್ದು. ಮೊದಲೇ ಇದ್ದದ್ದು ಅಂದ್ರೆ ಅರ್ಥ ಮೊದಲೇ, ಎಲ್ಲದಕ್ಕೂ ಮೊದಲೇ, ಸೃಷ್ಟಿಗೂ ಮೊದಲೇ ಇದೇ ಇದ್ದದ್ದು, ಸ್ಥಿತಿಗೆ ಮೊದಲು ಇದೇ ಇದ್ದದ್ದು, ಲಯದ ಮೊದಲು ಇದೇ ಇದ್ದದ್ದು. ಲಯಕ್ಕೆ ಆದಿಯು ಯಾವುದೋ, ಸ್ಥಿತಿಗೆ ಲಯವು ಯಾವುದೋ, ಆದಿಯು ಯಾವುದೋ, ಸೃಷ್ಟಿಗೆ ಆದಿಯು ಯಾವುದೋ,
ಅದು ಅಹಂ, ನಾನು, ನಿಜವಾದ ನಾನು. ಅದೇನಾಗಿದೆ, ಅದು ತುಂಬಾ ದೊಡ್ಡದು. ಅದರಿಂದ ಅದು ಅಹಂ ಬ್ರಹ್ಮ ಅಸ್ಮಿನ್, ಅದು ದೊಡ್ಡದಾಗಿ ಇದೆ. ನಾನು ನಾನು ಅನ್ನುವುದು ದೊಡ್ಡದಾಗಿದೆ, ಅದೇ ನಾನು ನಾನು ಅಂತ ನಿಜವಾಗಲು ಅಂತ ಇರೋದು. ಆದ್ರೆ ಅದೇ ನಿಜವಾದ ನಾನು ಅನ್ನುವ ತಿಳುವಳಿಕೆ ನನಗೆ ಇಲ್ಲದಿರುವ ಕಾರಣದಿಂದ ಈಗ ಆ ತಿಳುವಳಿಕೆ ಬರುವುದಕ್ಕೆ ಮಹರ್ಷಿಗಳು ಮಗು ಹೀಗೆ ನೀನು ಇದನ್ನ ಅರ್ಥೈಸಿಕೊಳ್ಳಬೇಕು, ಸರಿಯಾಗಿ ತಿಳಿದುಕೋ, ನಿನಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಹೌದಲ್ವ? ಸಾವು ಯಾವುದಕ್ಕಿದೆ? ಹುಟ್ಟಿರುವುದಕ್ಕಿದೆ. ಹುಟ್ಟು ಯಾವುದಕ್ಕಿದೆ? ಸತ್ತಿರುವುದಕ್ಕಿದೆ. ಹೌದಲ್ವ? ಸದ್ವಸ್ತುವಿಗೆ ಹುಟ್ಟು ಸಾವುಗಳಿಲ್ಲ, ವಿಕಾರಗಳಿಲ್ಲ, ಸಂಸಾರವಿಲ್ಲ. ಈಗ ಹೇಳಿಪ್ಪ, ನಿಮ್ಮ ಶರೀರ ತಾತ್ಕಾಲಿಕವೋ ಪರ್ಮನೆಂಟ್? ಹೌದು. ಅದರಿಂದ ಉಂಟಾಗುವ ಎಲ್ಲವೂ ಹಸಿವು, ರೋಗ, ದುಃಖ, ಧ್ಯಾನ, ಗಾನ, ಎಕ್ಸೈಸ್ ಮಾಡೋದು, ನಾನು ಇದು ಬಂದ್ಬಿಡುತ್ತೆ ಆಗುತ್ತೆ ಆ ಅನ್ನೋದು, ಪ್ರಾಣಾಯಾಮ ಮಾಡ್ತೀನಿ, ಎಲ್ಲ ಏನ್ ಬೇಕಾದ್ರೂ ಮಾಡಿ, ಮಾಡೋ ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಜ್ಞಾನ ಮಾರ್ಗ ಹೇಗಿದೆ ಅಂದ್ರೆ ಅದೆಲ್ಲ ಏನು ಅನ್ನೋದು ಹೇಳುತ್ತೆ. ವ್ಯಾಯಾಮ ಮಾಡೋದು ತಪ್ಪೇ? ತಪ್ಪೇನಿಲ್ಲ. ಶರೀರನ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಹೌದಲ್ವಾ? ಬಸ್ ಓಡಿಸ್ತಾನೆ ಇದ್ರೆ ಅದಕ್ಕೇನು ಪೆಟ್ರೋಲ್ ಹಾಕ್ಸ್ಬೇಡ್ವಾ? ಹಾಕ್ಸ್ಬೇಕು. ಅದೆಲ್ಲವೂ ಸರಿ, ಸತ್ಯದಂತೆ ಕಾಣುವ ಸತ್ಯ ಅದೆಲ್ಲ, ಆದರೆ ಸತ್ಯವಲ್ಲ. ಹೌದಲ್ವಾ? ಅಂದ್ರೆ ಜಗತ್ತು ಸಹಜ, ನಾನು ಸತ್ಯ. ಆ ಸಹಜವೆಲ್ಲವೂ ನನ್ನಿಂದ ಬೆಳಗಬೇಕು. ಏಕೆಂದರೆ ಅದೆಲ್ಲವೂ ಜಡ. ಜಡವಾಗಿರುವುದನ್ನು ಚೈತನ್ಯವು ಬೆಳಗುತ್ತದೆ. ಹೌದಲ್ವಾ? ಕಣ್ಣು ಯಾರಿಗಾಗಿ ನೋಡುತ್ತದೆ? ನನಗಾಗಿ. ಆ ನಾನು ಯಾರು? ಕಣ್ಣಲ್ಲ ತಾನೇ. ನನ್ನ ಕಣ್ಣು, ನನ್ನ ಮೂಗು ಅಂತೀರ, ನಾನು ಯಾರು? ಹೌದ? ನನ್ನ ನಾಲಿಗೆ, ನನ್ನ ಹೊಟ್ಟೆ, ನನ್ನ ಹಸಿವು, ನನ್ನ ಕೋಪ, ನನ್ನ ಬುದ್ಧಿ, ನನ್ನ ಆಚೆ ಹೊಟ್ಟೋರ್ತೀರಿ, ನನ್ನ ಶರೀರ, ಆಮೇಲೆ ನನ್ನ ಮನೆ, ನನ್ನ ಊರು, ನನ್ನ ಭಾಷೆ, ನನ್ನ ಮಂತ್ರಿ ಹೇಳಿ ನೀವು ನೋಡೋಣ. ನಮ್ಮವ್ರ ಮಂತ್ರಿ ನೀವು ಹೇಳ್ಕೊಳಕ್ಕೆ ಬಯ ಇವಾಗ. ಹೌದಲ್ವಾ? ಏನೋ ಸೆಂಟ್ರಲ್ ಯಾರು ಮಿನಿಸ್ಟರ್ ಇದಾರೆ ಅಂತ ನಿಮ್ಗೆ ಇಲ್ಲ. ಇಲ್ಲ, ನಮ್ಗೆ ಅಂತ ಪರಿಚಯ ಇಲ್ಲ. ಸ್ವಲ್ಪ ದೂರ ನೆಂಟ್ರು ಬಿಡೋದು ಕೇಸ್ ಕೇಸ್ ಆದ್ರೆ ಯಾಕೆ ಅಂತಲ್ವಾ? ಇವಾಗ ಭಯ ಲೆಕ್ಕ ಹಾಕೊಳ್ಳಿ. ಹೀಗೆ ಕೇಸ್ ಆಗುವುದು ದೇಹದ ಮೇಲೆ, ನಿಮ್ಮ ಮೇಲಲ್ಲ. ಕರೆಕ್ಟ್. ಅದರಿಂದ ಇಲ್ಲಿ ಹೇಳ್ತಾ ಇರೋ ರಮಣ ಮಹರ್ಷಿಗಳು, ಅಹಂ ಅಹಂ ಅನ್ನತಕ್ಕಂಥದ್ದು ಏನಿದೆಯೋ ಇದು ಮೊದಲು ಇತ್ತು, ಈಗಲೂ ಇದೆ, ಸದಾ ಯಾವಾಗಲೂ ಸದಾ ಸರ್ವದಾ ಇರೋದು. ಸರ್ವಭಾವೇನ ಭಾರತ, ಸರ್ವಭಾವ ಅದೇನೆ ಅರ್ಥ, ಸರ್ವಭಾವೇನ ಭಾರತ. ಅದಕ್ಕೋಸ್ಕರ ಅವನೇನ್ ಮಾಡ್ದ ಅರ್ಜುನಂಗೆ ಕೃಷ್ಣ ಹೇಳುವಾಗ, ಯಾವುದು ನಿಗೇನು ಗೊತ್ತಾಗದೆ ಇದ್ರೆ ಸರ್ವೇಷು ಕಾಲೇಶು ಮಾ ಮನುಸ್ಮರ ಯುದ್ಧಚ. ಈ ಆತ್ಮವನ್ನ ನೆನೆಯುತ್ತಾ ನೆನೆಯುತ್ತಾ ದೇಹದಿಂದ ಕರ್ಮಗಳನ್ನ ಮಾಡುತ್ತಿರು. ನಿನಗೆ ಈ ಕರ್ಮದಿಂದ ಮಾಡುವ ಯಾವುದೇ ಫಲಗಳಾಗಲಿ ನಿನ್ನನ್ನ ಮುಟ್ಟುವುದೇ ಇಲ್ಲ. ನಿರ್ಲಿಪ್ತನಾಗಿರೋ, ನಿಷ್ಕ್ರಿಯನಾಗಿರಬೇಡ. ಅದಕ್ಕೋಸ್ಕರನೇ ಸಂಸಾರಿಯಾಗಿ ಸನ್ಯಾಸಿಯಾಗುವುದು ಸುಲಭ, ಆದ್ರೆ ಸನ್ಯಾಸಿಯಾಗಿಯೇ ಸನ್ಯಾಸಿಯಾಗಿರೋದು ಕಷ್ಟ. ಊರವರೆಲ್ಲ ಆಡ್ಕೋತಾರೆ. ಹೌದಲ್ವೋ? ಸಂಸಾರಿಯಾಗಿ ಸನ್ಯಾಸಿ ಆಗಿರಿ, ಯಾರು ಬೇಡ ಅಂದ್ರು? ಗೆಳೆತನ, ಹೌದಲ್ವೋ? ಎಲ್ಲ ಇರಬೇಕು, ಎಲ್ಲ ಸಂಪರ್ಕದಲ್ಲೂ ಇರ್ತೀರಿ. ಆದ್ರೆ ನಿಮ್ಗೆ ಆ ಏಕಾಂಗಿ ಅಂದ್ರೆ ಎಲ್ಲದರಲ್ಲೂ ಇರುವ ನನ್ನನ್ನೇ ನಾನು ನೋಡುವಂತಹ ಆ ಸ್ಪರ್ಶ ಭಾವ ಏನಿದೆ ಅತ್ಯಂತ ಮಧುರ. ಅಂದ್ರೆ ಅದು ನಮ್ಗೆ ಬರಬೇಕು, ಗೊತ್ತಾಗಬೇಕು ನಮ್ಗೆ. ಹೌದಲ್ವೋ? ಅದರಿಂದ ಇದು ಸುಮ್ಮನೆ ಏನೇನೋ ನಾವು ಕಲ್ಪನೆ ಮಾಡ್ಕೊಳ್ಳೋ ತರ ಅಲ್ಲ. ಇದು ಮೀಡಿಯಾ ನಿಮ್ಮಿಂದಲೇ ನಿಮಗೆ ನೀವು ಗೊತ್ತಾಗಬೇಕಾದ್ರೆ ಬೇರೆ ಇನ್ನೊಂದು ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದು, ಇದರ ಒಂದು ದೊಡ್ಡ ಅಪಾಯ ಇದೆ. ಏನ್ ಅಪಾಯ ಇದೆ ಅಂದ್ರೆ, ಸಾಮಾನ್ಯವಾಗಿ ನಾವು ಇದ್ರಲ್ಲಿ ಏನಾದ್ರು ಒಂದು ಸ್ವಲ್ಪ ನಮ್ಗೆ ಗೊತ್ತಾಯ್ತು ಅಂತ ಅನ್ಸ್ಬಿಟ್ರೆ, ಈ ಅಹಂಕಾರ ಇದೆಯಲ್ಲ, ಈ ಅಹಂಕಾರ ಅಹಂ ಸ್ವರೂಪವನ್ನ ಆಳೋದಕ್ಕೆ ಪ್ರಯತ್ನ ಪಡುತ್ತೆ. ಯಾಕೆಂದ್ರೆ ಬೂದಿಯೇ ತುಂಬಾ ಬಿಸಿಯಾಗಿದ್ದರೆ, ಬೂದಿನೇ ತುಂಬಾ ಬಿಸಿಯಾಗಿದ್ರೆ ಹೆಂಗ್ ಬಿಡ್ತೀರಿ? ಅವನೇನ್ ಅನ್ಕೊಂಡಿರ್ತಾನೆ, ನನಗೆ ಗೊತ್ತು ಅಂತ ಹೇಳಿ ಯಾವಾಗಲಿಗೋ ಬೇರೆಯವ್ರಿಗೆಲ್ಲ ಉಪದೇಶ ಮಾಡಕ್ ಹೋಗ್ಬಿಡ್ತಾನೆ, ಹೇಳಕ್ ಹೋಗ್ಬಿಡ್ತಾನೆ. ಇದೇನಾಗತ್ತೆ ಅಂತ ತಿಳ್ಕೊಳ್ರೆ, ನಮ್ ಗುರುಗಳು ಹೇಳಿದಾರೆ ನೀನು ಮಾಡು ಅಂತ ಹೇಳ್ತಾರೆ. ಇವನ್ ಅನುಭವ ಅದಲ್ಲ, ಗುರುಗಳು ಹೇಳಿದಾರೆ ಅಂತ ಇವನು ಹೇಳ್ತಾ ಇದ್ದಾನೆ. ಅದಲ್ವೋ? ಇವನ ನಂಬಿಕೆ ಗುರುವಿನ ವಾಕ್ಯದ ಮೇಲಿದೆ, ಅನುಭವದ ಮೇಲಿಲ್ಲ. ಅದರಿಂದ ಅನುಭವ ಗಮ್ಯವಾಗಬೇಕಾದ್ರೆ ಗ್ರಂಥವು ಗ್ರಂಥಿಯ ಒಳಗೆ ಹೋಗಬೇಕು, ಅಧ್ಯಯನವಾಗಬೇಕು, ಗ್ರಂಥಿಗಳು ಒಡೆಯಬೇಕು. ಗ್ರಂಥಿಗಳು ಯಾವ್ಯಾವ್ದು ಇದು? ಮೂರಿದೆಯಲ್ಲಪ್ಪ ನಮ್ಗೆ, ಕಾಯ, ಈ ಮೂರು ಒಡೆದೋಗ್ಬೇಕು, ಛಿದ್ರ ಆಗ್ಬಿಡ್ಬೇಕು, ಬೂದಿ ಆಗ್ಬಿಡ್ಬೇಕು. ಬೂದಿ ಆಗ್ಬಿಟ್ಟು ತಣ್ಣಗಾಗಿ ಬಿಡಬೇಕು, ತಣ್ಣಗಿನ ಬೆಂಕಿ. ನಿಮ್ಗೆ ಯಾರ್ಯಾರು ಆಸಕ್ತಿ ಇದ್ರೆ ಸತ್ಯಕಾಮ ಅನ್ನೋದು ತಣ್ಣಗಿನ ಬೆಂಕಿ ಅಂತ ಒಂದು ಪುಸ್ತಕ ಬರ್ದಿದ್ದಾರೆ, ಅದ್ರ ಬಗ್ಗೆ ನೀವು ಅದನ್ನು ಓದ್ಬೋದು.
ಒಂದು 1000 ಟೈಮ್ ಅದನ್ನು ಓದಿದ್ರೆ ಒಂದ್ ಲೈನ್ ಅರ್ಥ ಆಗುತ್ತೆ. ಆದ್ರೆ ಪುಸ್ತಕ ಮಾತ್ರ ತುಂಬಾ ಪುಟ್ಟದು, ಕನ್ನಡದ್ದೇ ಅಷ್ಟು ವಂಡರ್ಫುಲ್ ಬುಕ್. ತಣ್ಣಗಿನ ಬೆಂಕಿ ನೋಡಿ, ಹೆಸರಾಗಿಟ್ಟೆ ಅಲ್ಲ, ತಣ್ಣಗಿನ ಬೆಂಕಿ ಅಲ್ಲ, ಕೂಲ್ ಫೈರ್ ಎಲ್ಲ ನೋಡಿದ್ದೀರಾ ಈಗ ಜಪಾನ್ ಅಲ್ಲಿ ಮಾಡಿ. ಅದು ತಣ್ಣಗಿನ ಬೆಂಕಿ ಎಲ್ಲವನ್ನ ಬೆಳಗುವುದು. ಇವ್ ನೋಡಿ ಉದಾ ಯಾಕೆ ಹಾಗೆ ಅಂದ್ರೆ, ಸೂರ್ಯ ಇದ್ದಾನಪ್ಪ ಇವಾಗ, ತಣ್ಣಗಿನ ಬೆಂಕಿಯನ್ನು ಯಾಕೆ ಹೆಸರಿಟ್ಟಿರೋ ಕಾರಣ ಇದೇನೆ ಅರ್ಥ. ಸೂರ್ಯನಿದ್ದಾನೆ ಬೇಸಿಗೆ ಕಾಲದಲ್ಲಿ, ನಮಗೆ ಇಲ್ಲಿ ಏನು ವಿಪರೀತ ಬಿಸಿಲು ಅಲ್ವಾ, ಧಗೆ ಏನಂತೀವಿ, ಧಗ 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 ಸೂರ್ಯನು ಉರಿಯುತ್ತಿದ್ದಾನೆ ಅಂತೀವಿ ಅಲ್ವಾ. ಆದ್ರೆ ಸೂರ್ಯನು ಉರಿದು ಬೂದಿಯಾದದ್ದೇನಾದ್ರು ನೋಡಿದ್ದೀರಾ? ಇಲ್ಲ. ಸೂರ್ಯನು ಧಗಧಗನಿಂದ ಉರಿದರೂ ತಾನು ಭಸ್ಮವಾಗುವುದಿಲ್ಲ, ಕರೆಕ್ಟ್. ಇದು ಆತ್ಮದ ಲಕ್ಷಣ. ಇದೆಲ್ಲ ನಮಗೆ ಗೊತ್ತಾಗಬೇಕಾದ್ರೆ ಕೇವಲ ಶಬ್ದದಿಂದ ಅಲ್ಲ ನೋಡಿ, ಶಬ್ದಾರ್ಥ ವಾಚ್ಯಾರ್ಥ ಲಕ್ಷಣಾರ್ಥಗಳನ್ನು ಮೀರಿ ಭಾವದಲ್ಲಿ ನಿಲ್ಲಬೇಕು, ಭಾವದಲ್ಲಿ ಕರಗಿ ಹೋಗಬೇಕು. ಆಗ ನಾನು ಐಸಾಗುತ್ತೇನೆ ಹೌದಾ. ಆಗ ನಮಗೆ ನಾವು ಯಾರಿಗೂ ಹೇಳಬೇಕಾದಿಲ್ಲ, ನಾವು ಹೇಳುವುದೆಲ್ಲವೂ ರಮಣ ಮಹರ್ಷಿಗಳು ಅಂತ ಹೇಳ್ತಾರೆ. ಅಂದ್ರೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಅವರು ಹೇಳಿದ್ದು ಆಗಿಬಿಡುತ್ತದೆ. ಯಾಕೆಂದ್ರೆ ಆಗುವುದನ್ನೇ ಅವರು ಹೇಳುವುದು. ಆದ್ದರಿಂದ ಹೌದಲ್ವಾ, ಯಾರಿಗಾದ್ರೂ ನಿಮ್ಗೆ ಕಣಪ್ಪ ನೀನ್ ಯಾವ ತರ ಒಂದು ಸಾಹಿತ್ಯ ಕಣೆಯ ಅಂತ ಹೇಳ್ತೀರಾ, ಸತ್ಯನ ಸುಳ್ಳು ಅದ್ ಹೇಳಕ್ ಧೈರ್ಯ ಬೇಕು, ಏನ್ರಿ ಹಾಗೆ ಹೇಳ್ತೀರಾ ಅಂತ. ಸಾಹಿತ್ಯ ಕಣೆಯ ಡೆಫಿನೆಟ್, ಯಾವತ್ ಸಾಹಿತ್ಯ ನಿಂತ ಹೇಳ್ರಿ ಅಂತ ಹೇಳ್ತಾರೆ. ಹೇಳಿ. ನನ್ನ ಒಬ್ರು ಇದೇ ನನ್ನ ಭವಿಷ್ಯ ಕೇಳಿದ್ರು, ಪಟಾಣಿ ಸುಡು ಪ್ರೊಫೆಸರ್ ಕೇಳುದು, ಕೆನ್ ಯು ಗಿವ್ ಮಿ ಎ ಡೇಟ್ ಆಫ್ ಮೈ ಡೆತ್, ಇಷ್ಟೊಂದೆಲ್ಲ ಹೇಳ್ತಿರಲ್ಲ ಓ ಎಸ್ ಏನು. 2025 November 9, 9:10 o'clock. ಅದೇ ಗೊತ್ತೆ ನಿಮ್ಗೆ, ಆಮೇಲೆ ಬಂದು ಕೇಳಿ. ಸುಳ್ಳಾದ್ರೆ ಆಮೇಲೆ ತಾನೆ ಕೇಳ್ಬೇಕು, ಟೈಮ್ ಇದೆಯಲ್ಲ 2025 ಇನ್ನೂ. ನಮ್ದೆಲ್ಲ ನಮ್ಮಂತ ಸಾಮಾನ್ಯ ಮನುಷ್ಯರು ಹೀಗೆ ಭವಿಷ್ಯ ಹೇಳೋದು ಹೌದಲ್ವಾ. ನಿಮ್ಗೆ ಮುಂದಿನ ತಿಂಗಳು 19 ಆದ್ಮೇಲೆ ಒಳ್ಳೇದಾಗತ್ತೆ ಅಂತಾನೆ ಇವತ್ತು ಜ್ಯೋತಿಷ್ ಹೇಳ ಕಾಸು ಕಿತ್ಕೊಳತ್ತೆ ಹೌದಾ. ಮುಂದಿನ ತಿಂಗಳು 25ನೇ ತಾರೀಕು ನಿಮ್ಗೆ ಕಾದಿದ್ದು ಹಾಗೆ ಹೇಳಿದಾಗದೆ ಅವ್ರಿಗೆ ಬಂದ್ರೆ ಹೌದು ಆ ತರ ಆಯ್ತಾ, ಸ್ವಲ್ಪ ತಡೀರಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡಿ. ಒಂದು ದೋಷ ಇದೆಯಪ್ಪ, ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ನೀವು 3 ತಿಂಗಳು ಕಾಯಲೇಬೇಕು. ಕಾಯೋದ್ರ ಜೊತೆಗೆ ಒಂದು ಈ ತರ ಪೂಜೆ ಆಗ್ಬೇಕು ಕೊಡಿ. ಅವಂದೇನು ತಪ್ಪಿಲ್ಲ, ಜೀವನೋಪಾಯ. ಆತ್ಮೋಪಾಯಕ್ಕೆ ನೀವು ಉಪಾಯವನ್ನ ಜೀವನೋಪಾಯಕ್ಕೆ ಬಳಸುವ ಯಾವುದೋ ಒಂದು ಯಂತ್ರ ಮಂತ್ರಗಳಲ್ಲಿ ತಂತ್ರಗಳಲ್ಲಿ ಮಾಡಿದರೆ ಆಗುವುದಿಲ್ಲ. ಬಾಲಗ್ರಹ ಹೋಗುವುದಕ್ಕೆ ಕಾಯುವ ತಾಯತದಿಂದ ಈ ಮೋಕ್ಷ ಜ್ಞಾನ ಬರುವುದಿಲ್ಲ, ಆತ್ಮಜ್ಞಾನ ಬರುವುದಿಲ್ಲ, ಶಾಂತಿ ಸಿಗೋದಿಲ್ಲ, ಸಮಾಧಾನ ಸಿಗೋದಿಲ್ಲ. ಬೇಕಾದ್ರೆ ನೀವು ನೋಡಿ, ಶನಿ ದೇವಸ್ಥಾನಕ್ಕೆ ಹೋಗುವವರು ಯಾರಾದ್ರೂ ನಿಮಗೆ ಪರಿಚಯ ಇದ್ರೆ ಇರ್ತಾರೆ, ನಿಮಗೆ ಅವ್ರನ್ನ ಕೇಳಿ. ನಾನು ಸುಮಾರು ಒಂದು 30 ವರ್ಷದಿಂದ ಹೋಗ್ತಾ ಇದ್ದೀನಿ ಅಂತಾರೆ. ಅವ್ರು ನೋಡಿದ್ರೆ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಅವನ ಥರನೇ ಕಾಣ್ತಾರೆ, ಒಂಥರ ಇರ್ತಾರೆ, ಎಲ್ಲೋ ಒಂಥರ ದಿಗ್ಭ್ರಮೆ ಇರ್ತಾರೆ ಅಲ್ವಾ. ಹಾ, ಶನಿ ಮಾಡ್ತೀವಿ, ಶನಿವಾರ 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 ಮಾಡ್ತೀವಿ, ಮಾಡ್ತೀವಿ ಫಲಾರ ಮಾಡ್ತೀವಿ, ಉಪಾರ ಉಪವಾಸ ಮಾಡ್ತೀವಿ, ಅದು ಇರ್ತೀವಿ, ಕಳೆನೇ ಇರಲ್ಲ, ಲಕ್ಷಣನೇ ಇರಲ್ಲ. ನಗದಕ್ಕೆ ಭಯ ಅವ್ರಿಗೆ ಅಲ್ವಾ, ಯಾಕೆ ಆಗಿರುತ್ತೆ. ಹಾ ನೋಡಿ ಎಂತ ಮಾತಾಡಿದ್ರು, 30 ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಏನ್ ಮಾಡಿದೆ ಅದನ್ನೇ ಅವನನ್ನಾಗಿ ಮಾಡಿಬಿಟ್ಟಿದೆ ಹೌದಲ್ವಾ. ಯದ್ಭಾವಂ ತತ್ ಭವತಿ ಅಲ್ವಾ. ನೀವು ನಿಮಗೆ ಗುರುವಾಗಬೇಕು, ಶನಿಯಾಗಬಾರ್ದು ಹೌದಲ್ವಾ. ನೀವು ನಿಮಗೆ ಬೃಹಸ್ಪತಿ, ಪ್ರಯತ್ನ ಮಾಡಿ. ಯಾಕೆ ಹಾಗೆ ಹೇಳ್ತಾರೆ ನೀವು ನಿಮ್ ಬೃಹಸ್ಪತಿ ಅಂತ? ಹೇ ಮನುಷ್ಯ ಪ್ರಾಣಿಯೇ, ಬೇರೆ ಎಲ್ಲ ಪ್ರಾಣಿಗಳಿಗಿಂತ ನೀನು ಉತ್ತಮ ಕಣೆಯ, ಜ್ಞಾನ ಇರೋದ್ರಿಂದ ಅದನ್ನ ಸರಿಯಾಗಿ ಬಳಸ್ಬೇಕು ಕಣೆಯ. ಬೇರೆ ಪ್ರಾಣಿಯಂತೆ ಆಗ್ಬೇಕಾದಿಲ್ಲ ನೀನು. ನಿನ್ನ ಆಚೆಗಿನ, ನಿನ್ನ ಬದುಕಿನ ಆಚೆಗಿನ, ಸಾವಿನ ಆಚೆಗಿನ, ಈ ಜೀವನ್ ಮುಕ್ತದ ಭಾವದ ಆಚೆಗಿನ ನಿನ್ನ ಸ್ಥಿತಿ ಏನು ಅನ್ನೋದನ್ನ ಈ ಶರೀರದಲ್ಲಿರುವಾಗಲೇ ಸಮ್ಯಕ್ ಜ್ಞಾನದಿಂದ ನೋಡಿ, ಈಗಲೇ ಜೀವನ್ ಮುಕ್ತನಾಗಿ ಬದುಕು. ಹತಬಿಡಬೇಕಾಗಿಲ್ಲ, ಜೀವನ್ ಮುಕ್ತನಾಗ್ಬೇಕು. ಜೀವನದಲ್ಲಿ ಇರುವಾಗಲೇ ನಾವು ಮೋಕ್ಷ ಯಾವಾಗ ಬೇಕು ನಮ್ಗೆ? ಸತ್ತೋದ್ಮೇಲ, ಸತ್ತೋದ್ಮೇಲೆ ಮೋಕ್ಷ ಅಂದ್ರೆ ಇವತ್ತೇ ಟ್ರೈ ಮಾಡೋಣ, ಯಾತಕ್ಕೆ ಸಹಾಯಕ್ಕೆ? ಇಲ್ಲ, ನಮ್ ಶಾಸ್ತ್ರ ಹಾಗೆ ಹೇಳಿಲ್ಲ. ಅಥವಾ ನೀ ಸತ್ ಮೇಲೆ ನಿನಗೆ ಮೋಕ್ಷ ಅಂತಾನೂ ಹೇಳಿಲ್ಲ. ಸರಿಯಾದ ಜ್ಞಾನ ಇದ್ರೆ ನಿಮ್ಗೆ ಈಗಲೇ ಬಂದ್ಬಿಡುತ್ತೆ. ಈಗಲೇ ಮುಕ್ತನಾದವನು ಸತ್ತ ಮೇಲೆ ಇನ್ನೊಂದು ಮುಕ್ತಿ ಇದೆ ಇಲ್ಲ ಅನ್ನುವ ಬಗ್ಗೆಯೂ ಚಿಂತೆ ಮಾಡುವುದಿಲ್ಲ. ಆದ್ದರಿಂದ ಅವನಿಗೆ ಸತ್ತ ಮೇಲೆ ಉತ್ತಮ ಗತಿ ಗ್ಯಾರಂಟಿ ಇಲ್ಲೇ ಹೌದಲ್ವಾ. ಇಲ್ಲೇ ಸರ್ಟಿಫಿಕೇಶನ್ ಮಾಡ್ತಾರಲ್ಲ ಹೌದಲ್ವಾ. ಜಗತ್ತಲ್ಲಿ ಎಲ್ಲದಕ್ಕೂ ಗ್ಯಾರಂಟಿ ಇದೆ, 7 ಇಯರ್ಸ್ ಗ್ಯಾರಂಟಿ, 5 ಇಯರ್ಸ್ ಗ್ಯಾರಂಟಿ, 3 ಇಯರ್ಸ್ ಗ್ಯಾರಂಟಿ. ನಿಮ್ಗೆ ಯಾರು ಹೇಳಿದ್ದಾರೆ ನಿಮ್ ಬಾಡಿಗೆ ಏನಾದ್ರು ಗ್ಯಾರಂಟಿ ಇದೆಯಾ? ಇಲ್ಲ. ನಿಮಗೂ ಗೊತ್ತಿಲ್ಲ, ಬೇರೆಯವರು ಕೊಟ್ಟಾಗ ಹೆತ್ತ ಅಪ್ಪ ಅಮ್ಮ ಕೊಡ್ತಾರ ಇಷ್ಟ ನೋ ಇಲ್ವೇ ಇಲ್ಲ.
ಅದರಿಂದ ಡಾಕ್ಟರ್ ಆದರೂ ಕೂಡ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳೋದು ಸಮಾಧಾನಕ್ಕೆ. ವೈದ್ಯನಾದವನು ರೋಗಕ್ಕೆ ನಿರೋಧನ ಮಾಡಿ ಆರೋಗ್ಯ ಕೊಡ್ಬೋದು, ಆಯುಷ್ಯವನ್ನು ಕೊಡಲಾರ. ಆಯುಷ್ಯ ಅನ್ನೋದು ನಿರ್ಧಾರಿತವಾಗಿದೆ, ನಿಯತವಾಗಿದೆ, ನಿಯಮಿತವಾಗಿದೆ, ಅದು ಇಟ್ ಇಸ್ ಲಿಮಿಟೆಡ್. ಅದರಿಂದ ಅನ್ಲಿಮಿಟೆಡ್ ಆಗಿರುವ ನಿಮ್ಮ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮನುಷ್ಯ ಶರೀರ ಇದೆಯಲ್ಲ, ಮನುಷ್ಯ ಜೀವನ ಇದೆಯಲ್ಲ, ಇದು ಅತ್ಯಂತ ಉತ್ತಮವಾದ ಫೈನಲ್ ಎಕ್ಸಾಮಿನೇಷನ್. ಇದು ಮಾಸ್ಟರ್ ಡಿಗ್ರಿ. ಇದಕ್ಕೆ ಅಲ್ಲಿಗೆ ಯಾವುದೋ ಫಾರಿನ್ ಯೂನಿವರ್ಸಿಟಿಗೆ ಹೋಗ್ಬೇಕಾಗಿಲ್ಲ, ಫಾರಿನ್ ಬಾಡಿಗೆ ಹೋಗ್ಬೇಕಾಗಿಲ್ಲ. ಯು ಹ್ಯಾವ್ ಯುವರ್ ಒರಿಜಿನಲ್ ಬಾಡಿ, ಒರಿಜಿನಲ್ ಮೈಂಡ್, ಒರಿಜಿನಲ್ ಕಾನ್ಶಿಯಸ್ನೆಸ್. ಯೂಸ್ ಇಟ್ ಪ್ಯೂರ್ಲಿ, ಡೋಂಟ್ ಆಡ್ ಎನಿಥಿಂಗ್ ಟು ಇಟ್. ಪ್ಯೂರ್ಲಿ ಯು ಶುಡ್ ಯೂಸ್ ಇಟ್. ಅದಕ್ಕೋಸ್ಕರ ನಾನು ಅನ್ನುವ ನನ್ನ ನಿಜ ಸ್ವರೂಪ ನನಗೆ ಗೊತ್ತಾಗಬೇಕಾದ್ರೆ ನಾನು ಅನ್ನುವ ಅಹಂಕಾರ ವೃತ್ತಿ ನಿವೃತ್ತಿಯಾಗಬೇಕು. ಹೌದಲ್ವೋ? ಈ ಅಹಂಕಾರವು ಅಹಂ ಸ್ವರೂಪದಲ್ಲಿ ಒಂದಾಗಿ ಬಿಡುವುದೇ ಸಾಕ್ಷಾತ್ಕಾರ, ಬೇರೆ ಏನಿಲ್ಲ. ಅವ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಏನ್ ಗೊತ್ತಾಗ್ಬಿಡುತ್ತೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ವಿಗ್ರಹೇಂದ್ರಿಯ ಪ್ರಾಣಭೀತಮಃ ನಾಹಮೇಕ ಸ ತಜ್ಜಡಂ ಯಸ. ವಿಗ್ರಹೇಂದ್ರಿಯ ಪ್ರಾಣಧೀತಮ ನಾಹಮೇಕ ಸ ತಜ್ಜಡಂ ಯಸ. ಏನ್ ಬ್ಯೂಟಿಫುಲ್ ಬಂದಿರೋದು ಅಂದ್ರೆ, ಇಲ್ಲಿ ನಿಜವಾದ ನಾನು ಅಂತ ನಮಗೆ ನಿಜವಾದ ನನ್ನ ಅನುಭವಕ್ಕೆ ನನಗೇ ಬರಬೇಕಾದರೆ, ಈಗ ನಾನು ನನ್ನನ್ನ ಯಾವುದರಿಂದ ಗುರುತು ಮಾಡಿಕೊಂಡಿದ್ದೀನೋ ಅದನ್ನೆಲ್ಲ ಮೊದಲು ಅಳಿಸ್ಬೇಕು. ಅಳಿಸ್ಬೇಕು ಅಂದ್ರೆ ಏನು? ಬೂದಿ ಮಾಡಿ ಬಿಡಬೇಕು, ಹಚ್ಕೊಂಡ್ಬಿಡ್ಬೇಕು ಹಣೆಗೆ. ಅದಲ್ವಾ? ಹೇಗೆ ಹಚ್ಕೊಂಡ್ಬಿಡ್ಬೇಕು? ಮೊದಲನೇದೇನು? ವಿಗ್ರಹ. ವಿಗ್ರಹ ಅಂದ್ರೆ ಶರೀರ, ವಿಗ್ರಹ ಅಂದ್ರೆ ರಹಿತ. ಏನ್ ಹಾಗಂದ್ರೆ ವಿಗ್ರಹ ಅಂತ ನಾವು ನೋಡುವಾಗಲೇ ಯಾಕೆ ಅದನ್ನ ವಿಗ್ರಹ ಅಂತ ಕರೆದಿದ್ದಾರೆ ಶರೀರವನ್ನ ಅಂತಂದ್ರೆ, ವಿಗ್ರಹದಲ್ಲಿ ಕಣ್ಣು, ಮೂಗು, ಕಿವಿ, ಹೌದಲ್ವಾ? ಅಂದ್ರೆ ಯಾವುದರಿಂದ ಆ ಅಂಗಗಳನ್ನ ಪ್ರತ್ಯೇಕ ಮಾಡಿ ಬಿಡಬಹುದೋ, ಹಾಗೆ ಪ್ರತ್ಯೇಕವಾಗಿರುವ ಅಂಗಗಳಲ್ಲಿ ಯಾವುದರಲ್ಲಿ ಸೇರಿಕೊಂಡಿದೆಯೋ ಅದನ್ನ ವಿಗ್ರಹ ಅಂತ ಕರೀತಾರೆ. ವಿಗ್ರಹ ಅಂದ್ರೆ ಅರ್ಥ ಏನು? ಗ್ರಹ ಅಂದ್ರೆ ಹಿಡ್ಕೊಳ್ಳೋದು ಅಂತ. ವಿಗ್ರಹ ಅಂದ್ರೆ ಒಡೆಯುವುದು, ಒಡಕು ನೋಡಿ ಅಲ್ವಾ. ಕೈ ಬೇರೆ, ಕಾಲ್ ಬೇರೆ, ಕಣ್ ಬೇರೆ, ಕಿವಿ ಬೇರೆ, ಮೂಗು ಬೇರೆ, ತಲೆ ಬೇರೆ, ಕೂದಲು ಬೇರೆ, ಹೌದಾ ಅಲ್ವಾ? ಎಲ್ಲ ಬೇರೆ ಬೇರೆ, ಎಲ್ಲ ಬೇರೆ ಬೇರೆ. ಆದ್ರೆ ಎಲ್ಲಿದೆ ಅಂದ ಅರ್ಥ ಏನು? ದೇಹದಲ್ಲಿದೆ. ಕೈ ಇಲ್ದೆ ದೇಹ ಇರುತ್ತೆ ಅಲ್ವಾ? ಕೈ ಇಲ್ದೆ ಒಂದ್ ಕೈ ಇಲ್ದೇ ಇರ್ಬೋದಲ್ಲ, ಅದೊಂದು ಅಂಗ. ಆದ್ರೆ ಈ ಕೈ ಎಲ್ಲಿದೆ? ದೇಹದಲ್ಲಿದೆ. ಕಣ್ಣೆಲ್ಲಿದೆ? ದೇಹದಲ್ಲಿದೆ. ಮೂಗೆಲ್ಲಿದೆ? ನಾಲಿಗೆ ಎಲ್ಲಿದೆ ನೋಡಿ, ಹೌದಲ್ವಾ? ಕಾಲುಗಳಲ್ಲಿದೆ, ಬೆನ್ನೆಲ್ಲಿದೆ, ಮೂಳೆ ಎಲ್ಲಿದೆ, ಎಲ್ಲವೂ ಶರೀರದಲ್ಲಿದೆ, ಶರೀರದಲ್ಲಿದೆ. ಅಂದ್ರೆ ಅರ್ಥ ಏನು? ಇದೆಲ್ಲರ ಜೋಡಣೆ, ಸಂಘಾತ, ವಿಧ ವಿಧ ಅಂಗಗಳ ಸಂಘಾತವನ್ನ ವಿಗ್ರಹ, ಶರೀರ, ದೇಹ ಅಂತ ಕರೀತಾರೆ. ಕರೀತಾರಲ್ವಾ? ಕೈ ಬೆರಳುಗಳು ಇದೆಲ್ಲ ಎಲ್ಲ ಏನೇನಿದೆ ನಮ್ಗೆ ಅಂಗಗಳು, ಇದೆಲ್ಲವೂ ಕೂಡ ಉಪ ದೇಹಾಂಗಗಳು. ಅಂಗಗಳು ಸೇರಿ ಆಗಿರುವ ಒಟ್ಟು ಸಮೂಹವನ್ನ ಏನ್ ಕರೀತಾರೆ ಅಂದ್ರೆ ದಶೇಂದ್ರಿಯಗಳು. ಕರೆಕ್ಟಾ? ದಶೇಂದ್ರಿಯಗಳೆಲ್ಲ ಸೇರಿದೆ ತಾನೇ, ಇಂದ್ರಿಯಗಳೆಲ್ಲ ಇದೆ, ಅದೆಲ್ಲೂ ಸೇರಿ ವಿಗ್ರಹ. ಗ್ರಹ ಅಂದ್ರೆ ಹಿಡಿದುಕೊಳ್ಳುವುದು ನೋಡಿ, ಹೌದಲ್ವೋ? ಅಲ್ಲಿ ವಿಕೇಂದ್ರೀಕೃತ ಎಲ್ಲ ಸೇರ್ಕೊಂಡಿರೋದ್ರಿಂದ ಇದನ್ನ ಶರೀರ ಅಂತ. ಮೊದಲನೇ ತಿಳ್ಕೊಳ್ಳಿ, ಈ ಶರೀರವು ಜಡ. ಕರೆಕ್ಟಾ? ಎರಡನೇದು ಪ್ರಾಣಭೀತಮ. ಎರಡನೇದು ವಿಗ್ರಹ ಆದ್ಮೇಲೆ ಇಂದ್ರಿಯ ನೋಡಿ. ಅಂದ್ರೆ ಇಂದ್ರಿಯ ಯಾವ್ಯಾವುದು? ಜ್ಞಾನೇಂದ್ರಿಯ ಐದು, ಕರ್ಮೇಂದ್ರಿಯ ಐದು. ಹೇಳ್ಬೇಕಾದನ್ನ ಹೇಳಿ ನೋಡೋಣ. ಜ್ಞಾನೇಂದ್ರಿಯಗಳು ಯಾವ್ಯಾವುದು? ಏನ್ ಮಾಡ ಬೇಡ ಅಂತೀರಿ, ಗೊತ್ತು ಅಂತೀರಿ, ಹೇಳೋಣ ಅಂದ್ರೆ ಅಯ್ಯೋ ನೀವೇ ನಿಮ್ಗೆ ಗೊತ್ತಲ್ಲ ಸರ್, ನಾವ್ಯಾಕೆ ತಿರುಗೇಳ್ಬೇಕು. ಇದು ಎಸ್ಕೇಪ್ ಆನ್ಸರ್ ಏನು ಅಂದ್ರೆ, ಏನಾದ್ರು ಹೇಳಿದ್ರೆ ನಮ್ಮ ಫ್ರೆಂಡ್ಗಳೆಲ್ಲ ಉಪನಿಷತ್ ಮಾಡಿ ಕೇಳ್ತಾರೆ, ನಾನು ಅದೇ ಹೇಳುದು, ತುಂಬಾ ಪ್ರಶ್ನೆ ಇರುತ್ತೆ, ಉತ್ತರ ಕಷ್ಟ ಅಂತ. ಏನು ಉತ್ತರ ಏನ್ ಕಷ್ಟ ಇಲ್ಲ, ಏನ್ ನಿಮಗೆ ಗೊತ್ತಿರುತ್ತಲ್ಲ, ನಾವೇ ಕೇಳ್ಬೇಕು ತಿರ್ಗಾ ಅನ್ಬಿಟ್ರೆ ಮುಗ್ದಾಯ್ತು. ಹೌದಲ್ವಾ?
ಪರೀಕ್ಷೆನೆ ಬೇಡ. ಪರೀಕ್ಷೆ ಮಾಡಿದ್ರೆ ತಾನೆ ಪಾಸು ಫೇಲು ಅಂತ ಗೊತ್ತಾಗೋದು? ಬೇಡ ಬೇಡ. ಹೌದಾ? ಜ್ಞಾನೇಂದ್ರಿಯ ಅಂದ್ರೆ ಯಾವ ಯಾವ ಇಂದ್ರಿಯಗಳಿಂದ ನಿಮಗೆ ಹೊರಗಿನ ಶಬ್ದ ಸ್ಪರ್ಶ ರೂಪ ರಸಗಂಧದ ಅರಿವು ಬರುತ್ತದೋ ಆ ಐದು ಜ್ಞಾನೇಂದ್ರಿಯ. ಈಗಾರು ತಿಳ್ಕೊಳ್ಳಿ, ಕೊನೆ ಪಕ್ಷ ಪ್ರತ್ಯೇಕವಾಗಿ ಹೇಳಕ್ಕಾಗದೇ ಇದ್ರೆ. ಹೌದ, ಐದು ಜ್ಞಾನೇಂದ್ರಿಯ ಅಂದ್ರೆ ಇಂದ್ರಿಯಗಳ ಮೂಲಕ ನಮಗೆ ಜ್ಞಾನ ಬಂತು. ಕಣ್ಣು ನೋಡುತ್ತದೆ, ಅದ್ ನಮ್ಗೆ ಗೊತ್ತಾಗಿದ್ದು ಕಣ್ಣಿನ ಮೂಲಕ. ಹೌದಾ? ಕಿವಿಯು ಕೇಳುತ್ತದೆ, ನಮ್ಗೆ ಗೊತ್ತಾಗಿದ್ದು ಕಿವಿಯ ಮೂಲಕ. ಕರೆಕ್ಟಾ? ಹಾಗಂದ್ರೆ ಅರ್ಥ, ಚರ್ಮದಂತೆ ಕಾಣತಕ್ಕಂಥ ಕಿವಿಯಾಗಲಿ ಮೂಗಾಗಲಿ ಕಣ್ಣಾಗಲಿ ನಾಲಿಗೆಯಾಗಲಿ ಇಂದ್ರಿಯ ಅಲ್ಲ, ತಿಳ್ಕೊಳ್ಳಿ. ಅದು ಇಂದ್ರಿಯದಿಂದ ಗೋಲಕಗಳು. ಅದರ ಒಳಗಡೆ ಇರುವ ಅದರ ಶಕ್ತಿ, ಏಕವಾಗಿರುವ ಶಕ್ತಿ ಯಾವುದೋ ಅದನ್ನ ಇಂದ್ರಿಯ ಅಂತ ಕರೆದಿರೋದು. ಒಳಗಿರುವುದು ಕಣ್ಣಿನಲ್ಲಿರುವ ನೋಡುವಿಕೆ ಕಣ್ಣಿನ ಇಂದ್ರಿಯ, ಕಿವಿಯಲ್ಲಿರುವ ಕೇಳುವಿಕೆ ಶ್ರವಣ ಅದರ ಇಂದ್ರಿಯ, ನಾಲಿಗೆಯಲ್ಲಿರುವ ರುಚಿ ನೋಡುವಿಕೆ ನಾಲಿಗೆಯ ಇಂದ್ರಿಯ. ಅರ್ಥ ಆಯ್ತಾ? ಇಂದ್ರಿಯ ಅನ್ನೋದ್ರೊಳಗಡೆ ಶಬ್ದ ಸ್ಪರ್ಶ ರೂಪ ರಸಗಂಧ, ಇದು ಈ ಇಂದ್ರಿಯಗಳು ಮಾಡತಕ್ಕಂಥ ಕೆಲಸ. ಅದೆಲ್ಲವೂ ಏನ್ ಮಾಡುತ್ತೆ? ಒಂದೊಂದೇ ಕೆಲಸವನ್ನು ಮಾಡುತ್ತೆ ನೋಡಿ. ಹೌದಲ್ವಾ? ಕಣ್ಣಿನಿಂದ ನೀವು ಮೂಸಲಾಗುವುದಿಲ್ಲ. ಹೌದಾ? ಕಿವಿಯಿಂದ ನೋಡಲಾಗುವುದಿಲ್ಲ. ನೋಡಿ, ಯೋಚನೆ ಮಾಡಿ, ಆ ಐದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ. ಇದನ್ನ ಮನುಷ್ಯ ಮಾಡಿರೋದು ಯಾರು? ಯಾರು ಮಾಡಿರೋದು? ಹೌದಲ್ವಾ? ಪಕೋಡನ ತಗೊಂಡು ಕೈಗೆ ಗುಜ್ಜಿಕೊಂಡ್ರೆ ವಾಸನೆ ಗೊತ್ತಾಗುತ್ತಾ? ರುಚಿ ಗೊತ್ತಾಗುತ್ತಾ? ಇಲ್ಲ, ನಾಲಿಗೆ ಮೇಲೆ ಇಟ್ಕೋಬೇಕು, ವಾಸನೆಗೆ ಹೋಗ್ಬೇಕು, ಮೂಗ ಹತ್ರನೇ ಇಟ್ಕೋಬೇಕು. ಯಾಕೆ? ಎಷ್ಟು ನಿಯಮ ಇದೆ ನೋಡಿ. ಒಂದು ಇನ್ನೊಂದನ್ನ ಟಚ್ಚೇ ಮಾಡಲ್ಲ, ಒಂದು ಇನ್ನೊಂದರ ಕೆಲಸವನ್ನೇ ಮಾಡಲ್ಲ, ತನ್ನ ಪಾಡಿಗೆ ತನ್ನ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದೆ. ಹೌದಾ? ಆದ್ರೆ ಇವನೇನ್ ಮಾಡ್ತಾನೆ, ಜೀವಭಾವ ಇದೆಯಲ್ಲ, ನಾನು ನಂಗೆ ಕಣ್ಣು ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತಿರ್ತಾನೆ, ಕಿವಿ ಹೈ ಕ್ಲಾಸ್ ಆಗಿದೆ ಗೊತ್ತಾ, ನಾಲ್ಗೆ ಏನು ನನ್ನ ರುಚಿ, ಯಾವ್ದನ್ನಾರು ಕೂಡ 5 ನಿಮಿಷ ರುಚಿ ಆಗ್ಬಿಡ್ತೀನಿ ಹೇಳಕ್ಕೇನು ಮಾಡಬೇಕಾದ ತಾನೆ ಕಷ್ಟ. ನಮ್ಗೆಲ್ಲ ಅದೇ ಕೇಳೋದು, ನೀವ್ ಮೊದಲ ಮೊದಲು ಏನಾದ್ರು ಒಂದು ಕೆಲಸ ಮಾಡಿ, ಏನ್ ಕೆಲಸ ಮಾಡೋದು, ಅಡಿಗೆಯವ್ರು ಏನೇನು ಮಾಡ್ತಾರೆ ಎಲ್ಲಾನುವೆ, ಹುಳಿ ಉಪ್ಪು ಖಾರ ಸಾಕಾಗಿದೆಯಲ್ವೋ ಚೆಕ್ ಅಂತ ಹೇಳ್ಬಿಡ್ತೀವಿ, ಅದನ್ನ ಯಾರು ಹೌದಕ್ಕೆ ಸುಲಭದ ಕೆಲಸ. ಆದ್ದರಿಂದ ಇಲ್ಲಿ ನಮಗೆ ಜ್ಞಾನೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು, ಇದು ಇಂದ್ರಿಯಗಳು. ಆಮೇಲೆ ಈ ಇದಾದ ಮೇಲೆ ನಮ್ಮಲ್ಲಾಗತಕ್ಕಂಥ ಚಲನ, ಚಲನಕ್ಕೆ ಸೇರಿಸ್ಕೋಬೇಕು ಯಾವುದದು, 4 ವೃತ್ತಿಗಳು ಅಂದ್ರೆ ಅಂತಃಕರಣ. ಅಂತಃಕರಣಕ್ಕೆ ಇನ್ ಮುಂದಕ್ಕೆ ಬರುತ್ತೆ, ಮೊದಲು ಪಂಚಪ್ರಾಣ. ಇದೆಲ್ಲವೂ ಕೂಡ ಚಲಿಸಬೇಕಾದರೆ ಪ್ರಾಣವು ಹೌದಲ್ವಾ? ಈಗ ನೀವು ಏನ್ ಹೇಳ್ತೀರಿ, ನನ್ನ ಪ್ರಾಣ ಹೇಳ್ತೀರಾ ಇಲ್ವೋ? ನಾವೆಲ್ಲ ಹೇಳ್ಬಿಡ್ತೀವೋ ಇಲ್ವೋ? ನನ್ಗೆ ಪ್ರಾಣ ಹೋದಾಗ ಬಂದಾಗ ಆಗ್ಬಿಡ್ತಪ್ಪ, ಹೌದಲ್ವ? ನನ್ನ ಪ್ರಾಣ ಕೈನಲ್ಲಿ ಹಿಡ್ಕೊಂಡಿದ್ದೆ, ಇದೆಲ್ಲ ಮಾತಾಡ್ತೀವಿ. ಹಾಗಾದ್ರೆ ನಾನು ಪ್ರಾಣವಲ್ಲ, ಕರೆಕ್ಟ್? ನನ್ನಿಂದಲೇ ಬೆಳಗುವಂತಹದು ಪ್ರಾಣವೇ ಹೊರತು ಪ್ರಾಣವು ಜಡ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಮಾತ್ರವೇ ಶುದ್ಧ ಚೈತನ್ಯ, ಮಿಕ್ಕಿದೆಲ್ಲವೋ ಜಡ. ಪ್ರಾಣವು ಜಡವೇ, ಪಂಚ ಪ್ರಾಣಗಳೇನಿದೆ ಅದಲ್ವಾ, ಪ್ರಾಣದ ಕ್ರಿಯೆಗಳೇನಿದೆ, ಚಲನೆಗಳೇನಿದೆ, ಅದೆಲ್ಲವೂ ಜಡ. ನಾನಿಲ್ಲದಿದ್ದರೆ ಪ್ರಾಣವು ಕೆಲಸ ಮಾಡುವುದಿಲ್ಲ, ಉಸಿರಾಟ ಕ್ರಿಯೆ ಇಲ್ಲವೇ ಇಲ್ಲ. ನಾನಿದ್ದೇನೆ, ನನ್ನ ಸನ್ನಿಧಿಯಲ್ಲಿ ಅದೆಲ್ಲ ಆಗ್ಬೇಕು. ಹೌದಾ? ಅವಾಗ ನಿಮ್ಗೆಲ್ಲ ಒಂದು ಅನುಮಾನ ಬರುತ್ತೆ, ನಾನು ಹೊಟ ಹೋಗ್ಬಿಟ್ರೆ ಪ್ರಾಣ ಹೊಟ ಹೋಗ್ಬಿಡುತ್ತೆ, ಹೌದಲ್ವೋ? ನಾನು ಹೊಟ ಹೋದು ಅಂದ್ರೆ ಏನರ್ಥ? ಹೌದಲ್ವೋ? ನಾನು ಯಾವಾಗಲೂ ಇರೋದು ಅಂತ ಹೇಳ್ತಾ ಇದ್ದೀವಿ, ನಾನಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಹಾಗೆ ನಾನು ಹೊಟ್ಟೋಗ್ಬಿಟ್ಟು ಅದು ಹೊಟ್ಟೋಗ್ಬಿಟ್ಟು ನಾನಿದ್ರೆ ಅದಿರುತ್ತೆ. ಆಹಾ, ಪ್ರಾಣವು ಹೋಗುತ್ತದೆ ಬರುತ್ತದೆ, ಹೌದಲ್ವಾ? ಪ್ರಾಣವು ಹೋಗುತ್ತದೆ ಅನ್ನುವುದು ಗೊತ್ತಾಗುತ್ತದೋ ಇಲ್ವೋ? ಪ್ರಾಣ ಆಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೋ ಇಲ್ವೋ? ಮಗು ಉಸಿರಾಡ್ತಾ ಇದೆ ಗೊತ್ತಾಗುತ್ತೋ ಇಲ್ವೋ? ಗೊತ್ತಾಗುವುದು ಅನ್ನೋದು ಜ್ಞಾನವೋ ಅಜ್ಞಾನವೋ? ಜ್ಞಾನ, ಹೌದಲ್ವಾ? ಪ್ರಾಣ ಹೋದರೂ ಹೋಯಿತು ಅಂತ ಗೊತ್ತಾಗೋದ್ರಿಂದ ನಾನು ಅನ್ನತಕ್ಕಂತ ಅದು ತತ್ವ ಏನಿದೆ, ಅದು ಯಾವಾಗಲೂ ಇರುವುದು, ಅದು ಜ್ಞಾನ ಸ್ವರೂಪ. ಕೇವಲ ಜ್ಞಾನ ಸ್ವರೂಪ ಅಂದ್ರೆ ಅರ್ಥ ಏನು? ಚಿದ್ರೂಪ, ಪಾರಿಭಾಷಿಕ ಶಬ್ದ ಅದು. ಚಿದ್ರೂಪ, ಚಿನ್ಮಯ, ಕೇವಲ ಜ್ಞಾನ ಸ್ವರೂಪ ನಾನು, ನಿಜವಾದ ನಾನು ಅದು ಅಂತ ಯಾವನಿಗೆ ಚಂದದಲ್ಲಿ ಅನುಭವಕ್ಕೆ ಬರಬೇಕು. ಸುಮ್ಮನೆ ನಾನು ಹೇಳಿದೆ ಅವ್ರು ಹೇಳಿದ್ರು ಅಂತಲ್ಲ, ಅವಾಗ ನಿಮ್ಗೆ ಎಲ್ಲ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಸುಮ್ ಸುಮ್ಮನೆ ನಾವು ಹೇಳ್ಕೊಂಡೇನೋ ಮಾಡಕ್ ಹೋದ್ರೆ ವದೆ ಬೀಳುತ್ತೆ, ತಿರ್ಗಾ ಪ್ರಾಬ್ಲಮ್. ಹೌದಾ? ಅದರಿಂದ ನಮ್ಮನ್ನ ನಾವು ಪ್ರತ್ಯೇಕಿಸಿಕೊಂಡು ಅಗಲಗಡೆನೆ ಇರೋದು. ಹೌದಾ?
ಯಾರು ಬೆಂಡ್ ಕಟ್ಕೊಂಡು ಸಮುದ್ರಕ್ಕೆ ಅಥವಾ ನೀರಿಗೆ ಬೀಳ್ತಾನೆ ಅವನು ತೇಲ್ತಾ ಇರ್ತಾನೆ. ಏಜೆ ಸುಮ್ಮನೆ ನಿಂತಿದ್ರು ಈ ಹೊಡಿದೇ ಇದ್ರು ತೇಲ್ತಿರ್ತಾನೆ, ಹೌದಲ್ವಾ? ಹಾಗಾದ್ರೆ ನಾನು ನಾನು ಅನ್ನುವ ಈ ತತ್ವ ಅನ್ನೋದು ನಮ್ಮನ್ನ ಹಗುರ ಮಾಡಿಬಿಡುತ್ತದೆ. ಅದಕ್ಕೋಸ್ಕರ ಈ ಹಗುರತೆಯಿಂದಲೇ ಸಂಸಾರ ಸಾಗರವನ್ನ ದಾಟಬೇಕು, ಹಗುರವಾಗಬೇಕು. ನಾನು ನಾನು ಅನ್ನುವ ತತ್ವ ಅನ್ನೋದ್ರಲ್ಲಿ ನಾನು ಹಗುರವಾಗುವ ಪೂರ್ಣ ಭಾವ, ಆ ಪೂರ್ಣ ಭಾವದ ಬಯಕೆ ಈಗ ಇದ್ರೆ ಮಾತ್ರ ಅದರ ಸಂಪಾದನೆ. ಅದರಿಂದ ಮೊದಲನೇದು ವಿಗ್ರಹ ಶರೀರ ಇದೆಯಲ್ಲ ಇದು, ಎರಡನೇದು ಇಂದ್ರಿಯಗಳು, ಮೂರನೇದು ಪ್ರಾಣ, ಆಮೇಲೆ ಧೀ ಬುದ್ಧಿ. ಧೀ ಅಂದ್ರೆ ಬುದ್ಧಿ, ತ್ರೀ ಅಂದ್ರೆ ಬುದ್ಧಿ ಅಂದ್ರೆ ಬುದ್ಧಿ ಅನ್ನೋದು ವೃತ್ತಿ. ಸೊ ಬುದ್ಧಿ ಅಂದಾಗ ಪೂರ್ಣ ಅಂತಃಕರಣವನ್ನು ತಗೋಬೇಕು, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ನಾಲ್ಕು ಸೇರಿ ಧೀ ಅಂತ ಹೇಳೋದು. ಯಾಕೆಂದ್ರೆ ಧೀ ಅನ್ನೋದು ಬುದ್ಧಿ ಮಧ್ಯದಲ್ಲಿದೆ, ಮತ್ತೆ ಬುದ್ಧಿ ಅನ್ನೋದು ತರ್ಕಕ್ಕೆ ಸಂಬಂಧಪಟ್ಟಿರೋದು. ಯಾಕೆ ಇಲ್ಲಿ ಯಾಕೆ ಧೀ ಅಂತಾನೆ ಪದವನ್ನು ಬಳಸಿದ್ದಾರೆ ಅಂದ್ರೆ ಮನಸ್ಸು ಅಂತ ಹೇಳಿಲ್ಲ ಅಂದ್ರೆ ಧೀನಲ್ಲಿ ಮನಸ್ಸು ಇದೆ, ದೀನಲ್ಲಿ ಅಹಂಕಾರವೂ ಇದೆ, ಹೌದಲ್ವಾ? ದೀನಲ್ಲಿ ಚಿತ್ತವೂ ಇದೆ. ಬುದ್ಧಿನಲ್ಲಿ ನೀವು ಹೇಳೋದು ಹೌದಾ? ನನ್ನ ಬುದ್ಧಿಗೆ ಇವಾಗ ನನ್ನ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಬುದ್ಧಿಲಿ ಏನಿದೆ ಅವಾಗ ಮನಸ್ಸಿದೆ ಅಲ್ಲ. ನನ್ನ ಚಿತ್ತದಲ್ಲಿ ಇನ್ನೂ ನೆನಪಿದೆ ಅಂತ ನೀವೇನಾದ್ರು ಅನ್ಕೊಂಡಾಗ ಅದು ಆ ಬುದ್ಧಿ ಬುದ್ಧಿನೇ ಕೆಲಸ ಮಾಡೋದು, ವೃತ್ತಿ ಅಲ್ವಾ? ನಾನು ಯಾರು ಅಂತ ನನಗೆ ಗೊತ್ತ್ರಿ ಅಂತ ನೀವು ಹೇಳೋದು ಯಾವ ಪೂರ್ವಕವಾಗಿ? ಬುದ್ಧಿ ಪೂರ್ವಕವಾಗಿ, ಹೌದಲ್ವಾ? ಮನಸ್ಪೂರ್ವಕವಾಗಿ ಅಂತ ನೀವು ಅನ್ನೋದಕ್ಕೂ ಬುದ್ಧಿಪೂರ್ವಕವಾಗಿ ಅಂತ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಮನಃಪೂರ್ವಕವಾಗಿ ಅಂತ ಅಂದಾಗ ಸಂಶಯ ಪ್ರಧಾನವಾಗಿರುತ್ತೆ, ಬುದ್ಧಿಪೂರ್ವಕವಾಗಿ ಅನ್ನುವಾಗ ನಿರ್ಣಯಾತ್ಮಕವಾಗಿರುತ್ತೆ, ತರ್ಕಬದ್ಧವಾಗಿರುತ್ತೆ. ಚಿತ್ತದಿಂದ ಹೇಳುವಾಗ ಅದು ದೃಢವಾಗಿರುತ್ತದೆ, ಅಹಂಕಾರದಿಂದ ಹೇಳುವಾಗ ಅಭಿಮಾನ. ನಾನು ನಾನು ಅನ್ನುವುದು ದೇಹದಿಂದ ಗುರುತಿಸಿಕೊಳ್ಳೋರು ಅಭಿಮಾನ ಜಾಸ್ತಿ ಇರುತ್ತೆ ಅಲ್ವಾ? ದುರಭಿಮಾನ, ದುರ್ಯೋಧನ. ಅದರಿಂದ ನನ್ನನ್ನು ನಾನು ಗುರುತಿಸಿಕೊಳ್ಳಬೇಕಾದದ್ದು ಜ್ಞಾನದಿಂದಲೇ ಹೊರತು ದೇಹದಿಂದ ಅಲ್ಲ, ಪ್ರಾಣದಿಂದ ಅಲ್ಲ. ಅದೆಲ್ಲವೂ ಕೂಡ ನನ್ನಿಂದ ಬೆಳಗುವಂತಹುದು. ನನ್ನ ಸನ್ನಿಧಿಯಲ್ಲಿ ದೇಹವು, ಇಂದ್ರಿಯಗಳು, ಪಂಚಪ್ರಾಣಗಳು ಕೆಲಸ ಮಾಡುತ್ತದೆ ಅಂದ್ರೆ ಇದನ್ನ ಅನುಸರಿಸುತ್ತದೆ. ಆತ್ಮವನ್ನ ಅನುಸರಿಸಿ ಸೃಷ್ಟಿ ಸ್ಥಿತಿ ಲಯ ಇರುತ್ತದೆ. ಆತ್ಮವನ್ನು ಅನುಸರಿಸಿ ಆತ್ಮದಲ್ಲಿಯೇ ಇದು ಸೃಷ್ಟಿಯಾಗುವುದು, ಆತ್ಮದಲ್ಲಿಯೇ ಸ್ಥಿತಿ ಇರುವುದು, ಆತ್ಮದಲ್ಲಿಯೇ ಲಯವಾಗುವುದು. ಪ್ರಾಣಗಳು ಕೂಡ ಅದರಲ್ಲಿಯೇ ಬಂದು ಅದರಲ್ಲಿಯೇ ಇದ್ದು ಅದರಲ್ಲಿಯೇ ಲಯವಾಗುವುದು, ಲೀನವಾಗುವುದು. ಆದ್ದರಿಂದ ಇಲ್ಲಿ ಆ ಪಂಚ ಪ್ರಾಣಗಳು ಏನಿದೆ ಆ ಪ್ರಾಣಗಳು ತದನಂತರ ತಮಃ. ತಮಃ ಅಂದ್ರೆ ಅಜ್ಞಾನ, ನೋಡಿ, ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆನೂ ಅದೇ, ಹೌದಲ್ವಾ? ನಂಗೆ ತಿಳುವಳಿಕೆ ಎಲ್ಲಿದೆಯೋ ತಪ್ಪು ತಿಳುವಳಿಕೆನೂ ಅಲ್ಲೇ ಇರೋದು, ಹೌದಲ್ವಾ? ಜ್ಞಾನ ಎಲ್ಲಿದೆಯೋ ಅಜ್ಞಾನವು ಅಲ್ಲೇ ಇರೋದು. ಹೇಗೆ? ಮೇಲೆ ಬೆಳಕಿದೆ, ಬೆಳಕಿನ ಕೆಳಗಡೆ ಕತ್ತಲಿದೆ, ಹೌದಲ್ವಾ? ಒಂದು ದೀಪ ಹಚ್ಚಿಟ್ರೆ ನೀವು ಸುತ್ತಲೂ ಬೆಳಕು ಕಾಣುತ್ತೆ, ಆದ್ರೆ ಆ ದೀಪದ ಬುಡದಲ್ಲಿ ಕತ್ತಲಿರುತ್ತೆ. ಹಾಗಾದ್ರೆ ನಾನು ನಾನು ಅನ್ನುವ ಅಹಂಕಾರ ಏನಿದೆ, ಅಹಂಕಾರವನ್ನು ಬೆಳಗುತ್ತಿರುವ ಅಹಂ ಸ್ವರೂಪವು ಸ್ವಯಂ ಜ್ಯೋತಿಯು ಅದರ ಮೇಲೇನೆ ಇದೆ, ಹೌದಲ್ವಾ? ಹಾಗಾದ್ರೆ ಅದು ಸ್ವಯಂ ಜ್ಯೋತಿಯು ಬೆಳಗಲು ಶುರು ಮಾಡಿದಾಗ ಈ ಅಜ್ಞಾನವನ್ನು ಬೆಳಗುವುದು ಅದೇ, ಹೌದಲ್ವಾ? ನನಗೇನೂ ಗೊತ್ತಿಲ್ಲಪ್ಪ ಅಂತ ನೀವು ಹೇಳುವಾಗ ನನಗೇನು ಗೊತ್ತಿಲ್ಲಪ್ಪ ಅನ್ನೋದು ಗೊತ್ತಿರೋದು ಯಾರಿಗೆ? ಅದರಿಂದ ನೀವೇನಾದ್ರಿ? ಜ್ಞಾನ ಸ್ವರೂಪವೇ. ಆದರೆ ನಾನು ಅಜ್ಞಾನಿ ಅಂತ ಯಾರು ಅಜ್ಞಾನಿ ಕಣೆಯ ಅಂದ್ರೆ ಒಪ್ಪತಾನ? ಇಲ್ಲ. ಯಾಕೆ ಒಪ್ಕೊಳ್ಳಲ್ಲ? ನಾನು ನಾನಿಂದ ಅನ್ಕೋಬಿಟ್ಟಿಯಾನೆ, ಆದ್ರೆ ನಿಜವಾದ ಜ್ಞಾನಿನೋ ಅಲ್ಲ, ಹೌದಲ್ವಾ? ಅದರಿಂದ ಮೊದಲು ನನಗೆ ಏನೂ ಗೊತ್ತಿಲ್ಲ ಅನ್ನುವುದು ಮೊದಲು ಗೊತ್ತಾಗಬೇಕಾದ ಪ್ರಥಮ ಪಾಠ ವೇದಾಂತದಲ್ಲಿ. ನನಗೇನೋ ಗೊತ್ತು ಅಂತ ಅನ್ಕೊಂಡಿದ್ದೀನಲ್ಲ, ಅದೆಲ್ಲ ಯಾವ್ದು ಗೊತ್ತು? ಈ ಜಗತ್ತಿನಲ್ಲಿ ಅಂಟಿಕೊಳ್ಳುವ, ಗೋಳಾಡುವ, ಶೋಕಿಸುವ, ಭಯ ಪಡುವ, ಮೋಹ ಪಡುವ ವಿಚಾರಗಳೆಲ್ಲವೂ ನಮಗೆ ಗೊತ್ತು. ವಿ ಆರ್ ವೆರಿ ಎಕ್ಸ್ಪರ್ಟೈಸ್ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ನಾಟ್ ಇನ್ಸ್ಪಿರೇಷನ್ ಟೆಕ್ನಾಲಜಿ, ಅಲ್ವಾ? ಐ ಆಮ್ ಸಾರಿ ಟು ಸೇ ಅಂಡ್ ವೇದ ಆಲ್ಸೋ ಈಸ್ ವೆರಿ ಸಾರಿ ಟು ಸೇ ದಟ್ ದಟ್ ಈಸ್ ನಾಟ್ ಯು, ಬಿಕಾಸ್ ದಟ್ ಈಸ್ ನಾಟ್ ಅಬ್ಸಲ್ಯೂಟ್, ಹೌದಲ್ವೋ? ಅದೆಲ್ಲವೂ ಸಾಪೇಕ್ಷವಾಗಿದೆ ಕಣಯ್ಯ, ನೀನು ನಿರಪೇಕ್ಷ. ನಿನ್ನಿಂದ ಬೆಳಗುವುದು ಯಾವ್ಯಾವ್ದಿದೆಯೋ ಅದಾವುದು ನಿನ್ನ ಬೆಳಗಲಾರದು ಅಂತ ಅರ್ಥ ಏನಪ್ಪ ಅಂದ್ರೆ, ಭಗವದ್ಗೀತೆಯಲ್ಲಿ ಅಲ್ಲಿ ಅಂದ್ರೆ ಆ ನೀನಿದೆಯಲ್ಲ ಅಲ್ಲಿ ನಿನ್ನ ಬೆಳಗಲು ಸೂರ್ಯ ಇಲ್ಲ, ಚಂದ್ರ ಇಲ್ಲ, ತಾರೆಗಳಿಲ್ಲ, ನ ಸೂರ್ಯೋಭಾತಿ ನ ಚಂದ್ರ ನ ತಾರ, ಹೌದಲ್ವ? ಆಮೇಲೆ ಅಲ್ಲಿ ಯಾವುದೇ ಅಗ್ನಿ ಇಲ್ಲ,
ಅಂದ್ರೆ ಅರ್ಥ ಏನು? ಅದೆಲ್ಲವೂ ಯಾವುದನ್ನ ಅನುಸರಿಸುತ್ತಿದೆಯೋ ಅದು ನೀನು, ನಿನ್ನನ್ನು ಅನುಸರಿಸಿ ಅದೆಲ್ಲ ಇದೆ. ಅದಲ್ವೋ ಸ್ವಯಂಕೃತ ಅಪರಾಧ. ಆದ್ರೆ ಅಪರಾಧವೇ ಇಲ್ಲ ಇಲ್ಲಿ, ಅದು ಲೀಲೆ. ನಮಗೆ ಬೇರೆ ಬೇರೆ ಕಾಣೋದು ದೃಷ್ಟಿಯ ಕಾರಣದಿಂದ, ಸೃಷ್ಟಿಯ ಕಾರಣದಿಂದ ಅಲ್ಲ. ಹೌದಲ್ವೋ? ಸೃಷ್ಟಿ ಯಾವಾಗಲೂ ಸದಾ ಸರ್ವದಾ ಬದಲಾಗುತ್ತಲೇ ಇರುತ್ತದೆ. ಅದರ ಜತೆ ಜೊತೆಯಲ್ಲೇ ದೃಷ್ಟಿಯೂ ಬದಲಾದರೆ ಸುಖ ದುಃಖಗಳು ನಿಮಗೆ ಪ್ರಲೋಭನೆಗೆ ಒಳಗಾಗಿ ನಮ್ಮನ್ನ ನಾವು ಅದಕ್ಕೆ ಗುಂಡಿಗೆ ತಳ್ಳಿಕೊಳ್ಳುತ್ತೇವೆ. ಹೌದಲ್ವೋ? ಹಾಗಾಗಿರೋದಿಕ್ಕೆ ಏನ್ ಮಾಡ್ಬೇಕು? ಮಾಡಬೇಕು ಏನು? ಹಾಯಾಗಿರಬೇಕು ಅಲ್ವ. ಅಸ್ಥಿ ಭಾತಿ ಪ್ರಿಯ, ಮೊದಲು ಇರಬೇಕು. ಇರುವುದರಿಂದಲೇ ಭಾತಿ ಪ್ರಕಾಶಿಸುವುದು, ಪ್ರಕಾಶಿಸುವುದರಿಂದಲೇ ಅದು ಪ್ರಿಯವಾಗುವುದು. ಯೋಚನೆ ಮಾಡಿ ಅದಲ್ವ. ಹೇಗೆ ಅಂದ್ರೆ, ಈಗ ನಾನು ನಿಮ್ಗೆ ಭಗವದ್ಗೀತೆ ಹೇಳ್ತೀನಿ ತಿಳ್ಕೊಳ್ಳೋಣ. ಭಗವದ್ಗೀತೆ ನಾನು ಹೇಳ್ತಾ ಇರೋದ್ರಿಂದ ಪ್ರಿಯವೋ, ಆ ಭಗವದ್ಗೀತೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನೋ? ಹಾ, ಭಗವದ್ಗೀತೆ ನೀವು ಕೇಳ್ತಾ ಇರೋದು ಪ್ರಿಯವೋ, ಅದಿರುವುದರಿಂದ ನೀವು ಕೇಳ್ತಾ ಇದ್ದೀರೋ? ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಕೃಷ್ಣ ಪರಮಾತ್ಮ ಹೇಳಿದ ಅನ್ನುವುದರಿಂದ ಭಗವದ್ಗೀತೆ ಪ್ರಿಯವೋ, ಅಥವಾ ಭಗವದ್ಗೀತೆ ಸ್ವಯಂ ಇರುವುದರಿಂದ ಭಗವದ್ಗೀತೆ ಪ್ರಿಯವೋ? ಹಾಗಾದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದೇನು? ಇರುವುದನ್ನ ಹೇಳಿದ, ಆದರೆ ಹೇಳುವುದನ್ನ ಸರಿಯಾಗಿ ಚಂದದಲ್ಲಿ ಹೇಳಿದ. ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮನು ಶ್ರೀಮದ್ ಭಗವದ್ಗೀತೆಯು ಬೇರೆ ಅಲ್ಲ, ಭಗವದ್ಗೀತೆ ಭಗವಂತನ ಗೀತೆ. ಹೌದಲ್ವಾ? ಹಾಗಾದರೆ ನೀವು ಆತ್ಮವೇ ಆದರೆ, ಅಹಂ ಬ್ರಹ್ಮ ಅಸ್ಮಿನ್ನಾದರೆ ನೀವು ಭಗವದ್ಗೀತೆಯು ಬೇರೆ ಅಲ್ಲ, ವೇದವು ನೀವು ಬೇರೆ ಅಲ್ಲ. ವೇದ ಅಂದ್ರೆ ತಿಳುವಳಿಕೆ, ಅರಿವು. ನಿಮ್ಮದು ಯಾವುದು ಸ್ವರೂಪ? ಅರಿವಿನ ಸ್ವರೂಪ. ಯು ಆರ್ ದಿ ಫುಲ್ ಟೋಟಾಲಿಟಿ ಆಫ್ ವಿಸ್ಡಮ್, ನಾಟ್ ನಾಲೆಡ್ಜ್. ತಿಳ್ಕೊಳ್ಳಿ, ನಾಲೆಡ್ಜ್ ಈಸ್ ರಿಲೇಟೆಡ್ ಟು ರಿಲೇಟಿವ್ ಟರ್ಮ್ಸ್, ವಿಸ್ಡಮ್ ಈಸ್ ರಿಲೇಟೆಡ್ ಟು ಅಬ್ಸಲ್ಯೂಟ್, ದಟ್ ಈಸ್ ಯು ಆರ್. ಅಲ್ಲ, ಕರೆಕ್ಟಾ? ಹೂಂದಣ್ಣ ಅಂದ್ರೆ ಯಾರಿಗೆ ಗೊತ್ತು? ಯು ಆರ್ ದಟ್. ಫಾರ್ ದಟ್ ಮ್ಯಾಟರ್ ಅಂತ ನೀವೆಲ್ಲ ಎಷ್ಟೊತ್ತಿ ಪದಗಳು ಬಳಸ್ತಿರಲಪ್ಪ. ಫಾರ್ ದಟ್ ಮ್ಯಾಟರ್ ಅಂದ್ರೆ ಯಾರು ಯೋಚನೆ ಮಾಡಿದೀರಾ? ವಾಟ್ ಈಸ್ ದಟ್ ಅಂತ, ಫಾರ್ ದಟ್ ಮ್ಯಾಟರ್ ಅಂತ ಮಾತಾಡ್ತೀವಲ್ಲ, ವಾಟ್ ಈಸ್ ದಟ್? ದಟ್ ಈಸ್ ಯು ಓನ್ಲಿ, ನಥಿಂಗ್ ಎಲ್ಸ್. ಯು ಆರ್ ದಿ ಸೆಂಟರ್ ಆಫ್ ಎವ್ರಿಥಿಂಗ್. ಹೌದಾ? ಅದರಿಂದ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅದರಿಂದ ಅಜ್ಞಾನ ಇದೆಯಲ್ಲ ಅದು ಕೂಡ ದೇಹವಾಗಲಿ, ಇಂದ್ರಿಯಗಳಾಗಲಿ, ಬುದ್ಧಿಯಾಗಲಿ, ಪಂಚ ಪ್ರಾಣಗಳಾಗಲಿ, ಅಥವಾ ಅಜ್ಞಾನವಾಗಲಿ. ಮುಂದಕ್ಕೆ ಎರಡನೇ ಲೈನ್, ತತ್ ಅದು ಜಡಂ ಅಂದ್ರೆ ಈ ಮೇಲಿನ ಹೇಳಿದ ಎಲ್ಲವೂ ಕೂಡ ಜಡವಾಗಿದೆ. ನಾ ಅಹಂ ಅವೆಲ್ಲವೂ ನಾ, ಅದೆಲ್ಲವೂ ಜಡವಾಗಿದೆ. ಅಹಂ ನಾ ಅದು ನಾನಲ್ಲ, ನಾನು ಏಕಃ. ನೋಡಿ, ಅಹಂ ಏಕಂ, ಏಕಂ ಏವಂ ಅದ್ವಯಂ ಬ್ರಹ್ಮ. ನೋಡಿ, ದ್ವೈತವಲ್ಲದ ಅಂದ್ರೆ ಅದ್ವಿತೀಯವಾದ, ನಾನು ಅನ್ನುವ ನನಗೆ ಎರಡನೆಯದಿಲ್ಲದ, ದಿ ಸುಪ್ರೀಂ ರಿಯಾಲಿಟಿ. ಯು ಶುಡ್ ನೋ ದಟ್ ಯು ಆರ್ ನಾಟ್ ಜಸ್ಟ್ ಸುಪ್ರೀಂ, ಯು ಆರ್ ಸುಪ್ರೀಂ ರಿಯಾಲಿಟಿ. ನೀವು ಮಾಡಬೇಕಾಗಿರೋದೇನು? ಕನೆಕ್ಟ್ ದಿ ಸೆಲ್ಫ್ ಟು ದಿ ಸುಪ್ರೀಂ ರಿಯಾಲಿಟಿ. ದಿಸ್ ಇಸ್ ಓನ್ಲಿ ಕನೆಕ್ಟಿವಿಟಿ. ನೋಡಿ, ಸುಪ್ರೀಂ ರಿಯಾಲಿಟಿ, ಕರೆಕ್ಟ್. ಅಂದ್ರೆ ಅರ್ಥ ಏನು? ಮನೆಗೆ ಒಂದು ಟಿವಿ ತಗೊಂಡು ಹೋಗ್ತೀವಿ, ತಗೊಂಡು ಹೋಗುವಾಗ ಶೋರೂಮಲ್ಲಿ ಅವ್ನು ಕೇಳ್ತೀವಿ, ಅವನು ನೋಡಿ ಸರ್ ಎಲ್ಲ ಇಲ್ಲೇ ಎಲ್ಲ ಚಾನಲ್ ಟ್ಯೂನ್ ಮಾಡ್ಕೊಟ್ಬಿಟ್ಟಿರ್ತೀನಿ, ನೀ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಜಸ್ಟ್ ಕನೆಕ್ಟ್ ಇಟ್ ಟು ವಾಟ್, ಎಲೆಕ್ಟ್ರಿಸಿಟಿ. ಸುಮ್ಮನೆ ಹಿಂಗನ್ನೇ ಸ್ವಿಚ್ ಬರ್ತಾ ಇರುತ್ತೆ, ಬೇರೆ 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 ಬರುತ್ತೆ ಬರೋದೆಲ್ಲ. ಆದ್ರೆ ಅದು ಬಂದಿದ್ದು ಯಾವ್ದರಿಂದ? ಕನೆಕ್ಟೆಡ್ ಟು ದಿ ಸುಪ್ರೀಂ ಯಾಲ್. ಕರೆಂಟ್ ಇಲ್ಲದೆ ಇದ್ರೆ ನೀವೆಂಥಾದಾರು ಇದಿಟ್ಕೊಂಡಿರಿ, ಏನೋ ಅಲ್ಲ, ಇನ್ನೊಂದೇನೋ ಬರ್ತಾ ಇರ್ತದೆ, ಸೆಟ್ ಆಫ್ ಬಾಕ್ಸ್. ಸೆಟ್ ಆಫ್ ಬಾಕ್ಸ್ ಇಟ್ಕೊಂಡಿದ್ದೀರಾ, 250 ಚಾನಲ್ ಬರುತ್ತೆ, ಬೇರೆ ಬೇರೆ ಫಾರಿಂದ ಎಲ್ಲ ಚಾನಲ್ ಬರುತ್ತೆ, ಎಲ್ಲ ಬರುತ್ತೆ. ಯಾವಾಗ? ಹಾ, ಟಿವಿ ಹೈ ಕ್ಲಾಸ್ ಆಗಿದೆ, ಸೋನಿ ತಗೊಂಡಿದ್ದೀರಾ, ಎಲ್ಲ ಕರೆಕ್ಟು. ಅದು ಇಲ್ಲ ಅಲ್ವಾ? ಕರೆಂಟ್ ಇದ್ದಾಗ ನಾವೇನ್ ಮಾಡ್ತೀವಿ? ಟಿವಿನಲ್ಲೇ ಮೈ ಮರ್ತು ಬಿಡ್ತೀವಿ. ಕರೆಂಟ್ ನ ನಾವು ಜ್ಞಾಪಿಸ್ಕೊಳ್ಳೋದು ಫ್ಯೂಸ್ ಹೋದಾಗ. ಫ್ಯೂಸ್ ಹೋದಾಗ ಅಂದ್ರೆ ಏನರ್ಥ? ಭಗವಂತ ಅಂತ ನಾವು ಕೂಗೋದು ಯಾವಾಗ? ಇಲ್ಲಿರೋರು ಕೈ ಕೊಟ್ಟಾಗ, ನಿಜ ಅಂತ ಅಲ್ವಾ?
ಸೊ ನೀವು ನಿಮ್ಮನ್ನ ನಂಬಬೇಕು. ಜಗತ್ತಿನಲ್ಲಿ ವಿವೇಕಾನಂದರು ಕೂಡ ಈ ಮಾತನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದ, ನಿಮಗೆ ಏನಾದ್ರು ಕಷ್ಟ ಬಂದಾಗ, ನಿಮಗೆ ಏನಾದ್ರು ಸಂಕಟ ಬಂದಾಗ, ನಿಮಗೆ ಏನಾದರೂ ಭಯ ಉಂಟಾದಾಗ ಒಂದನ್ನು ಯೋಚನೆ ಮಾಡಿ, ಜಗತ್ತಿನ ಯಾವುದೋ ಮೂಲೆಯಲ್ಲಿ ನಿಮಗಾಗಿ ಒಬ್ಬನಿದ್ದಾನೆ, ಅದು ಯಾರೆಂದರೆ ಸ್ವಯಂ ನೀವೇ. ಹೌದಲ್ವಾ? ಅದರಿಂದ ಇಲ್ಲಿ ಇನ್ನೊಂದು ಪ್ರತ್ಯಯದ ಪ್ರಶ್ನೆ ಇಲ್ಲ ಅಲ್ವಾ. ಸುಖವಾಗಿದ್ದೇನೆ ಅಂದವನು ಯಾರು, ಭಯವಾಗಿದ್ದೇನೆ ಅಂದವನು ನಾನು, ಯಾರು ನಾನು ಅಲ್ವಾ. ರೋಗಿಯಾಗಿದ್ದೇನೆ ಅಂದವನು ಯಾರು, ಹೆಣ್ಣಾಗಿದ್ದೇನೆ ಅಂದವನು ಯಾರು, ಗಂಡಾಗಿದ್ದೇನೆ ಅಂದವನು ನಾನು. ಹೌದಾನೆ? ಈ ನಾನು ಅನ್ನುವುದು ಗಂಡೋ ಹೆಣ್ಣೋ ರೋಗಿಯೋ ಸುಖಿಯೋ ದುಃಖಿಯೋ ಯಾರೋ, ಅವನು ಯಾರು ಅಲ್ಲ. ಹೌದಲ್ವ? ಅವನಿಗೆ ಇದಕ್ಕೆ ಸಂಬಂಧವೇ ಇಲ್ಲ. ಅಂದುಕೊಂಡದ್ದು ಹಾಗೆ ಇರುವುದು ನಾನು. ಹೌದಲ್ವ? ರೋಗಿ ನಾನು ರೋಗಿ ಅಂತ ಅಂದ್ಕೊಂಡೆ ಅಂತಿಟ್ಕೊಳ್ಳಿ. ರೋಗ ಹೋಯ್ತು, ನಾನು ಹೊಟ್ಟದ್ನ? ನಾನು ಧನವಂತ ಅಂದೆ, ಧನ ಹೊಟ್ಟೋಯ್ತು, ನಾನು ಹೊಟ್ಟದ್ನ? ಇಲ್ಲ. ನೋಡಿ, ಪ್ರಯತ್ನ ಮಾಡ್ಕೊಳ್ಳಿ. ಅದರಿಂದ ನಮಗೆ ಪ್ರಿಯವಾಗಬೇಕಾದ ಯಾವಾಗಲೂ ಕೂಡ ಇದನ್ನ ಅವಲಂಬಿಸಿರಬೇಕು. ಹೌದಾ? ಅಂದ ಅರ್ಥ ಏನು? ನನಗಾಗಿ ಹಣ ಅಲ್ವಾ, ಹಣ ಹೋದರೆ ನಾನು ಹೋಗುವುದಿಲ್ಲ. ಹಣಕ್ಕಾಗಿ ನಾನು ಅಂದರೆ ಹಣ ಹೊಟ್ಟೋಗುತ್ತೆ, ನಾನು ಹೊಟ್ಟೋಗುತ್ತೆ. ಹೌದಾ? ಜಗತ್ತಿನ ಯಾವ್ದಾದ್ರು ಸಂಬಂಧ ನೋಡಿ ನೀವು, ಮನೆ, ಗಂಡ, ಹೆಂಡತಿ, ಮಕ್ಕಳು, ಪದವಿ, ಅಧಿಕಾರ ಯಾವ್ದಾದ್ರು ನೋಡಿ, ಅದನ್ನ ಅದಕ್ಕೆ ನೀವು ಅಂಟಿಸಿಕೊಂಡರೆ ಅದು ಹೋದರೆ ನೀವೇ ಹೋದಂತೆ ನಿಮಗೆ ಭಾಸವಾಗಿ ಬಿಡುತ್ತದೆ. ಹೌದಲ್ವೋ? ನಿಮಗೆ ಅದನ್ನ ಅಂಟಿಸಿಕೊಂಡರೆ ನೋಡಿ, ಹಣವು ನನ್ನದು, ಹೌದಾ, ಹೆಂಡತಿ ನನ್ನದು, ಗಂಡ ನನ್ನದು, ಮಕ್ಕಳು ನನ್ನವು, ಅದೆಲ್ಲ ಹೋದ್ರು ನಾನು ಹೋಗಿಲ್ಲ, ಹೋಗಲ್ಲ ನಾನು. ಅದಕ್ಕೋಸ್ಕರನೇ ಸದಾ ಹೋಗುವುದಕ್ಕೆ ನಾನು ಅಂಟುವುದಿಲ್ಲ, ಆದ್ರೆ ನನಗೆ ಅದೆಲ್ಲವೂ ನನ್ನನ್ನು ಅನುಸರಿಸುತ್ತಿದೆ. ಯೋಚನೆ ಮಾಡಿ. ಹೌದಾ? ಪಾಸಿಂಗ್ ಕ್ಲೌಡ್. ನಾವು ಸೂರ್ಯ ಯಾಕೋ ಕಾಣ್ತಾನೆ ಇಲ್ಲ, ದಟ್ಟವಾದ ಮೋಡ ಇದೆ ಅಂತಂದ್ರೆ ಎರಡು ರೀತಿಯ ವಿಶ್ಲೇಷಣೆಗಳಿದೆ ಅದಕ್ಕೆ. ಅಂದ್ರೆ ವೇದಾಂತದಲ್ಲಿ ಉದಾಹರಣೆ ಹೇಳೋಕ್ಕೋಸ್ಕರ ಇರೋದು, ಸೂರ್ಯನನ್ನ ಮೋಡವು ಮರೆ ಮಾಡಿದೆ. ಇದು ಅಜ್ಞಾನಿ ಆಡುವ ಮಾತು. ಅಜ್ಞಾನಿ ಏನ್ ಹೇಳ್ತಾನೆ? ಸೂರ್ಯ ನಮಗೆ ಕಾಣ್ತಾ ಇಲ್ಲ, ಸೂರ್ಯನನ್ನ ಮೋಡ ಮರೆ ಮಾಡಿದಾನೆ, ಒಂದು ವ್ಯಾಖ್ಯಾನ. ಆದ್ರೆ ಜ್ಞಾನಿ ಆದವನು ಹಾಗೆ ಹೇಳಲ್ಲ, ಸೂರ್ಯನನ್ನ ಮರೆ ಮಾಡುವ ಶಕ್ತಿ ಮೋಡಕ್ಕೆ ಇಲ್ಲ. ಹಾಗಾದ್ರೆ ಮೋಡ ಏನು ಮಾಡಿದೆ? ನನ್ನ ಕಣ್ಣಿನ ದೃಷ್ಟಿಗೆ ಅಡ್ಡ ಬಂದಿದೆ. ಹೌದಲ್ವಾ? ಇಂಟರ್ಪ್ರಿಟೇಷನ್ ಎರಡೂ. ಬಟ್ ವಾಟ್ ಈಸ್ ರಿಯಲ್ ಟ್ರೂತ್? ಟ್ರೂತ್ ಅಂದ್ರೇನು? ನನಗೆ ಕಣ್ಣಿಗೆ, ನನ್ನ ಕಣ್ಣು ಏನೇ ಪ್ರಕಾಶಮಾನವಾಗಿದ್ದರೂ, ಎಷ್ಟೇ ಶಾಖವಾಗಿದ್ದರೂ ಮೋಡ ಏನು ಮುಂದಕ್ಕೆ ಹೋಗಲ್ಲ. ಆದ್ರೆ ಸೂರ್ಯ ಸ್ವಲ್ಪ ಬೆಳಗಿದರೆ ಮೋಡ ಕರಗುತ್ತದೆ. ಹೌದಲ್ವಾ? ಹಾಗಾದ್ರೆ ಮೋಡಕ್ಕೆ ಸೂರ್ಯನನ್ನು ಮುಚ್ಚುವ ಶಕ್ತಿ ಇದೆಯಾ? ಇಲ್ಲ. ಆದ್ರೆ ನನಗೆ ಸೂರ್ಯನನ್ನು ಮರೆ ಮಾಡುವ ಶಕ್ತಿ ಮೋಡಕ್ಕಿದೆ. ಹೌದಾ? ಹಾಗಾದ್ರೆ ದೃಷ್ಟಿ ಬದಲಾಗಬೇಕೋ ಸೃಷ್ಟಿ ಬದಲಾಗಬೇಕೋ? ದೃಷ್ಟಿ. 5 ನಿಮಿಷ ಸುಮ್ಮನಿದ್ರೆ ಮೋಡ ಹೋಯ್ತು, ಮುಗಿದೋಯ್ತು. ಹೌದಾ? ನಮ್ಮ ಬದುಕು ಹಾಗೆ. ಬದುಕು ಅನ್ನೋದು ಹೋಲ್ ಲೈಫ್ ಇಸ್ ಎ ಪಾಸಿಂಗ್ ಕ್ಲೌಡ್. ಇಟ್ ಮೇ ಬಿ ಹ್ಯಾವಿಂಗ್ ಎ ಸಿಲ್ವರ್ ಲೈನ್ ಅಲ್ವಾ, ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ಬೋದು. ಸಿಲ್ವರ್ ಲೈನ್ ಇರುತ್ತೆ ಮೋಡ, ಎಷ್ಟು ಚೆನ್ನಾಗಿರುತ್ತಲ್ವಾ ನೋಡೋದಕ್ಕೆ, ಎಷ್ಟು ಚಂದ. 10 ಪೈಸೆ ಪ್ರಯೋಜನ ಇಲ್ಲ ಅಂದ್ರೆ ಮಳೆ ಹನಿ ಏನ್ ಬರಲ್ಲ. ಸುಮ್ಮನೆ ಹಾಗೆ ಮುಂದೆ 2 ನಿಮಿಷ ಆದ್ಮೇಲೆ ಮೂರು ಕಾಮನ ಬಿಲ್ಲಿನ ಹಾಗೆ. ಹೌದಾ? ಕನಸಿನಲ್ಲಿ ನೀವು 10 ಕೋಟಿ ಲಾಟ್ರಿ ಬಂತು, ಬೆಳಗಾಗೆದ್ದು ಏನ್ ದರ್ಪ ಮಾಡ್ತೀರಿ? ಅದಲ್ವಾ? ಅದರಿಂದ ನಾವು ಏನನ್ನ ನೋಡ್ತೇವೆ, ಏನು ನಾವಾಗಿದ್ದೇವೆ ಅನ್ನುವುದಕ್ಕೆ ಒಂದು ಡ್ರಾ ಮಾಡ್ಬೇಕು, ಒಂದು ಲೈನ್ ಡ್ರಾ ಮಾಡ್ಬೇಕು. ಅದಕ್ಕೆ ಇಲ್ಲಿ ನಾನು ಏಕಹ, ಅದನ್ನ ಹೇಗೆ ಡಿವೈಡ್ ಮಾಡೋದು? ಈಗ ಈಗಿನ ಸಮಾಜಕ್ಕೆ, ಈಗ ಇರುವ ನಮ್ಮ ಮಾನಸಿಕ ಸ್ಥಿತಿಗೆ, ಆಗ ಬರದ ರಮಣ ಮಹರ್ಷಿಗಳು, ಅದರ ಹಿಂದೆ ಇದ್ದಂತ ವ್ಯಾಸ ವ್ಯಾಖ್ಯಾನಗಳು, ಅದರ ಹಿಂದೆ ಭಗವದ್ಗೀತೆ ಇರತಕ್ಕಂಥದ್ದು, ವೇದಗಳಲ್ಲಿ ಇರತಕ್ಕಂಥದ್ದನ್ನ ಈಗಲೂ ನಾವು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಹೇಗ್ ಮಾಡ್ಬೇಕು? ಇನ್ನಷ್ಟು ಸರಳ ಮಾಡ್ಕೋಬೇಕು, ಸರಳೀಕರಣ ಮಾಡಬೇಕು. ಅದನ್ನ ಮತ್ತೆ ಮತ್ತೆ ನಾವು ನವೀಕರಣ ಮಾಡಬೇಕು. ಯು ಹ್ಯಾವ್ ಟು ರಿನ್ಯೂ ಇಟ್. ಹೇಗೆ ನೋಡಿ, ಮನುಷ್ಯನಿಗೆ ಯಶಸ್ಸು ಬಹಳ ಮುಖ್ಯ ಅಲ್ವಾ. ಎಲ್ಲರೂ ಕೂಡ ಏನನ್ನು ಬಯಸ್ತೀವಿ? ಸಕ್ಸಸ್. ಐ ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಮ್ಯಾನ್ ಇನ್ ಮೈ ಲೈಫ್, ಐ ವಾಂಟೆಡ್ ಟು ಬಿ ಎ ಸಕ್ಸಸ್ಫುಲ್ ವುಮೆನ್. ಇದಕ್ಕೆ ಎಲ್ಲರೂ ಬೇರೆ ಬೇರೆ ತರ ಹೇಳಿ, ಎವ್ರಿ ಮ್ಯಾನ್ ಸಕ್ಸಸ್ ಇರುತ್ತೆ, ಆದ್ರೆ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಇದೆಲ್ಲ ಹೇಳಿದ್ದಾರೆ. ಅದಲ್ವಾ? ಯಾವ ಸ್ತ್ರೀ ಇರ್ತಾಳೆ ಅಂತ ಹೇಳಿಲ್ಲ ಅಲ್ವಾ. ಬಿಹೈಂಡ್ ಎವರಿ ಮ್ಯಾನ್ ಸಕ್ಸಸ್ ವುಮನ್ ಅಂತ ಹೇಳ್ಯಾರ, ವೈಫ್ ಅಂತ ಹೇಳ್ಯಾರ? ಇಲ್ಲ ಅಲ್ವಾ. ತಕ್ಷಣ ತಪ್ಪು ತಿಳ್ಕೊಂಡ್ಬಿಡ್ತೀವಿ. ವೈಫ್ ವುಮನ್ ಅಂದ್ರೆ ಅಮ್ಮನೂ ಆಗ್ಬೋದು, ಹುಮನ್ ಅಂದ್ರೆ ತಗ್ನೂ ಆಗ್ಬೋದು ಅಲ್ವಾ. ಯಾರು ನಾ ಗುರುತೇ ಇಲ್ಲದಂತಹ ಸ್ತ್ರೀ ಕೂಡ ಆಗ್ಬೋದು. ಹಾಗಾದ್ರೆ ನಮ್ಗೆ ಸಕ್ಸಸ್ ಅನ್ನೋದಕ್ಕೆ ಅದೆಲ್ಲ ಬೇಕಾಗಿರೋದು.
ಸಕ್ಸಸ್ ಅಂದ್ರೆ ಏನು? ಫಸ್ಟ್ ಅದು ಯಶಸ್ಸು ಅಲ್ವಾ. ಯಾವುದು ಯಶಸ್ಸು ನೋಡಿ, ನಿಜವಾದ ಅರ್ಥದಲ್ಲಿ ಇದೆಲ್ಲ ನಿಮಗೆ ಪಾಶ್ಚಾತ್ಯದಿಂದ ಬಂದಿರುವ ಪದಗಳು. ನಮಗೆ ಸಕ್ಸಸ್ ಸಕ್ಸಸ್ ಮೈ ಸನ್ ಇಸ್ ಸಕ್ಸಸ್ಫುಲ್ ಅಂತ ಲಿಮಿಟೆಡ್. ಎಸ್ ಎಸ್ ಎಲ್ ಮಾರ್ಕ್ಸ್ ಬಂದ್ರೆ ಸಕ್ಸಸ್ಸಾ, ರ್ಯಾಂಕ್ ತಗೊಂಡ್ರೆ ಸಕ್ಸಸ್ಸಾ, ದುಡ್ಡು ಸಿಕ್ಕಾಬಿಟ್ಟೆ ದುಡ್ಡು ಬರೋ ಜಾಬ್ ಬಂದ್ರೆ ಸಕ್ಸಸ್ಸಾ, ಮದುವೆ ಮಾಡ್ಕೊಂಡ್ರೆ ಸಕ್ಸಸ್ಸಾ, ಮದುವೆ ಮಾಡ್ಕೊಂಡು ಮಕ್ಕಳಾದ್ರೆ ಸಕ್ಸಸ್ಸಾ, ಮಕ್ಕಳು ಒಳ್ಳೆಯವರಾದ್ರೆ ಸಕ್ಸಸ್ಸಾ, ಮಕ್ಕಳು ನಿಮ್ಮನ್ನ ವೃದ್ಧಾಪ್ಯದಲ್ಲಿ ನೋಡಿಕೊಂಡ್ರೆ ಸಕ್ಸಸ್ಸಾ, ಏನು ಸಕ್ಸಸ್ ಅಂದ್ರೆ? ಹಾಗಾದ್ರೆ ಒಂದೊಂದು ಹಂತದಲ್ಲೂ ಸಕ್ಸಸ್ ಯಶಸ್ಸನ್ನ ನಾನು ಬಯಸ್ತಾ ಇದ್ದೇನೆ, ಹೌದಲ್ಲ? ಆದ್ರೆ ಯಾರು ಯಶಸ್ವಿ ಮನುಷ್ಯ ಈ ಜಗತ್ತಿನಲ್ಲಿ ಅಂತ ನಿಜವಾಗಲು ನೀವು ತಾತ್ವಿಕ ದೃಷ್ಟಿಯಿಂದ ನೋಡಬೇಕು. ಹೇಗೆ ಅವಾಗಲೇ ನಿಮಗೆ ಗೊತ್ತಾಗೋದು ಅಂದ್ರೆ ಸಕ್ಸಸ್ ಡಸಂಟ್ ಹ್ಯಾವ್ ಸ್ಕೇಲ್ ಅಟ್ ಆಲ್. ಫಸ್ಟ್ ಗೊತ್ತಾಗೋದು ಜ್ಞಾನ ಏನ್ ಬರ್ಬೇಕು ನಮ್ಗೆ, ಸಕ್ಸಸ್ ಅನ್ನೋದಕ್ಕೆ ಯಾವುದೇ ಗೆರೆ ಇಲ್ಲ, ಗಡಿ ಇಲ್ಲ, ಹೌದಲ್ವೋ? ಎಷ್ಟು ಓದೋದು ಅದೇ ಇರುತ್ತೆ. ಕೊನೆಗೆ ಅವನು ಎಂ ಡಿ ಪಿ ಎಚ್ ಡಿ ಎಲ್ಲ ಮಾಡ್ತಾನೆ, ಆದ್ರೂ ಕೆಲವು ಜನ ಹೇಳ್ತಾರೆ ಪಿ ಎಚ್ ಡಿನೇ ಮಾಡಿದ್ರು ಕೂಡ ಅವನ ಯೋಗ್ಯ ಅಲ್ಲ. ಆಯ್ತಲ್ಲಿ ಒಂದು ಸಕ್ಸಸ್ ಏನ್ ಮಾಡ್ತೀರೋನ? ಹಾಗ ಸಕ್ಸಸ್ ಅನ್ನೋದೇನು ಬೇರೆಯವ್ರು ನಮಗೆ ಹೇಳ್ಬೇಕಾ? ಏನಾಗ್ಬೇಕು ಅಂದ್ರೆ ಸಕ್ಸಸ್ಗೆ ಯಶಸ್ಸಿಗೆ ಯಾವಾಗಲೂ ಕೂಡ ಒಂದೇ ಒಂದು ಸ್ಕೇಲ್ ಇರೋದು, ದೋಸ್ ಹೂ ಆರ್ ಸ್ಯಾಟಿಸ್ಫೈಡ್ ದೇ ಆರ್ ಸಕ್ಸಸ್ಫುಲ್. ಇನ್ನೇನಿತ್ತು ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರೋದು ಜಗತ್ತಿನ ಯಾವುದೇ ಕರ್ಮದಿಂದ ಬರೋ ಯಾವುದೇ ಫಲದಿಂದ ಅಲ್ಲ. ಅದೆಲ್ಲ ಬರಬೇಕು ತೃಪ್ತಿ ಅನ್ನೋದು ಎಲ್ಲಿರೋದು? ಪದಾರ್ಥದಲ್ಲ, ಇಲ್ಲ ಪರಮಾರ್ಥದಲ್ಲಿ ಮಾತ್ರ, ಸ್ವಾನುಭವದಲ್ಲಿ ಮಾತ್ರ. ಆತ್ಮಜ್ಞಾನವೇ ತೃಪ್ತಿ, ತಿಳ್ಕೊಳ್ಳಿ, ಬೇರೆ ಏನಿಲ್ಲ. ದೋಸೆಯನ್ನ ತಿಂದು ತೃಪ್ತಿ ಪಡ್ತೀನಿ ಅಂತ ಹೊರಡ್ತೀರಾ ಅಂತ ಇಟ್ಕೊಳ್ಳಿ. ದಿವಸ ದೋಸೆ ತಿಂತಾ ಇರಿ, ನೀವು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಎಂ ಟಿ ಆರ್ ಸರಿ ಇಲ್ಲ ಇತ್ತೀಚೆಗೆ ಕೆಡಿಸ್ಬಿಟ್ಟಿಯಾನೆ ಆ ವಿದ್ಯಾರ್ಥಿ ಭವನ್ ಅಂತೂ ಹೋಪ್ಲೆಸ್ ಆಗೋಯ್ತು, ಆ ಕೃಷ್ಣ ಉಡುಪಿ ಕೃಷ್ಣ ಭವನ್ ಹೋಗೋಣ ಅಂದ್ರೆ ಇವಾಗ ಅವನು ಆ ದೋಸೆ ಮಾಡೋ ಸತ್ಯ ಹೋಗಿದ್ದಾನೆ ಅಂತ ಹೊಸ ಈಗ ಹಿಟ್ಟೇ ಸರಿ ಇಲ್ಲ ಎಲ್ಲರೂ ರೇಷನ್ ಅಕ್ಕಿ ಹಾಕ್ತಾರೆ ಅಂತಾನೇ ಇದ್ದೀರ ಹೊರತು, ಯಾವತ್ತಾದರೂ ಒಂದು ದಿವಸ ನಂಗೆ ತೃಪ್ತಿ ಆಯ್ತು ಅಂತ ಹೇಳಿ ಆ ತೃಪ್ತಿ ಸದಾ ನಿಮ್ಮ ಮನಸ್ಸಲ್ಲಿದೆಯೋ? ಇಲ್ವೇ ಇಲ್ಲ, ಹೌದಲ್ವಾ? ಯಾಕೆ ಅಂದ್ರೆ ತೃಪ್ತನಾಗಬೇಕಾದವನು ನಾನು, ಪರಾರ್ಥವಲ್ಲ. ಸೃಷ್ಟಿಯಲ್ಲಿ ತೃಪ್ತಿ ಇಲ್ಲ, ಹೌದಲ್ವಾ? ಆತ್ಮದಲ್ಲಿ ತೃಪ್ತಿ ಇದೆ. ಅದಕ್ಕೋಸ್ಕರನೇ ತೃಪ್ತಿನ ಆತ್ಮಕ್ಕೆ ಸೇರಿಸ್ತಿದ್ದಾರೆ. ಏನಂತ ಹೇಳ್ತಾರೆ? ಆತ್ಮ ತೃಪ್ತಿ. ಆತ್ಮ ತೃಪ್ತನೇ ನಿಜವಾದ ಸಕ್ಸಸ್ಫುಲ್ ಮ್ಯಾನ್, ಯಶಸ್ವಿ ಮನುಷ್ಯ. ಇಲ್ಲೇ ಇದ್ರೆ ಆತ್ಮಹತ್ಯೆ ಮಾಡಿಕೊಂಡಂತೆ. ಸ್ವಾಮಿ ವಿವೇಕಾನಂದರು ಮಧುವಲ್ಲಿದೆ ಆತ್ಮಹತ್ಯೆ ಅಂದ್ರೆ ಇದನ್ನೇ ಹೇಳಿರೋದು. ಯಾವಾತನು ಮನುಷ್ಯನಾಗಿದ್ದುಕೊಂಡು ಜೀವಿತ ಕಾಲದಲ್ಲಿ ತನ್ನನ್ನ ತಾನು ತನ್ನ ನಿಜ ಸ್ವರೂಪದಲ್ಲಿ ಗುರುತು ಮಾಡಿಕೊಂಡು ಅಲ್ಲಿ ನಿಲ್ಲಲಾರನೋ ಅವನು ಆತ್ಮಹತ್ಯೆ ಮಾಡಿಕೊಂಡಂತೆ. ಮಾಡಿಕೊಂಡಂತೇನು ಆತ್ಮಹತ್ಯೆಯೇ ಅಂತ ಹೇಳ್ಬಿಟ್ಟೆ. ಅದು ನೀವು ಸ್ವಾಮಿ ವಿವೇಕಾನಂದರಿಗೆ ಗೌರವ ಕೊಡೋದಾದ್ರೆ ಅಥವಾ ನೀವೇ ಯೋಚನೆ ಮಾಡಿ ನೋಡಿ, ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ ತಿಂಡಿ ತಿಂತಾರೆ, ಎಲ್ರಿಗೂ ಅವ್ರಿಗೆ ಗೊತ್ತಾದಷ್ಟು ತಿಳ್ಕೋತಾರೆ. ಇಲ್ಲಿದ್ರೆ ಇಲ್ಲ ಪೂರ್ಣ ಜ್ಞಾನಿ ಯಾರು ಇಲ್ಲ ಇಲ್ಲಿ, ಅಲ್ವಾ? ಸೊ ನಾವು ಜ್ಞಾನ ಪೂರ್ಣರಾಗಬೇಕು, ಪೂರ್ಣ ಜ್ಞಾನಿಗಳಾಗೋದಿಕ್ಕೆ ಆಗೋದಿಲ್ಲ, ಅಲ್ವಲ್ವೋ? ಹಾಗಾದ್ರೆ ನಾವು ಇದನ್ನೆಲ್ಲ ಯಾವ ರೀತಿ ನೋಡ್ಬೇಕಪ್ಪ ಅಂತಂದ್ರೆ, ನಾವು ನೋಡ್ಬೇಕಾದ ದೃಷ್ಟಿ ಹೇಗಿರ್ಬೇಕು? ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ, ಅದಲ್ವ? ಶುನೇಜೈವ ಶುಪಾಕೇಚ ಪಂಡಿತಾಹ ಸಮದರ್ಶಿನ. ಸಮದರ್ಶಿನತ್ವ ಬರಬೇಕು. ಆ ಸಮದರ್ಶತ್ವ ನಮಗೆ ಬರಬೇಕಾದ್ರೆ ಪಂಡಿತ ಜ್ಞಾನಿ ಆಗಿರ್ಬೇಕು. ಯಾವ ಜ್ಞಾನಿ ಆಗಿರ್ಬೇಕು? ಪದಾರ್ಥದ ಜ್ಞಾನ, ರೇಷ್ಮೆ ಸೀರೆ ಜ್ಞಾನವೋ, ದುಡ್ಡಿನ ಜ್ಞಾನವೋ, ನಗುವಿನ ಅಳುವಿನ ದೇಹದ ಹುಟ್ಟಿನ ಸಾವಿನ ಸ್ವರ್ಗದ ನರಕದ ಯಾವ್ದು ಜ್ಞಾನ? ಕಠೋಪನಿಷತ್ತು ಅದಾವುದರ ಜ್ಞಾನ ಅಲ್ಲ ಅಂತ ತೆಳ್ಳಿ ಬಿಸಾಕ್ಬಿಡುತ್ತೆ ನಚಿಕೇತ. ಅದನ್ನ ಕೇಳ್ಬಿಡ್ತಾನೆ, ಅದ್ಯಾವುದು ಬೇಡ. ಆತ್ಮಜ್ಞಾನ ಅಂತ ಹೇಳ್ಕೊಡಪ್ಪ ನೀವು. ಯಮಧರ್ಮಂಗೆ ಹೇಳ್ತಾನೆ ಅಲ್ವಾ? ಯಮಧರ್ಮರಾದ ಧರ್ಮಕ್ಕೆ ಅವನು ಯಮ ನಿಯಮಗಳನ್ನು ಹೇಳತಕ್ಕಂತ ಧರ್ಮ ದೇವತೆ. ಯಾವನು ಯಮ ಅಂದ್ರೆ ಬೇರೆ ತಿಳ್ಕೊಬೇಡಿ ಅಲ್ವೇ? ಯಮನಲ್ಲಿ ಕಾಣನೆಂದು ಕೇಳಬೇಡ. ಶ್ರೀರಾಮನೇ ಯಮನೇ ಶ್ರೀರಾಮನು, ಸಂದೇಹ ಬೇಡ. ಹೌದಲ್ವ? ನಂಬಿದರೆ ಶ್ರೀರಾಮ, ನಂಬದಿದ್ದರೆ ಯಮ. ಹೌದ? ಈಗ ನೀವು ನಿಮ್ಮನ್ನ ನಂಬ್ತಿರೋ ಇಲ್ವಾ? ಅಲ್ಲ, ನೀವು ನಿಮ್ಮ ನಂಬ್ತಿರೋ ಇಲ್ವಾ? ನಂಬ್ತೀರಾ? ನೀವು ನಿಮ್ಮನ್ನ ಇಷ್ಟಪಡ್ತಿರೋ ಇಲ್ವಾ? ನೀವು ನಿಮ್ಮನ್ನ ಇಷ್ಟಪಡುವಷ್ಟು ಜಗತ್ತಿನಲ್ಲಿ ಇನ್ನೇನನ್ನು ಇಷ್ಟಪಡುವುದಿಲ್ಲ, ಹೌದಲ್ವಾ? ಹಾಗಾದ್ರೆ ಹೇಳಿ, ನಿಮ್ಮ ಪಾಲಿನ ಯಮ ಯಾರು? ನಿಮ್ಮ ಪಾಲಿನ ಶ್ರೀರಾಮ ಯಾರು? ಅರ್ಥ ಆಯ್ತಾ? ಇನ್ನೊಂದ್ ದಿವಸ ಯಾರು ಯಮನಲ್ಲಿ ಕಾಡಬೇಕು? ಹುಡುಕ್ಬೇಡಿ, ನಿಮ್ಗೆ ನೀವೇ ಯಮ ಅಲ್ವಾ? ಆತ್ಮನೇ ರಿಪೋ, ಆತ್ಮನೇ
ಮಿತ್ರ, ನಿಮಗೆ ನೀವೇ ಶತ್ರು, ನಿಮಗೆ ನೀವೇ ಮಿತ್ರ. ಯು ಕಮ್ ಔಟ್ ಆಫ್ ದ ಶೆಲ್, ಯು ವಿಲ್ ಸಿ ವಾಟ್ ಈಸ್ ಯುವರ್ ಎಕ್ಸ್ಟೆನ್ಷನ್ ಈಸ್. ಅದರಿಂದ ನಿಮ್ಮ ವಿಸ್ತಾರವನ್ನು ನೀವು ಮಾಡಿಕೊಂಡಾಗ ಸರ್ವಂ ಕಲ್ವಿದಂ ಬ್ರಹ್ಮ ಗೊತ್ತಾಗತ್ತೆ. ಅದು ಏಕವಾಗಿದೆ, ಎಲ್ಲದರಲ್ಲಿಯೂ ಇರತಕ್ಕಂತ ತತ್ವ ಯಾವುದು? ನಾನು 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 ಅಂತ ಒಳಗಡೆಯಿಂದ. ಇದರ ಹಿಂದಿನ ಶ್ಲೋಕಗಳನ್ನು ನೋಡಿ, ಸ್ಫುರತಿ ಒಳಗಡೆಯಿಂದ ಬರ್ತಾ ಇದೆ. ಹೊರಗಡೆಯಿಂದ ಬರೋದು ಅಹಂಕಾರ, ಒಳಗಡೆಯಿಂದ ಸ್ಮರಣೆಯಾಗಿ ಬರೋದು ಅಹಂ ಸ್ವರೂಪ. ಅದು ಆನಂದ ಸ್ವರೂಪ, ಅದು ಸತ್ಸ್ವರೂಪ, ಅದು ಚಿತ್ ಸ್ವರೂಪ. ಇದು ಜ್ಞಾನ. ಅರ್ಥ ಮಾಡ್ಕೊಳ್ಳಿ, ಯು ಆರ್ ಆಲ್ ಸಕ್ಸಸ್ಫುಲ್ ಇನ್ ದಟ್ ಕಾಂಟೆಕ್ಸ್ಟ್ ಇಫ್ ಯು ಆರ್ ಸ್ಯಾಟಿಸ್ಫೈಡ್. ಹೌದಾ? ಹೇಳ್ತಾ ಹೋದ್ರೆ ಇದು ಮಜಾನೇ ಮಜಾ. ಇದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ನೇ ಸಿಗಲ್ಲ ಅವರಿಗೆ ತತ್ವಶಾಸ್ತ್ರದಲ್ಲಿ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅದರ ಮೂಲವಾಗಿರತಕ್ಕಂಥದ್ದು, ತೃಪ್ತರಾಗಬೇಕು. ಹೌದಲ್ವ? ಸೊ ಆತ್ಮರತಿ ಆತ್ಮ ಸಂತುಷ್ಟ, ಸಂತುಷ್ಟ ನೋಡಿ, ಬರೀ ತುಷ್ಟೇ ಹೇಳಿಲ್ಲ ಅಲ್ಲಿ, ಸಂತುಷ್ಟ ಸಮ್ಯಕ್ ತುಷ್ಟ. ಇದೆಲ್ಲ ಬಹಳ ದೊಡ್ಡ ದೊಡ್ಡ ಇದು ಬಿಡಿ, ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರ ತರ ಮಾತಾಡ್ಕೊಳ್ಳೋಣ, ಅದೇ ಚೆನ್ನ. ಆಮೇಲೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇರಿ, ಎಲ್ಲಿ ನಿರ್ಣಯ ಮಾಡ್ತಾರೆ ಅಲ್ಲಿ ತನಕ ನೋಡಿ. ನಾವು ಮುಂದಿನ ವಾರ ಹಬ್ಬ ಇರೋದ್ರಿಂದ ನಿಮಗೆಲ್ಲರಿಗೂ ಕೂಡ ದೀಪಾವಳಿ ಶುಭಾಶಯಗಳನ್ನು ಹೇಳಿ, ನಿಮ್ಮ ಪಟಾಕಿಗಳ ಪಟಾಕಿ ಏನೇನು ಯಾವುದು ಟುಸ್ ಅನ್ನದೆ ಡಬ್ ಅಂತನ್ಲಿ. ಕೆಲವು ಪಟಾಕಿಗಳು ಸುತ್ತಲೂ ಹೊಡಿತಾ ಇರ್ತಾರೆ, ಶಬ್ದ ಬಂದೇ ಬರುತ್ತೆ ಅನ್ನೋ ಕಾರಣದಿಂದ ನಿಮ್ಗೆಲ್ಲರಿಗೂ ಕೂಡ ಪಟಾಕಿಯಲ್ಲೇ ಲೀನವಾಗಿರಿ. ಅಲ್ಲ, ಈ ಪಟಾಕಿಯಂತೆ ಸಿಡಿಯುವ ಈ ಶ್ಲೋಕಗಳನ್ನ ಅದರ ಮುಂದಿನ ಬುಧವಾರ ನಾವೆಲ್ಲ ನೋಡೋಣ ಅಂತ ಹೇಳಿ, ಮುಂದಿನ ಬುಧವಾರ ಎಲ್ಲರೂ ರಜಾ ತಗೊಳ್ಳೋಣ, ತುಂಬಾ ಸಂತೋಷ ಅಲ್ವಾ? ಅದರಿಂದ ನಿಮಗೆಲ್ಲರಿಗೂ ದೀಪಾವಳಿ ಶುಭಾಶಯಗಳು. ಆ ಜ್ಞಾನದ ದೀಪ ನಿಮ್ಮಲ್ಲಿ ಬೆಳಗಲಿ, ಬೆಳಗ್ತಾ ಇರಲಿ ಸದಾ. ಅದು ಸ್ವಯಂ ಜ್ಯೋತಿ ಆಗಿರೋದ್ರಿಂದ ಜ್ಞಾನವು ನಿಮ್ಮಲ್ಲಿ ಸದಾ ಪ್ರಜ್ವಲಿಸಲಿ ಅಂತ ನಾನು ಭಗವಂತನಲ್ಲಿ ನಿಮ್ಮ ಪರವಾಗಿ ಬೇಡ್ಕೊಳ್ತೀನಿ ಅಂತ ಹೇಳಿ ನನ್ನ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡೋಣ.